ಪಾರ್ಟಿ ಕೊಡಬೇಕಾದ್ರೆ ಹಣ ಬೇಕಲ್ಲಪ್ಪ, ಹಣ ಈಗ ನನ್ನ ಹತ್ರ ಇಲ್ಲ, ಅದಕ್ಕೆ ಚಂದ್ರನ ಹತ್ರ ಸಾಲಕ್ಕೆ ಹೋಗ್ಬೇಕು. ಐದು ನಿಮಿಷಕ್ಕೊಂದ್ಸಾರಿ ಬೀಡ ಮಾಡಿಸಿ ಕೊಡ್ತಾನೆ ಇರ್ಬೇಕು ನನ್ನ ಹೆಂಡತಿಗೆ, ಇಲ್ದೆ ಹೋದ್ರೆ ಪಜೀತಿ ಎಬ್ಬಿಸ್ಬಿಡ್ತಾಳೆ. ಇಷ್ಟ ಆದ್ರೂ ವಾಂತಿ ನಿಲ್ಲಿಲ್ಲ. ಚಂದ್ರಣ್ಣ, ಏಯ್ ಚಂದ್ರಣ್ಣ, ಇನ್ಮೇಲೆ ಚಿಲ್ಲರೆ ಪಲ್ರೆ ಸಾಲ ಕೇಳಲ್ಲ, ಬಂದಾನೆ ಕೇಳೋದು. ಇನ್ಮೇಲೆ ನಾನು ಮೆಕ್ಯಾನಿಕ್ ಅಲ್ಲ, ಫೋರ್ಮನ್. ಹೌದಾ? ಪ್ರಮೋಷನ್ ಬಂತ? ಸಬಾಷ್. ಹೋಗ್ಲಿ ಬಿಡಯ್ಯ, ಇನ್ಮೇಲೆ ಆದ್ರೆ ನಿನ್ನ ಅರ್ಧ ತಾಪತ್ರಯ ತೀರ್ತಲ್ಲ. ಉಳಿದಿದ್ದ ಅರ್ಧ ತೀರ್ಬೇಕಾದ್ರೆ ಒಂದ್ 500 ರೂಪಾಯಿ ಕೊಡು. ಪ್ರಮೋಷನ್ ಬಂದ್ಮೇಲೂ ಸಾಲ ಕೇಳ್ತಿದ್ಯಲ್ಲ, ಏನ್ ಜಾತಕಾರಯ್ಯ ನಿಂದು? ಅಯ್ಯೋ, ನಮ್ದು ಸ್ಪೆಷಲ್ ಜಾತಕ, ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳೇ ಬರೆದಿದ್ದಾರೆ. ಅವ್ರು ಬಂದ್ಬಿಟ್ರೆ ಸೈನ್, ಆಮೇಲೆ ಬರ್ಕೊಳ್ಳೋಣ. ಇದು ಶಾಲೆ, ನಾನು ಶಾಲೆಗೆ ಹೋಗುತ್ತೇನೆ, ನಾನು ಶಾಲೆಗೆ ತಪ್ಪದೆ ಹೋಗುತ್ತೇನೆ. ರವಿಯು ಶಾಲೆಗೆ ಹೋಗುತ್ತಾನೆ. ಬಂಗಾರಿ, ಗಣೇಶ, ಕುಮಾರ ಬಂದ್ರು ಬಂದ್ರು. ಇಲ್ಲೋಡಿ, ಹಾಲ್ಕೋವಾ ಹಾಲ್ಕೋವಾ ಹಾಲ್ಕೋವಾ. ಏನ್ರೋ ಓದ್ಕೊಳ್ಳಿ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಏನ್ರೋ, ಯಾರ್ದು ಸದ್ಯ ಇಲ್ಲ. ಓ, ನೀವ್ ಬಂದ್ಬಿಟ್ರಾ? ಗಿರಿಜಾ, ಇದು ಸಾಧಾರಣ ಸ್ವೀಟ್ ಅಲ್ಲ, ಪ್ರಮೋಷನ್ ಸ್ವೀಟ್. ಪ್ರಮೋಷನ್ ಸ್ವೀಟ್? ಪ್ರಮೋಷನ್ ಯಾವ್ದಕ್ಕೆ? ಇನ್ಮೇಲೆ ಮರ್ಯಾದೆ ಕೊಡು. ಯಾಕೆ? ನಾನ್ ಸಾಧಾರಣ ಮೆಕ್ಯಾನಿಕ್ ಶಂಕರಯ್ಯ ಅಲ್ಲ, ಫೋರ್ಮನ್ ಶಂಕರಯ್ಯ. ಫೋರ್ಮನ್ ಏನ್ರಿ ಇದು? ಎಲ್ಲ ನಿಂಗೆ ಕಣೆ, ಬನ್ರು ಬನ್ರು. ನನ್ನ ಬಂಗಾರಿಗೆ, ನನ್ನ ಮುದ್ದು ಗಣೇಶನಿಗೆ, ಮರಮಗನೆ ಜಾಣ ಕುಮಾರನಿಗೆ, ನೀನ್ ಯಾಕೆ ಅಲ್ಲೇ ಕೂತಿದ್ಯಾ?
ತಗೊಳ್ಳ. ಓ ನಿಮ್ಮ ಅಮ್ಮ ಪರ್ಮಿಷನ್ ಕೊಡ್ಲಿಲ್ವಾ? ಗಿರಿಜಾ ನಿನ್ನ ಮುದ್ದು ಮಗನ ಕರಿ ತಗೋಪ್ಪ. ಬಾರೋ ಅಮ್ಮನ ಮಗನೇ. ಅಪ್ಪ ನಿನಗೆ ಪ್ರಮೋಷನ್ ಬಂತು ಅಂದ್ರೆ ನಾನು ಸೈಕಲ್ ತೆಗೆಸ್ಕೊಡ್ತೀನಿ ಅಂದಿದ್ದಲ್ಲ. ನನ್ನ ಮಗನಾಗಿ ಎಂತ ಅದ ಕೇಳೋದು? ಲೇ ನನ್ನ ಮಗನಾಗಿ ಸೈಕಲ್ ತುಳಿಯೋದೇನು? ನೀನು ದೊಡ್ಡ ಕಲೆಕ್ಟರ್ ಆಗಬೇಕು, ಆಮೇಲೆ ನನ್ನ ಕಾರ್ ಬೇಕಂತ ಕೊಡ್ತೀನಿ. ಅಲ್ಲಿವರೆಗೂ ಈ ಬಟ್ಟೆ ಹಾಕೊಂಡು ಸಂತೋಷ ಪಡು. ಸರಿಪ್ಪ. ಜಾನಕುಮಾರ ನೀನು ಡೆಪ್ಟಿ ಕಮಿಷನರ್ ಆಗಬೇಕು, ಅಲ್ಲಿವರೆಗೂ ಇತ್ತು. ಇದು ನಿನಗೆ. ಮಕ್ಕಳಿದ್ದಾರೆ, ಗಮನದಲ್ಲಿಟ್ಕೊಂಡು ಮಾತಾಡಿ. ಅಬ್ಬಬ್ಬಬ್ಬ ಮಕ್ಕಳನ್ನ ತೋರಿಸಿ ಗುಮ್ಮ ಗುಮ್ಮ ಅಂತೀಯಲ್ಲೇ, ಹೆದರಿಸ್ತಾಳೆ. ಲಂಗಾರಿ ಬೈಲಿ, ನಿನಗೆ ಚೆರಿ ಲಂಗ ತಂದಿದ್ದೀನಿ. ಏನ್ರಿ ನಿಮ್ಗೆ ಎಷ್ಟು ಜನ ಮಕ್ಕಳು? ನಾಲ್ಕು ಜನ. ಯಾಕೆ ಸಾಲದು ಒಂದು ಕೋಪನ? ಆ ನಾಲ್ಕು ಜನರಲ್ಲಿ ಅವ್ನು ಮರ್ತೇ ಬಿಟ್ರಲ್ಲ. ಈ ಅಮ್ಮನ ಮಗನ ವಿಷಯ ಹೇಳ್ತೀಯ? ಇವನಿದ್ದಾನೆ ನೋಡು, ನನ್ನ ಅಪೋಸಿಷನ್ ಪಾರ್ಟಿ. ಬುದ್ಧಿವಂತರಲ್ಲ ಅಪೋಸಿಷನ್ ಪಾರ್ಟಿಲೇ ಇರೋದು. ನಾನ್ ನಿನ್ಗೇನಾದ್ರೂ ತಗೊಳ್ತೀನಪ್ಪ. ಲೇ ಗಿರಿಜಾ, ನಿನಗೆ ಅವನ ಮೇಲೆ ಪ್ರೀತಿ ಇರೋ ಸಹಜ, ಹಾಗೆ ಅಂತ ನನ್ನ ಮನಸ್ಸು ಕಲ್ಲು ಅಂತ ತಿಳ್ಕೋಬೇಡ. ಲೋ ಅಮ್ಮನ ಮಗನೇ ಬರ ಇಲ್ಲಿ. ನಿಮ್ಮ ಅಮ್ಮ ನಿನ್ನ ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ನಿಂಗೊಂದು ಪೆನ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹೌದಾ? ಬಾ 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 ಬಾ. ಬಾರ ರಾಜ. ನೋಡಿದ್ರ ನಿಮ್ ಮುದ್ದು ಮಕ್ಕಳು ಇದ್ದಾರೆ ನನ್ ಮಗನ್ ತರ, ಯಾರಾದ್ರೂ ಒಬ್ರು ನಿಮಗ್ ಥ್ಯಾಂಕ್ಸ್ ಹೇಳಿದ್ರ? ಬಹಳ ಚೆನ್ನಾಗಿದೆ ಕಣ್ರು. ಬಂಗಾರಿ ಬಂಗಾರಿ ಇವತ್ತೆ ಯಾಕೆ ಹಾಕೊಂಡ್ರಿ? ಬಿಚ್ಚಿಡಿ, ಹಬ್ಬಕ್ಕೆ ಹಾಕೊಳ್ಳೋರಂತೆ. ಹಾಕೊಳ್ಳಿ ಬಿಡೆ, ಹಬ್ಬಕ್ಕೆ ಬೇರೆ ಹೊಲ್ಸಿದ್ರ ಆಯ್ತು. ಇದ್ರಲ್ಲಿ ಏನ್ ಕಡಿಮೆ ಇಲ್ಲ. ಹೌದು ಪ್ರಮೋಷನ್ ಆಯ್ತು ಅಂದ್ರಲ್ಲ, ಯಾವ ದರ್ಜೆಗೆ? ಫೋರ್ಮ್ಯಾನ್. ಫೋರ್ಮ್ಯಾನ್ ಅಷ್ಟೇ? ಸಂಬಳ ಕೂಡ ಜಾಸ್ತಿ ಆಗಿದೆಯಾ? ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾದ್ರೆ ಇದೆಲ್ಲ ಹೇಗ್ ತಗೊಂಡ್ ಬಂದ್ರಿ? ಸಾಲ ಮಾಡ್ದೆ. ಮಕ್ಕಳ್ರ, ನನಗೆ ಪ್ರಮೋಷನ್ ಸಿಕ್ಕಿರೋ ಈ ಶುಭ ಮುಹೂರ್ತದಲ್ಲಿ, ಶುಭ ದಿವಸದಲ್ಲಿ ನನ್ನ ರಾಣಿ ಗಿರಿಜಾದೇವಿ ನಮಗೆಲ್ಲ ಇನ್ಮೇಲೆ ಬರೀ ಹಬ್ಬದಡಿಗೆನೆ ಬಡಿಸೋದು. ಗಣೇಶ ಕುಮಾರ, ಇನ್ಮೇಲೆ ಈ ಫೋರ್ಮನ್ ಶಂಕರಯ್ಯ ಸಾಧಾರಣವಾದ ಊಟ ಮಾಡೋಲ್ಲ, ಹೋಳಿಗೆ ಪಾಯಸದ ಊಟನೇ ಮಾಡೋದು. ಏನಂತೀರ? ಬರಲಿ ಬರಲಿ. ಗಣೇಶ, ಫೋರ್ಮನ್ ಶಂಕರಯ್ಯನವ್ರಿಗೆ ಹೇಳು, ಕೆಲಸ ಫೋರ್ಮನ್ ಹೊರತು ಫೋರ್ಮನ್ ಕೂಡ ಸಂಬಳ ಕೊಡ್ತಿಲ್ಲ ಅಂತ ನಿಮ್ಮ ಅಪ್ಪನಿಗೆ ಹೇಳು. ಗಣೇಶ, ನಿಮ್ಮ ಅಮ್ಮನ ಹತ್ರ ಹೇಳು, ಹೋಳಿಗೆ ಪಾಯಸ ತಟ್ಟೆಯಲ್ಲಿ ಬೀಳೋವರೆಗೂ ನಾನು ಊಟ ಮಾಡಲ್ಲ ಅಂತ. ಮಾಡಿರೋ ಸಾಲಕ್ಕೆ ಈ ತಿಂಗಳೆಲ್ಲ ಬರೀ ಅನ್ನ ಸಾರು ಅಂತ ನಿಮ್ಮ ಅಪ್ಪನಿಗೆ ಹೇಳು. ಹಾಗಾದ್ರೆ ಈ ಕ್ಷಣದಿಂದ ನಿರಾಹಾರ ವ್ರತ ಅಂತ ಹೇಳು. ಬಹಳ ಒಳ್ಳೇದು, ಮೈ ಸ್ವಲ್ಪ ಸಣ್ಣಕ್ಕಾಗುತ್ತೆ. ತಿನ್ರ. ಓಹ್ ಹಾಗೋ, ಹಾಗಾದ್ರೆ ನೀವೆಲ್ಲ ಯಾರ ಪಕ್ಷ ಅಂತ ಕೇಳಿದ್ರು? ಮುಟ್ಟಾಳ, ಹೋಗಿ ಹೋಗಿ ಹೆಂಗಸರ ಕಡೆ ಸೇರ್ಕೋತೀಯಲ್ಲೋ, ನೀನೇ ಜನದಲ್ಲಿ ಉದ್ದಾರ ಆಗಲ್ಲ. ಸರ್ವಜ್ಞ ಪದ ಕೇಳಿದ್ದೀರಾ? ಓ ಕೇಳಿದ್ದೆ, ಸ್ಕೂಲ್ನಲ್ಲಿ ಮೇಷ್ಟ್ರು ಅವ್ರ ಸೈರನ್ ಗಂಟ್ಲಲ್ಲಿ ಹೇಳಿದ್ನ ಕೇಳಿದ್ದೆ. ಈಗ ನಿನ್ನ ಅರಗಿಣಿ ಮಾತನ್ನೊಂದ್ಸಲ ಹೇಳ್ಬಿಡು. ಸಾಲವನು ಕೊಂಬಾಗ ಪಾಲೋಗ ರುಂಡಂತೆ, ಸಾಲಿಗರು ಬಂದು ಸೆಳೆವಾಗ ಕೆಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ. ಇದ್ರ ಅರ್ಥ ಗೊತ್ತೇ? ಅದೆಲ್ಲ ಸರ್ವಜ್ಞನ ಕಾಲ. ಗಿರಿಜಾ, ಈ ಕಾಲ ಬದಲಾಗೋಗಿದೆ. ಸಾಲ ಮಾಡದಿರೋನೇ ಇಲ್ಲ, ಬಡವ ಹತ್ತು ಇಪ್ಪತ್ತು ಮಾಡ್ತಾನೆ. ನನ್ನಂತ ಮಿಡಲ್ ಕ್ಲಾಸು ನೂರು ಇನ್ನೂರು ಮಾಡ್ತೀವಿ. ಇನ್ನು ಶ್ರೀಮಂತರು ಹೈ ಕ್ಲಾಸು ಸಾವಿರ ಲಕ್ಷ ಮಾಡ್ತಾರೆ. ಅಷ್ಟಾಕೆ ನಮ್ಮ ಸರ್ಕಾರವೇ ಕೋಟಿಗಟ್ಟಲೆ ಸಾಲ ಮಾಡಿದೆ. ಅಂಥ ಸರ್ಕಾರದಲ್ಲಿ ಬದುಕೋ ನಾವು, ನಮ್ಮ ಕೈಲಾದಷ್ಟು ಮಟ್ಟ ಸಾಲ ಮಾಡದೆ ಹೋದ್ರೆ ಸರ್ಕಾರಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ. ಮಾತಾಡೋದ್ರಲ್ಲಿ ಬುದ್ಧಿವಂತಿಕೆ ಇದ್ರೆ ಸಾಲದು, ಬದುಕೋ ರೀತಿಲಿ ಜಾಣತನ ಇರಬೇಕು. ಯಾವಾಗ್ಲೂ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿದ್ರೆ ಒಳ್ಳೇದು. ಲವ್ ಮಾಡೋ ಮೂಡ್ನಲ್ಲಿರುವಾಗ
ನೀತಿ ಚಿಂತಾಮಣಿ ಹೇಳ್ತೀಯಲ್ಲ ಲಲಿತ 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 ಎದ್ದೇ ಇದೀನಿ ಲಲಿತ ಮಕ್ಕಳು ಯಾವಾಗಲೂ ದೊಡ್ಡವರ ಮಾತು ಕೇಳಬೇಕು ಎದುರು ಮನೆಯವರು ಕಾರಲ್ಲಿ ಹೋಗ್ತಾರೆ ಅಂತ ನಾವು ಹೋಗಕಾಗುತ್ತಾ ನಾನು ಕಾರ್ ಕೇಳಿಲ್ವಲ್ಲ ನೀನು ಕಾರ್ ಕೇಳ್ದೆ ಅಂತ ನಾನು ಹೇಳಿಲ್ವಲ್ಲ ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಆಸೆ ಪಡಬೇಕು ನಾನು ಏನು ಹೇಳ್ಬಿಟ್ಟೆ ಅಂತ ಅಪ್ಪ ಅಂತೀಯ ಅರ್ಪನ್ ಕೊಡಿಲಿ ಯಾಕೆ ಬೆಳಗ್ಗೆ ಆಗುತ್ತೆ ಮಗು ನಡೆಸ್ತಿದ್ಯಾ ಮಂಗಾರಿ ಯಾಕೆ ಮಾಡ್ತಾ ಇದ್ದೀಯಾ ಏನು ಇಲ್ಲ ಟೈಮ್ ಆಯ್ತು ನೀವು ನಡೀರಿ ಏನು ಇಲ್ಲ ಹೇಳ್ತಾಳಾ ಏನು ಬೇಕು ಟಾ ಏನಮ್ಮ ಏನು ಬೇಕು ಜಡೆ ಕುಚ್ಚು ಇಟ್ಟೆನ ಈ ಚಿಲ್ಲರೆ ವಿಷಯ ಕಳ್ತಾರಪ್ಪ ನಾನು ಕೊಡ್ತೀನಿ ಅದಷ್ಟು ಸುಲಭ ಅಲ್ಲ ಅವಳು ಕೇಳ್ತಿರೋದು ಅಲ್ಮೇಲಮ್ಮನ ಮಗಳು ರಂಗನಾಯಕಿ ಕಟ್ಕೊಳ್ತಾಳಲ್ಲ ಕುಚ್ಚು ಚಿನ್ನದ ಜಡೆ ಕುಚ್ಚು ಅದು ಬೇಕಂತೆ ನನ್ನ ಬಂಗಾರಿ ಚಿನ್ನದ ಕೇಳಿದ ಬೆಳ್ಳಿದ ಕೇಳ್ತಾಳೆ ಸಾಕು ಸುಮ್ಮನೆ ಇರು ತಂದು ಕೊಡ್ತೀನಿ ಪುಟ್ಟ मगन कुच्चु बंगारद कुच्चु जड़े कुच्चु चिन्नद कुच्चु बंगारद कुच्चु जड़े कुच्चु 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 बंगारद कुच्चु जड़े कुच्चु 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 बंगारी चिन्नद कुच्चु बा बा ए ನಿಮಗೆಲ್ಲ ಏನಾಗಿದೆ ಅಪ್ಪನತ್ರ ಮಾತಾಡ್ಕೊಡ್ತು ಅಂತ ಯಾರಾದರೂ ಹೇಳಿದ್ರಾ ಯಾರು ಹೇಳಿದ್ದು ನಾನೇ बोनस नाटक आती हिस्बिट आड़ हूर नोडलवा
ನನ್ಗೆ ಹೇಳಬೇಡ ಅಂತ ನೀವು ಅವರಿಗೆ ಲಂಚ ಕೊಡ್ಲಿಲ್ಲ ಲಂಚ ರಾಮರಾಮ ಕುಮಾರ ನಾನು ಇಸ್ಪೀಟ್ ಆಡಿದ್ನೇನು ಇಲ್ಲಪ್ಪ ನೀನು ಈಶ್ವರನ ಗುಡಿಲಿ ಕೈ ಮುಕ್ಕೊಂಡು ನನ್ನ ಮಕ್ಕಳು ಚೆನ್ನಾಗಿ ಓದೋಕೆ ಬುದ್ಧಿ ಕೊಡು ಅಂತ ನಮಸ್ಕಾರ ಮಾಡ್ತಿದ್ದೆ ಕರೆಕ್ಟ್ ಅಣ್ಣ ಅಣ್ಣ ಯಾಕೆ ಅಣ್ಣ ಸುಳ್ಳು ಹೇಳ್ತಾ ಇದ್ದೀಯಾ ಅಪ್ಪ ಇಸ್ಪೀಟ್ ಆಡಿದ್ನ ನೋಡ್ಲಿಲ್ವಾ ಅಮ್ಮಂಗೆ ಹೇಳಬೇಡ ಅಂತ ನಮ್ಮಿಬ್ಬರಿಗೂ ಒಂದೊಂದು ರೂಪಾಯಿ ಕೊಟ್ಟು ಕಳಿಸ್ಲಿಲ್ವಾ ರಾಸ್ಕಲ್ ಸುಳ್ಳು ಹೇಳ್ತೀಯಾ ನೀನು ಜನರ ಹತ್ರ ಆಗಲ್ಲ ಸಾಕು ಸುಣ್ಣಿರಿ ಗಿರಿಜಾ ನಿಮಗೆ ಗೊತ್ತಿಲ್ಲ ಗೊತ್ತಿರಿ ನಿಜ ಹೇಳಿದಕ್ಕೆ ಇವನ್ನ ಹೊಡಿತೀರಾ ಸುಳ್ಳು ಹೇಳಿದಕ್ಕೆ ಇವನ್ನ ಸುಳ್ಳು ಹೇಳಿದಕ್ಕೆ ನಿಮ್ಮನ್ನ ಯಾರು ಶಿಕ್ಷೆ ಮಾಡಲ್ಲ ಅನ್ಕೊಂಡಿದ್ದೀರಾ ಅದರ ಪರಿಣಾಮ ಏನಾಗುತ್ತೆ ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ದೀರಾ ನಾಳೆ ಅವರ ಜೀವನವೇ ಹಾಳಾಗಿ ಹೋಗುತ್ತೆ ಏನಾಯ್ತು ಈಗ ಮನೆ ಮುಳುಗೋಯ್ತಾ ನಿಮಗೆ ಬುದ್ಧಿ ಹೇಳೋದು ಒಂದೇ ಆ ಬಂಡೆಗೆ ತಲೆ ಚೆಚ್ಚಿಕೊಳ್ಳೋದು ಒಂದೇ ಗಿರ್ಜಾ ನನ್ನ ಬಂಗಾರಿ ಆಸೆ ಪೂರೈಸೋದಕ್ಕೋಸ್ಕರ ನಾನು ಕಾಶಾಡ್ಬಿಟ್ಟೆ ಇನ್ಮೇಲೆ ಖಂಡಿತ ಆಡಲ್ಲ ಒಂದ್ಸಲ ಒಂದ್ಸಲ ನನಗೂ ಒಂದ್ಸಲ ನಿಮ್ಮ ಸ್ವಭಾವನ ಬದಲಾಯಿಸ್ಕೊಂಡು ನಿಮ್ಮ ಮಕ್ಕಳನ್ನ ನೀವು ತಿದ್ದೋವರೆಗೂ ನಾನು ನೋಗಲ್ಲ ನನ್ನ ನಕ್ಸೋಕಾಗಲ್ಲ ಅಮ್ಮನ ಮಾತೆ ಭಗವದ್ಗೀತೆ ಅಪ್ಪನ ನುಡಿಯು ಬದಿಕಸದಂತೆ ಅಮ್ಮನ ಮಾತೆ ಭಗವದ್ಗೀತೆ ಅಪ್ಪನ ನುಡಿಯು ಬದಿಕಸದಂತೆ ತಿಳಿಗಿರಿ ಮಕ್ಕಳೇ ನನ್ನ ಮುದ್ದಿನ ಮಕ್ಕಳೇ ನನ್ನ ಮುದ್ದಿನ ಮಕ್ಕಳೇ ಎಲ್ಲರ ಹಾಗೆ ಇವಳಲ್ಲ ಮಹಾಲಕ್ಷ್ಮಿಯ ಇವಳು ಬೇರಲ್ಲ ಎಲ್ಲರ ಹಾಗೆ ಇವಳಲ್ಲ ಮಹಾಲಕ್ಷ್ಮಿಯ ಇವಳು ಬೇರಲ್ಲ ಇವಳಂಗಕ್ಕೆ ಸೋತೆ ತೊಟ್ಟಿಲ್ಲ ತೂಗಿದೆನಲ್ಲ ಒಂದು ಎರಡು ಮೂರು ನಾಲ್ಕು ಸಲ ಅಯ್ಯೋ ಕೋಪವೇ ಇವಳಿಗೆ ಗೊತ್ತಿಲ್ಲ ಹೊಸ ಮಲ್ಲಿಗೆ ಹೂವು ಮನಸ್ಸೆಲ್ಲ ಕೋಪವೇ ಇವಳಿಗೆ ಗೊತ್ತಿಲ್ಲ ಹೊಸ ಮಲ್ಲಿಗೆ ಹೂವು ಮನಸ್ಸೆಲ್ಲ ನಸುನಕ್ಕರೆ ಸಾಕು ಸ್ವರ್ಗವೇ ಈ ಮನೆಯಲ್ಲ ಸ್ವರ್ಗವೇ ಈ ಮನೆಯಲ್ಲ ಸಾಲ ಮಾಡೋದು ಸುಳ್ಳು ಹೇಳೋದು ಮಾತಲ್ಲಿ ಯಾರಿಗೂ ಸೋಲಲ್ಲ ಜೂಜಾಟದಿ ಎಂದು ಗೆಲ್ಲಲ್ಲ ಮಾತಲ್ಲಿ ಯಾರಿಗೂ ಸೋಲಲ್ಲ ಜೂಜಾಟದಿ ಎಂದು ಗೆಲ್ಲಲ್ಲ ಹುಡುಗಾಟದಿ ಹೀಗೆ ಕಾಲವನ್ನು ಕುಬರಲ್ಲ ಕೇಳಿರಿ ಮಕ್ಕಳೇ ನನ್ನ ಮುದ್ದಿನ ಮಕ್ಕಳೇ ನನ್ನ ಮುದ್ದಿನ ಮಕ್ಕಳೇ
ನಿಮ್ ಸ್ನೇಹಿತ ತರ್ಲೆ ಶಂಕರಯ್ಯ ಬರ್ತಾ ಇದಾನೆ ಒಂದು ನಯಾ ಪೈಸ ಕೊಡ್ಕೊಡ್ದು ಏನ್ ತಾಪತ್ರಯೋ ಬಾಗು ಆ ಬಾಗುನಿಲ್ಲ ಹೋಗುನಿಲ್ಲ ಅದು ಕೊಡಕ ಎಲ್ಲ ಏನಿದ್ರು ಕಿತ್ತುಕೊಳ್ಳ ಕೈ ನನ್ನ ಮಾತಿಲ್ಲದೆ ಅವನಿಗೆ ಏನಾದರೂ ನಯಾ ಪೈಸ ಕೊಟ್ರೆ ನಾನು ನೇಣ ಕೊಡ್ಸುತ್ತ ಬಿಡ್ತೇನೆ ಬಾ ಶಂಕರಯ್ಯ ನಮಸ್ಕಾರಮ್ಮ ನಾನು ನೋಡ್ಬೇನ್ರಿ ನಮ್ಮ ಶಂಕರಣ್ಣನ ಮನಸ್ಸು ಎಷ್ಟು ಒಳ್ಳೇದು ಅಂತ ಒಂದನೇ ತಾರೀಕು ಆಗೋದೇ ತಡ ಕೈಗೆ ಸಂಬಳ ಸಿಗೋದೇ ತಡ ಸಾಲ ಕೊಡೋದಕ್ಕೆ ಹೇಗೆ ಬರ್ತಾ ನೋಡಿ ಆ ಕುತ್ಕೋ ಶಂಕರಣ್ಣ ನೀರು ತಗೊಂಡು ಬರ್ತೀನಿ ಚಂದ್ರಣ್ಣ ಹೇಳು ಎಷ್ಟು ಬೇಕು ಅಂತ 500 ತಗೋ ಇದರಲ್ಲಿ 600 ರೂಪಾಯಿ ಇದೆ 500 ಸಾಕಪ್ಪ 500 ಬೇರೆ ಆಗಿಡು 100 ರೂಪಾಯಿ ಅವಳ ಎದುರು ಸಾಲ ವಾಪಸ್ ಕೊಟ್ಟಾಗ ನಾನು ಕೊಡು ಇಲ್ಲದೆ ಹೋದ್ರೆ ಅವಳು ದರ ಪಿಶಾಚಿ ಕೊರಗೆ ನೇಣ ಹಾಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ತಗೋಣ ನೀರು ಬಾಕಿ ಎಷ್ಟು ಕಟ್ಟಿದೆ ತಾಪತ್ರಯ ಜಾಸ್ತಿಮ್ಮ ಅದಕ್ಕೆ ಈಗ ಇಷ್ಟು ಮಾತ್ರ ಕೊಡ್ತೀನಿ ಸಾಲದಲ್ಲಿ ಇನ್ನೂ ಸ್ವಲ್ಪ ಉಳಿಸ್ಕೊಂಡಂಗ ಆಯ್ತು ಇನ್ನು ಸ್ವಲ್ಪ ನೀರು ತರಲ ಸಾಕ್ ಉಡಿಯಪ್ಪ ಕಾರ್ಪೊರೇಷನ್ ನೀರು ಎಷ್ಟು ಲೋಟ ಬೇಕಾದ್ರೂ ಧಾರಾಳವಾಗಿ ಕೊಡ್ತಾಳೆ ನನ್ನ ಹೆಂಡತಿ ಶಂಕರು ನೀ ಕೊಟ್ಟ 100 ರೂಪಾಯಿನ ಜಗಳ ಆಡದೆ ಇಸ್ಕೊಂಡಲ್ಲ ನಿಜಕ್ಕೂ ನೀ ಅದೃಷ್ಟವಂತ ಕಣಯ್ಯ ಹೌದಪ್ಪ ನಿಜವಾಗ್ಲೂ ನಾನು ಅದೃಷ್ಟವಂತನೆ ನನ್ನ ದೊಡ್ಡ ಮಕ್ಕಳಿಬ್ರು ಬಹಳ ಬುದ್ಧಿವಂತರಾಗಿದ್ದಾರೆ ಇನ್ನೊಂದು ಎರಡು ದಿವಸ ಕೆಲಸ ಸಿಕ್ಕಬಹುದು ಆದಷ್ಟು ಬೇಗ ನಿನ್ನ ಸಾಲ ತಿಸ್ಬಿಡ್ತೀನಿ ಇರು ಒಂದು ನಿಮಿಷ ಈಗ ಆಡು ಏನ್ ಆಟನೇ ಇದು ರೂಪಾಯಿ ಬರೋದಿಲ್ಲ ರೂಪಾಯಿ ಹೋಗೋದಿಲ್ಲ ಲೇ ಹುಡುಗ ಹೊರಗಡೆ ಟೇಬಲ್ ಖಾಲಿ ಇದೆಯಾ ನೋಡು ರೀ ಸ್ವಾಮಿ ರೂಪಾಯಿ ಅಂದ್ರೆ ಅದು ಹಣ ಏನ್ರಿ ಕೂಸಡಿ ಬರೋದಿಲ್ಲ ಆಡ್ರಿ ಆಡ್ರಿ ಶೋ ಆಯ್ತು ನಿಮ್ದು ಎಷ್ಟು ನಿಮ್ದು 80 ನಿಂದೇನಿಲ್ವಾ ಕೊಡಿ ಕೊಡಿ ಗಣೇಶ ಇವತ್ತು ಗಾಟ ಸಾಕ್ ಮಾಡಿ ಓಕೆ ತಗೊಳ್ಳಿ ಸರ್ ಸರ್ ಬರೀ 40 ಇನ್ನೆಷ್ಟು ಕೊಡ್ಬೇಕು ಗೆದ್ದಿದ್ರಲ್ಲಿ ಕಾಲ್ ಭಾಗನಾದ್ರು ಕೊಟ್ರೆ ನಿನಗೆ ಇಷ್ಟ ಇದ್ರೆ ಆಡು ಇಲ್ದಿದ್ರೆ ಬಿಡು ಬೇರೆ ಯಾರು ನಾನು ನೋಡ್ಕೋತೀನಿ ನೋಡ್ದೆ ಬ್ರದರು ಅವನ್ಗೆ ಎಷ್ಟೊಂದು ಅಹಂಕಾರ ಅವನ ಹತ್ರ ದುಡ್ಡಿದೆ ಕಣ ನಿನ್ನ ಹತ್ರ ಲಕ್ಕಿ ಹ್ಯಾಂಡ್ ಇದೆ ಅದಕ್ಕೆ ನಿನ್ನ ಹತ್ರ ಹಣ ಕೊಟ್ಟು ಆಡಿಸ್ತಾ ಇರೋದು ಬ್ರದರು ಈ ತರ್ಲೆಗಳಿಗೋಸ್ಕರ ಆಡೋದು ಬಿಟ್ಬಿಟ್ಟು ನೀನೇ ಯಾಕೆ ಸ್ವಂತವಾಗಿ ಆಡಬಾರ್ದು ಆಟಕ್ಕೆ ಕೂತ್ಕೋಬೇಕಾದ್ರೆ ಕಡೆ ಪಕ್ಷ 5000 ರೂಪಾಯಿ ಇರಬೇಕು 5000 ರೂಪಾಯಿ ಅಷ್ಟೊಂದನ್ನ ನಮ್ಮ ಹತ್ರ ಅಲ್ಲಿ ಬರುತ್ತೆ ಏನ್ ಜಾತ್ಕಾನ ನಿಂದು ಫ್ಯೂಸ್ ಹಾಕಿದ್ರು ಲೈಟೇ ಉರಿತಾ ಇಲ್ಲ ಏ ಬಾ ಅಳಿಯ ಆಟಿನಾಸ್ ಓಪನ್ ಆಗಿದ್ರೆ ನಮ್ಮ ಅದೃಷ್ಟನೇ ಬದಲಾಗ್ತಾ ಇತ್ತು ಒಂದು 500 ರೂಪಾಯಿ ನೋಡಬಹುದಾಗಿತ್ತು ಅದೃಷ್ಟ ಇಲ್ಲ ಅದೃಷ್ಟ ಇಲ್ಲ ಅದೃಷ್ಟ ಇಲ್ಲ ಅಮ್ಮ ಲಕ್ಷ್ಮಿ ಅಳಿಯಂದ್ರೆ ಸ್ವಲ್ಪ ನೀರು ಕೊಡಮ್ಮ ಓಹೋ ಇಷ್ಟೊತ್ತ ತನಕ ಅಪ್ಪನ ಜೊತೆ ಕ್ಲಬ್ ನಲ್ಲಿ ಕಾರ್ಡ್ಸ್ ಆಡ್ತಾ ಇದ್ಯಾ ಏನ್ ಮಾಡ್ಲಿ ಲಕ್ಷ್ಮಿ ಚಿಕ್ಕ ವಯಸ್ಸಿನಿಂದ ಅಪ್ಪ ಅಭ್ಯಾಸ ಮಾಡಿಸ್ಬಿಟ್ರು ಯಾವ್ದಾದ್ರೂ ಒಂದು ಕೆಲಸ ಸಿಕ್ಕೋ ತನಕ ಹೊತ್ತು ಹೋಗ್ಬೇಕಲ್ಲ ಅದಕ್ಕೆ ಈ ಅಭ್ಯಾಸ ತಪ್ಪು ಮಾಡೋರೆಲ್ಲ ಯಾವ್ದಾದ್ರೂ ಒಂದು ಕಾರಣ ಹೇಳ್ತಾರೆ ಅಪ್ಪನ ನೀನ್ ಯಾಕೆ ಕಾರ್ಡ್ಸ್ ಆಡ್ತೀಯ ಅಂದ್ರೆ ನಾಳೆ ನಿನ್ ಮದ್ವೆಲ್ ವರದಕ್ಷಿಣೆ ಕೊಡ್ಬೇಕಲ್ಲ ಅದನ್ನ ಸಂಪಾದನೆ ಮಾಡೋಕೆ ಅಂತಾನೆ ನಿನ್ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಯಾವತ್ತು ವರದಕ್ಷಿಣೆ ಕೇಳಿಲ್ವಲ್ಲ ನೀನ್ ಕೇಳದೆ ಹೋದ್ರು ನಮ್ ಗೌರವಕ್ಕೋಸ್ಕರ ನಾವು ಕೊಟ್ಟೆ ಕೊಡ್ಬೇಕು ಅಂತ ಹೇಳ್ತಾನಪ್ಪ ಸತ್ಯ ಹೇಳ್ತಿದ್ದೀನಿ ಗಣೇಶ ಇಲ್ಲಿ ತನಕ ಈ ಜೂಜಾಟದಲ್ಲಿ ಕಳೆದಿರೋ ಹಣನ ನಮ್ಮಪ್ಪ ಕೂಡಿಸಿಟ್ಟಿದ್ರೆ ಕಮ್ಮಿ ಅಂದ್ರೆ 10-15 ಸಾವಿರ ರೂಪಾಯಿ ಆಗ್ತಿತ್ತು ಹಲೋ ಹೌದು ಇದು ಪ್ರಜಾಸೇವಕ ಛಾಯಾಪತಿ ಮನೆ ಸಾರ್ ತಾವ್ಯಾರು ನಾನಪ್ಪ ಎಂಎಲ್ಎ ವಿವೇಕ ತಾವಾ ಸಾರ್ ನಮಸ್ಕಾರ ಸಾರ್ ಯಾರು ಅದು ಅದೇ ಸಾರ್ ಎಲೆಕ್ಷನ್ ಅಲ್ಲಿ ನಿಮ್ಗೆ ಎದುರಾಗಿ ನಿಂತು ನಿಮ್ಮನ್ನ ಪಲ್ಟಿ ಹೊಡ್ಸಿದ್ರಲ್ಲ ಅವರು
ಏನು ಸುಮ್ಮನೆ ಕಣಯ್ಯ ಹೆಂಗಿದ್ದೀಯಾ ಅಂತ ಫೋನ್ ಮಾಡಿದೆ ಗೊತ್ತು ಕಣಯ್ಯ ಬಹಳ ಗೆದ್ದು ಬಿಟ್ಟೆ ನೋಡು ಅದಕ್ಕೆ ನಿನ್ನ ದೊಡ್ಡಸ್ಕೆ ತೋರಿಸ್ಕೊಳ್ಳಕ್ಕೆ ದಿನಕ್ಕೆ 4 ಸರ್ತಿ ಫೋನ್ ಮಾಡ್ತೀಯ ಚಾಯಪತಿ ಓ ಹಂಗಲ್ಲಯ್ಯ ಚಾಯಪತಿ ಈ ಮೊದಲನೇ ಸರ್ತಿ ಬೆಂಗಳೂರು ಹೋಗ್ತಾ ಇದ್ದಿನಲ್ಲ ವಿದರ್ಸೋದಕ್ಕೆ ದಾರಿ ಹೆಂಗೆ ಅಂತ ಹೇಳಿದ್ರೆ ನಿನ್ನ ಏನ ಸ್ಥಿತಿ ಬಂತಯ್ಯ ನಮ್ಮ ದೇಶಕ್ಕೆ ನೋಡಯ್ಯ ಇಲ್ಲಿಂದ ರೈಲ್ ಹತ್ತಿ ಬೆಂಗಳೂರು ಸ್ಟೇಷನ್ ನಲ್ಲಿ ಇಳಿ ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ವಿಧಾನಸೌಧಕ್ಕೆ ಬಿಡುವ ಅನ್ನು ನಿನ್ನ ತಗೊಂಡು ಹೋಗಿ ತಲುಪಿಸ್ತಾನೆ ಅಷ್ಟೇನಾ ಸರಿ ಬಿಡು ಅಷ್ಟಕ್ಕೂ ಚಾಯಪತ್ತಿಯೇ ರೈಲ್ ಸ್ಟೇಷನ್ಗೂ ವಿಧಾನಸೌಧಕ್ಕೂ ಹತ್ರ ಅನ್ನು ಹೌದು ಹೌದು ಸ್ವಲ್ಪ ಹತ್ರಾನೆ ಮಿಸ್ಟರ್ ವಿವೇಕ ಚೂಡಾಮಣಿ ಮಾಜಿ ಎಂಎಲ್ಎ ಆಗಿ ನಿನಗೊಂದು ಸಲಹೆ ಕೊಡ್ತೀನಿ ಗಮನ ಇಟ್ಟು ಕೇಳ್ಕೋ ಹಾಗೂ 5 ವರ್ಷ ಇದೆಯಲ್ಲ ಕೊನೆ ವರ್ಷ ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ಬಿಡಬೇಡ ಈಚೀಚೆಗೆ 2-3 ವರ್ಷಕ್ಕೆಲ್ಲ ಅಧಿಕಾರದಿಂದ ಕೆಳಗೆ ಇಳಿಸಿಬಿಡ್ತಾರೆ ಮಿಸ್ಟರ್ ವಿವೇಕ ಅವಿವೇಕ ಮಾಡ್ಕೋಬೇಡ ಮೊದಲು ಒಂದು ಬಿಲ್ಡಿಂಗ್ ಮಾಡ್ಕೋ ಆಮೇಲೆ ಸ್ವಲ್ಪ ಜಮೀನ ಆಕ್ರಮಿಸ್ಕೋ ನಾನು ನಿನಗೆ ಇಂತ ಒಳ್ಳೆ ಸಲಹೆ ಕೊಡ್ತಿರೋದ್ರಿಂದ ನನಗೊಂದೆರಡು ತೆಂಗಿನ ತೋಟ ಮಾವಿನ ತೋಪು ಬರೋ ಹಾಗೆ ಮಾಡು ಬೋಲೋ ಸ್ವತಂತ್ರ ಭಾರತ್ ಕಿ ಜೈ ಮೋಹನ್ ಏನಣ್ಣ ಕಾಲೇಜ್ ಹೊತ್ತಾಗ್ಲಿಲ್ಲ ಅಣ್ಣ ಏನ್ ಮಾಡ್ತಾ ಇದೀಯ ನಾನು ರೆಡಿ ಅಣ್ಣ ಅಣ್ಣ ನನ್ನ ಪಾಕೆಟ್ ಮನಿ ಆಯ್ತು ಆಯ್ತು ತಗೋ ಏನಣ್ಣ ಹೋದ ತಿಂಗಳು 200 ರೂಪಾಯಿ ಕೊಟ್ಟೆ ಈಗೇನಾಯ್ತು 100ಯೇ ಕೊಡ್ತಾ ಇದೀಯ ಹೋದ ತಿಂಗಳು ನಾನು ಪದವಿಯಲ್ಲಿ ಇದ್ದೆ ಆಗ ಕೊಡ್ತಿದ್ದದ್ದು ಪ್ರಜೆಗಳ ದುಡ್ಡು ಈಗ ಕೊಡ್ತಾ ಇರೋದು ನನ್ನ ಸ್ವಂತ ದುಡ್ಡು ಅಣ್ಣ ಇವತ್ತು ನಮ್ಮ ಕಾಲೇಜಿನಲ್ಲಿ ಫಂಕ್ಷನ್ ಇದೆ ನೀನು ಬರಲ್ವಾ ಛೇ 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 ಎಲ್ಲಾದರೂ ಉಂಟೆ ಗಂಡನ್ನ ಕಳಕೊಂಡ ಹೆಂಗಸು ಎಲೆಕ್ಷನ್ ನಲ್ಲಿ ಸೋತ ರಾಜಕಾರಣಿ 10 ಜನ ಸೇರೋ ಕಡೆ ಬರಬಾರದು ಅಂತಾರೆ ಅಂಥವ್ರನ್ನ ಕಂಡ್ರೆ ಎಲ್ಲರಿಗೂ ಅಸಹ್ಯ ಮುಂದಿನ ಎಲೆಕ್ಷನ್ ಬರಲಿ ನಾನೇ ಗೆಲ್ಲಿ ಆಗ ಬರ್ತೇನೆ ಹಾಗ ಬರ್ತೀನಣ್ಣ ಲಲಿತಾ ಎಷ್ಟು ಹೊತ್ತಮ್ಮ ನಿನ್ನ ಅಲಂಕಾರ ಮುಗಿಸಿ ನೀನು ಸಿದ್ಧವಾಗಿ ಬರೋದೊಳಗೆ ನಿಮ್ಮ ಅಣ್ಣನ ಪ್ರೋಗ್ರಾಮ್ ಮುಗಿದು ಹೋಗುತ್ತೆ ಆಗೋಯ್ತಮ್ಮ ಬಂದ್ಬಿಟ್ಟೆ ಬಾರೆ ಅಮ್ಮ ಹೋಗೋಣಮ್ಮ ಹೋಗಣ ಯಾವುದೇ ಒಡವೆ ಪಕ್ಕದ ಮನೆ ಪದ್ಮಮ್ಮನ ಹತ್ರ ತಗೊಂಡ್ಬಂದೆ ಮರಿಬಮ್ಮ ಹತ್ರ ತಗೊಂಡ್ಬಂದೆ ಎಂತ ಬುದ್ಧಿ ಬಂತೆ ನಿಮಗೆ ಕಂಡೋರ್ ಮನೆ ಒಡವೆ ಹಾಕೊಂಡು ನಾಟಕ ನೋಡಕ್ಕೆ ಬರ್ತೀಯ ಅರ್ಧರಾತ್ರಿ ಏನಾದ್ರೂ ಅನಾಹುತವಾದ್ರೆ ಮೊದ್ಲೇ ಕಾಲಸ್ಥಿತಿ ಬೇರೆ ಸರಿ ಇಲ್ಲ ಹೋಗಮ್ಮ ಹೋಗಿ ಕೊಟ್ಬಿಟ್ಟು ಬಾ ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ಎಂತ ಬಟ್ಟೆ ಹಾಕೊಂಡ್ ಬರ್ತಾರೆ ಎಂತೆಂತ ಒಡವೆ ಹಾಕೊಂಡ್ ಬರ್ತಾರೆ ಗೊತ್ತಾ ಏಯ್ ಮೊದ್ಲೋ ವಾಪಸ್ ಗಿರಿಜಾ ಏನ್ರಿ ಇದು ಅವ್ಳು ವಯಸ್ಕೊಂಡಿರ ಏನ ಚಿಕ್ಕ ಮಗು ಆಸೆ ಪಟ್ಟಿದೆ ಹಾಕೊಂಡು ವಾಪಸ್ ಕೊಡ್ತಾಳೆ ಅದಕ್ಕೋಸ್ಕರ ಕಂಡವ್ರ ಒಡವೆ ಹಾಕೋಬೇಕಾ ಹೋಗು ಹೋಗಿ ಬಿಡು ಬಿಡಿ ನೀವು ಬಿಡು ಕೊಡ್ತಾಳೆ ನೀ ಸುಮ್ಮನೆ ಬಾ ಎಲ್ಲ ವಿಷಯಕ್ಕೂ ಮಕ್ಕಳನ್ನ ವಯಸ್ಕೊಂಡು ಬರೋದು ಇವ್ರಿಗೆ ಅಭ್ಯಾಸ ಆಗ್ಬಿಡ್ತು ಭಾರತ ದೇಶದ ರತ್ನಗಳು ವಿಪ್ಲವ ಜ್ಯೋತಿಯ ಕಿರಣಗಳು ಭಾರತ ದೇಶದ ರತ್ನಗಳು ವಿಪ್ಲವ ಜ್ಯೋತಿಯ ಕಿರಣಗಳು ವೀರ ಶಿವಾಜಿ ಸುಭಾಷ್ ಭಗತ್ ಸಿಂಗ್ ಮೆಟ್ಟಿದ ಮಣ್ಣಲ್ಲಿ ಹುಟ್ಟಿದ ಧೀರರು ನಾವೇ 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 ಇದೇನು ನೀ ಓದಿದ್ದು ಇದೇನು ನೀ ಕಲಿತಿದ್ದು ಇದೇನು ನೀ ಓದಿದ್ದು ಇದೇನು ನೀ ಕಲಿತಿದ್ದು ಇದೇನು ನಿನ್ನ ಕೊನೆಯ ನೀನು ಅರಿತಿದ್ದು ಮರೆಯದಿರು 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 ನಾಳಿನ ಪ್ರಜೆಗಳು ನಾವೆಂದು ನಾಡ ನಾಳುವರೆ ನಾವೆಂದು ನಾಳಿನ ಪ್ರಜೆಗಳು ನಾವೆಂದು ನಾಡ ನಾಳುವರೆ ನಾವೆಂದು ಮರೆಯದಿರು ಮರೆಯದಿರು
ಏಕಕ್ಕಾಗಿ ಬಾಳುವೆನೆಂದು ನಾಡ ಮೇಲ್ಮೆ ನನ್ನು ಸಿರೆಂದು ಕಿತ್ತೂರು ರಾಣಿ ಚೆನ್ನಮ್ಮನ ಮೇಲೆ ಆಣೆಯ ಮಾಡಿಂದು ಮರೆಯದಿರು ಮರೆಯದಿರು ನಾಳಿನ ಪ್ರಜೆಗಳು ನಾವೆಂದು ನಾಡ ನಾಡುವರೆ ನಾವೆಂದು ಮರೆಯದಿರು ಮರೆಯದಿರು ಭಾರತ ದೇಶದ ರತ್ನಗಳು ವಿಪ್ಲವ ಜ್ಯೋತಿಯ ಕಿರಣಗಳು ಭಾರತ ದೇಶದ ರತ್ನಗಳು ವಿಪ್ಲವ ಜ್ಯೋತಿಯ ಕಿರಣಗಳು ಸುಮ್ನಿರಿ ನೋಡಿದ್ರ ನಮ್ ಶಿವನ್ ಎಷ್ಟು ಹೊಗಳ್ತಿದ್ರು ಎಷ್ಟು ಮೆಚ್ಚುತ್ತಾ ಇದ್ರು ನನ್ ಗಣೇಶ ಕುಮಾರ ಮಾತ್ರ ಏನು ಅವರು ಗ್ರಾಜ್ಯುಯೇಟ್ಸ್ ಏನ್ ಕಡಿಮೆ ಇಲ್ಲ ನನ್ ಗಣೇಶ ಗ್ಯಾರಂಟಿ ಕಲೆಕ್ಟರ್ ಆಗ್ತಾರೆ ಇನ್ನು ಕುಮಾರ ನಾನು ಅಷ್ಟೇ ಇದೇ ಡಿಸ್ಟ್ರಿಕ್ಟ್ಗೆ ಅದೇ ಲೆವೆಲ್ ಅಲ್ಲಿ ವೆರಿ ಗುಡ್ ಕಲೆಕ್ಟರ್ ಆಗ್ತೀನಿ ವೆರಿ ಗುಡ್ ಏನಪ್ಪ ಒಂದು ಡಿಸ್ಟ್ರಿಕ್ಟ್ಗೆ ಎಷ್ಟು ಜನ ಕಲೆಕ್ಟರ್ ಇರ್ತಾರಪ್ಪ ಒಂದು ಡಿಸ್ಟ್ರಿಕ್ಟ್ಗೆ ಒಂದು ಎರಡು ಲೈ ನನ್ನೇ ಪರೀಕ್ಷೆ ಮಾಡ್ತೀಯನೋ ನೀನ್ ಎಷ್ಟೇ ಓದಿರ್ಬೋದು ಕಣೋ ಆದ್ರೆ ಈ ಫೋರ್ಮನ್ ಶಂಕರೇನ್ ಮಗ ಅನ್ನೋದನ್ನ ಮಾತ್ರ ಮರಿಬೇಡ ನಿಮ್ಮ ಜಾಣತನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳಲಿಲ್ಲಪ್ಪ ನೀವು ಮುದ್ದು ಮಾಡಿ ಅವರಿಬ್ರು ಎಷ್ಟು ಬುದ್ಧಿವಂತರಾಗಿ ಬೆಳೆದಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅಂತ ಕೇಳಿದೆ ಅಂದ್ರೆ ಇಬ್ರು ಗ್ರಾಜ್ಯುಯೇಟ್ಸ್ ಡಿಸ್ಟ್ರಿಕ್ಟ್ ಅಂದ್ರೆ ಏನು ಕಮಿಷನರ್ ಅಂದ್ರೆ ಏನು ಎಷ್ಟು ಓದಿದ್ರೆ ಯಾವ ಕೆಲಸ ಸಿಗುತ್ತೆ ಅನ್ನೋದಾದ್ರೂ ಗೊತ್ತಿದೆಯಾ ಅವರಿಗೆ ನಮ್ಮ ರಾಜ್ಯದಲ್ಲಿ ಕಲೆಕ್ಟರ್ ಅನ್ನೋ ಹೆಸರೇ ಇಲ್ಲಪ್ಪ ಲೆಕ್ಚರ್ ಹೊಡಿತೀಯನೋ ನೀನೇನು ಮಹಾ ಸರಸ್ವತಿ ಪುತ್ರನ ವಿವೇಕ ಜಾಣತನ ಅನ್ನೋದು ಓದರಿಂದ ಬರೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಇಲ್ಲದಿರೋ ಆಸೆಗಳನ್ನ ಕಲ್ಪಿಸ್ಕೊಂಡು ಅದನ್ನ ನೆರವೇರಿಸೋಕಾಗದೆ ಸಂಕಟ ಪಡಬೇಡಿ ಅಂತ ಹೇಳ್ತಾ ಇದ್ದೀನಿ ಡ್ಯಾಮ್ ಇಟ್ ಏ ಗಣೇಶ ಗಣೇಶ ಕುಮಾರ ಗಿರ್ಜಾ ಗಿರ್ಜಾ ಬಾ ಇಲ್ಲಿ ನೋಡ್ತೇನೆ ನಿನ್ ಮಗನ್ನ ಚೋಟುದ್ದ ಕೂತ್ಕೊಂಡು ಅವರ ಅಣ್ಣಂದ್ರನ್ನ ಅವಮಾನ ಮಾಡ್ತಾ ಇದ್ದಾನೆ ಲೇ ಶಿವ ನೋಡ್ತಾ ಇರೋ ಅವರಿಬ್ಬರನ್ನು ಹ್ಯಾಕ್ ದೊಡ್ಡ ಮನುಷ್ಯನ ಮಾಡ್ತೀನಿ ಅಂತ ನೋಡ್ತಾ ಇರೋ ಯಾಕಣ ಈ ತರ ಯಾವಾಗ್ಲೂ ಅಪ್ಪನ ಮಾತಿಗೆ ಎದುರಾಡ್ತೀಯಾ ನೋಡು ನಿನ್ ಮೇಲಿರೋ ಕೋಪಕ್ಕೆ ಚಳಿಯಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ ಸಣ್ಣ ಸಣ್ಣ ವಿಷಯಕ್ಕಿಲ್ಲ ಯಾಕಪ್ಪ ಅವ್ರಿಗೆ ಬೇಜಾರು ಮಾಡ್ತೀಯಾ ಅಮ್ಮ ನೀನು ನನ್ನನ್ನು ಬೇಜವಾಬ್ದಾರಿಯಿಂದ ಮಾತಾಡದೆ ಅಂದ್ಕೊಂಡಿದ್ಯಾ ಇಲ್ಲ ಅಪ್ಪ ಅಣ್ಣಂದ್ರು ಅವ್ರ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ ಬರ್ತಾ ಬರ್ತಾ ಶಿವ ಕೊಬ್ಬು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅಣ್ಣನ ಎಂತ ಮಾತಂದ ಅವನಿಗ ಯೋಗ್ಯತೆ ಇದೆ ಬ್ರದರು ಏನು ಯೋಗ್ಯತೆ ಅವನ ತಲೆ ಬ್ರದರು ನೀನ್ ಬಿ ಎನ ನಾನ್ ಬಿ ಕಾಮ ಎಷ್ಟು ವರ್ಷಗಳಿಂದ ಓದ್ತಾ ಇದೀವಿ ಒಂದ್ ಸಲ ಆದ್ರೂ ಸರಿಯಾಗಿ ಫೀಸ್ ಕಟ್ಟಿದೀವ ಫೀಸ್ ಕೊಟ್ಟಿದ್ ಹಣ ಎಲ್ಲ ನುಂಗಿ ಊರ್ ಬೀದಿ ಸುತ್ಕೊಂಡು ಅಪ್ಪನ್ ಮೋಸ ಮಾಡ್ಲಿಲ್ವಾ ಇದ್ರಲ್ಲಿ ಮೋಸ ಏನ ಬಂತು ಆ ಹಾಳಾದ್ ಓದ್ ನಮ್ ತಲೆಗೆ ಹತ್ತಲಿಲ್ಲ ಅದಕ್ಕೇನ್ ಮಾಡೋದು ಯೋಗ್ಯತೆ ಇದ್ರೆ ಆ ಶಿವ ನನ್ ಜೊತೆ ಕಾರ್ಡ್ಸ್ ಆಡಕ್ಕರಿ ತೋರಿಸ್ತೀನಿ ತಪ್ಪು ಬ್ರದರು ತಪ್ಪು ನಮ್ ಸಮಾಜದಲ್ಲಿ ಕಾರ್ಡ್ಸ್ ಆಡೋರ್ನ ಜೂಜುಕೋರ ಅಂತಾರೆ ಲಕ್ಷಣವಾಗಿ ಓದ್ಕೊಂಡಿರೋರ್ನ ಬುದ್ಧಿವಂತ ಅಂತಾರೆ ಇರ್ಬೋದು ಈ ಮನೆಗೆ ದೊಡ್ಡವನ್ ನಾನು ನಾಳೆ ಅಪ್ಪ ಸತ್ರೆ ಬೆಂಕಿ ಇಡೋ ನಾನು ಅಣ್ಣ ಅಪ್ಪನಿಗೆ ಬೆಂಕಿ ಇಡೋ ಮಾತನ್ನ ಮರೆತು ಅವನ್ ಹ್ಯಾಗ ಸುಖವಾಗಿಡೋದು ಅಂತ ಯೋಚನೆ ಮಾಡು ಆವಾಗ ನೀನ್ ನಿಜವಾಗ್ಲೂ ದೊಡ್ಡ ಮಗ ಅನ್ಸ್ಕೊಳ್ತೀಯ ಒಂದೊಂದ್ ಮಾತ್ನಲ್ಲೂ ನನ್ ತಲೆ ತಗ್ಸೋಗ್ ಮಾಡ್ತಾ ಇದ್ದಾನ ಅವನು ವರಿ ಮಾಡ್ಕೋಬೇಡ ಬ್ರದರು ಇನ್ನು 24 ಗಂಟೆ ಒಳಗೆ ಈ ಮನೇಲಿ ಎಲ್ರು ನಿನ್ ಮುಂದೆ ಕೈ ಕಟ್ಕೊಂಡು ನಿಲ್ಲೋ ಹಂಗ್ ಮಾಡ್ತೀನಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಇಟ್ಟಿದ್ದೀನಿ ಏನದು ಸರ್
ಅದು ನಮ್ಮನೆ ಒಡವೆ ಅಲ್ಲ ಕಣ ಲಲಿತಾ ಯಾರೋ ಮನೆಯಲ್ಲಿ ಇಸ್ಕೊಂಡು ಬಂದಿದ್ದು ನಿನಗೆ ಸಡನ್ ಆಗಿ ಸೋತ ಧರ್ಮರಾಜನ ಯೋಗ ಬರುತ್ತೆ ಅಂತ ನನಗೇನ್ ಕನ್ಸ್ ಬಿದ್ದಿತ್ತ ಸಾಕ್ ನಿಲ್ಸು ನಿನ್ನ ಪ್ರಾಣ ಈಗೇನು ಮಾಡೋದು ಇರು ಫ್ಯೂಸ್ ಹಾಕಿ ನೋಡ್ತೀನಿ ಈಗಲಾರು ಲೈಟ್ ಉರಿಯತ್ತ ಅಂತ ಅಮ್ಮ ತಕ್ಷಣ ಒಡವೆ ನಿಸ್ಕೊಂಡು ಬಾ ಅಂದ್ರು ಅವಳ ಕೈಲಿ ಕಳಿಸ್ತೀನಿ ನೀನು ಹೋಗಪ್ಪ ಆಯ್ತಮ್ಮ ಲಲಿತಾ ಏನಮ್ಮ ಏನೇ ಒಡವೆ ತಗೊಂಡು ಬಂದಲ್ಲ ಅವರಿಗೆ ವಾಪಸ್ ಕೊಡಬಾರದು ಅದು ಮತ್ತೆ ಮತ್ತೇನೂ ಇಲ್ಲ ಕತ್ತೇನೂ ಇಲ್ಲ ತಗೊಂಡೋಗಿ ಕೊಟ್ಬಿಡ್ ಬಾ ಮನೆ ಕಳ್ಳನ್ನ ಮಹೇಶ್ವರನ ಹಿಡಿಯೋಕೆ ಹೋಗಲ್ಲ ಅಂತ ಸುಮ್ಮನೆ ಹೇಳಿದಾರ ದೊಡ್ಡೋರು ಗಿರ್ಜಾ ಏನು ಹೇಳ್ತಾ ಇದೀಯಾ ನಮ್ಮ ಮಕ್ಕಳ ಮೇಲೆ ಸಂದೇಹ ಪಡೋದ ನಿಂಗೆ ಮನಸಾದ್ರೆ ಹೇಗೆ ಬಂತೆ ಅಪ್ಪ ನಮ್ಮ ಮನೆಯಲ್ಲಿ ಇರೋ ಒಡವೆ ಹೋಗಿರೋದು ನಿಜ ತಾನೆ ನಿಜ ಕದ್ದವರು ಯಾರು ಅಂತ ತಿಳಿಯೋ ತನಕ ಮನೆಯಲ್ಲಿರೋ ಪ್ರತಿಯೊಬ್ಬರ ಮೇಲೂ ಸಂದೇಹನೇ ಲೈ ಈ ಮನೆಯಲ್ಲಿ ನಾನು ಇದ್ದೀನಿ ಕಣೋ ನನ್ನ ಮೇಲೂ ಸಂದೇಹನ ನೀನು ಉದ್ಧಾರ ಆಗೋಲ್ಲ ಏನು ಏನಿದೆಲ್ಲ ಎಲ್ಲರೂ ಯಾಕೆ ಕೂತಿದ್ದೀರಾ ಒಳ್ಳೆ ಒಡವರ ಮನೆ ಇದ್ದಾಗಿದೆಯಲ್ಲ ಈಗ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಮಾರ್ನಿಂಗ್ ವಾಕ್ ನೋಡಿದೇನೋ ಮೈ ಗಟ್ಟಿಯಾಗಿರ್ಲಿ ಅಂತ ವ್ಯಾಯಾಮಕ್ಕೋಸ್ಕರ ಓಡ್ತಾರೆ ನಿನ್ನ ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಅಮ್ಮನ ಹತ್ರ ಕಾಲು ಇಟ್ಟು ಹೊಡೆಯೋದಿಲ್ಲ ಪಾಪ ಹುಡುಗರು ಮನೆಯಲ್ಲಿಲ್ಲ ಅಂತ ಅವ್ರ ಮೇಲೆ ಅನುಮಾನ ಪಡೋದೇನೋ ಅನುಮಾನ ಅಲ್ಲ ನಂಬಿಕೆ ಲೈ ಏನಂದ್ಯೋ ಹಲ್ಲು ದೂಸ್ಬಿಟ್ಟೇನು ಇದೇನ್ರಿ ಇದು ಈಗ ಆಗ್ಬೇಕಾಗಿರೋದು ತಂದೆ ಮಕ್ಕಳ ಜಗಳ ಅಲ್ಲ ಈ ಮನೆ ಮರ್ಯಾದೆ ನಿಲ್ಲಬೇಕು ಒಂದು ತೂಟ ಮಾಡಿದ್ರು ಮರ್ಯಾದೆಯಿಂದ ಜೀವನ ಮಾಡ್ತಿದ್ವಿ ಈಗ ಒಡವೆ ಕಳ್ತನ ಆಗ್ಬಿಟ್ಟಿದೆ ಅಂದ್ರೆ ನಮ್ಮ ನಂಬ್ತಾರ ನಾವೇ ತಿಂದಾಗ ಹಾಕಿದೀವಿ ಅಂದ್ರೆ ಏನ್ರಿ ಮಾಡೋದು ಏನಪ್ಪ ಮಾಡೋದು ಏನಪ್ಪ ಮಾಡೋದು ಏನಾಯ್ತು ಅಂತ ಹೇಳ್ದೆ ಸುಮ್ಮನೆ ಯಾಕೆ ಮಾಡ್ತೀಯ ಬೇರೆಲ್ಲಿಟ್ಟಿದ್ದ ಒಡವೆನೇ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ವಾ ಸರಿಯಾಗಿ ಹುಡುದ್ಯೋ ಅಲ್ವೋ ಇರು ನಾವು ಹುಡುತ್ತೀವಿ ಅಮ್ಮ ಅಮ್ಮ ಒಡವೆಗಳೆಲ್ಲ ಇಲ್ಲೇ ಇದೆಯಲ್ಲಮ್ಮ ಇಷ್ಟೊತ್ತ ಎಲ್ಲ ಹುಡುಕಿದ್ರಿ ನಿನ್ನ ಮನೇಲಿ ಎಂಟಮ್ಮೆ ಕರಿಯ ಸರಿಯಾಗಿ ಹುಡುಕೋಕೆ ಏನಾಗಿತ್ತು ಈಗೇನ್ ಹೇಳ್ತೀರ ಅಮ್ಮ ಮಕ್ಕಳು ಅಮ್ಮನ ಕಣ್ಣಿಗಿನ್ನೂ ಪೊರೆ ಬಂದಿಲ್ಲ ಕೆಲವರು ಹುಟ್ಟಿದಾಗ್ಲಿಂದ ಪೊರೆ ಇದ್ರೆ ಅದು ಈ ಜನ್ಮದಲ್ಲಿ ಹೋಗಲ್ಲ ಏಯ್ ಬಡ ರಸ್ಕಲ್ ನಿನ್ನ ನೀವಿಬ್ರು ಯಾಕೆ ಹೀಗೆ ಆಡ್ತೀರಾ ಹಾವು ಮುಂಗಿಸಿದ್ರಾ ಸತ್ಯ ಒಡವೆ ಸಿಕ್ತಲ್ಲ ಏಯ್ ತಗೊಂಡ ಕೊಟ್ಬಿಡು ಇನ್ನೊಂದ್ಸಲ ಇಂತ ತರಲೆ ಕೆಲಸ ಮಾಡ್ಬೇಡ ತಗೋ ಹೋಗು ಅಳ್ಬೇಡಮ್ಮ ಬಂಗಾರಿ ನೈಟ್ ಡ್ಯೂಟಿ ಮಾಡಾದ್ರು ನಿಂಗೆ ಇಂಥದ್ದೇ ನೆಕ್ಲೆಸ್ ಮಾಡಿಸ್ಕೊಡ್ತೀನಿ ಹೋಗಪ್ಪ ಕೊಟ್ಬಿಡ್ಬ ನಮಸ್ಕಾರ ನಮಸ್ಕಾರ ಯಾರು ನಾನು ನಳಿನಿ ಲಾಜ್ ಪ್ರೊಪ್ರೈಟರ್ ನಾನು ಹೋಟೆಲ್ ಶಾಂತಿ ಪ್ರೊಪ್ರೈಟರ್ ಸಂತೋಷ ಬಹಳ ಸಂತೋಷ ಕೂತ್ಕೊಳ್ಳಿ ಬೆಳಿಗ್ಗೆ ನೀವೇ ತಾನೆ ಫೋನ್ ಮಾಡಿದ್ದು ನನಗೆ ಪ್ರಜಾ ಸೇವೆ ಅಂತಂದ್ರೆ ಪ್ರಾಣ ಆದ್ರೆ ಚಂದ ವಸೂಲಿ ಮಾಡೋದು ಲಂಚ ತಕೊಳ್ಳೋದು ಅಂದ್ರೆ ಮಹಾಕೋಪ ನನಗ್ ಪುರ್ಸೊತ್ತಾದಾಗ ಹರಟೆ ಹೊಡಿತೀನಿ ಕಾರ್ಡ್ಸ್ ಆಡ್ತೀನಿ ಅಷ್ಟೇ ಅರ್ಥ ಆಯ್ತಾ ಸದ್ಯಕ್ಕೆ ಇಸ್ಪೀಟ್ ಆಟ ಆಡೋಣ ಅನ್ಸುತ್ತೆ ಏನ್ ಮಾಡೋಣ
ಆಗೋಯ್ತು. ಯಾಕೆ ಗೊತ್ತಿಲ್ಲ, ಆತ ಲಂಚ ಕೊಟ್ರೆ ಈಸ್ಕೊಳ್ಳೋದಿಲ್ಲ, ಆತ ಸೋತೇ ಕೊಡ್ಬೇಕು. ಬಾಯಿ ಮುಚ್ಕೊಂಡು ಆತ ಶೋ ಮಾಡಿದ್ಮೇಲೆ ಕೊಟ್ಬಿಡು. ಬಹಳ ಒಳ್ಳೆ ಕೈ ಸರ್. ಇನ್ನ ಆಟ ಸಾಕು, ಮಾಡೋಣ. ಆಮೇಲೆ ನಿಮ್ಗೆ ಯಾವಾಗಲಾದ್ರೂ ಏನ್ ಕೆಲಸ ಆಗ್ಬೇಕಾದ್ರೂ ಇಲ್ಲಿ ಬಂದೆ. ಹೀಗೆ ಆಟ ಆಡೋಣ. ನಿಮ್ ಹತ್ರ ವ್ಯವಹಾರ ತುಂಬಾ ಸಲ್ಲಿಸ್ ಸರ್. ಆ ಛಾಯಾಪತಿಗಳಿದ್ರಲ್ಲ, ಚಂದ ಚಂದ ಅಂತ ನಮ್ಮನ್ನ ನುಣ್ಣುಗ್ ಮಾಡ್ಬಿಟ್ರು. ಆಟ ಆಡಿದ್ರಿ, ಸಂತೋಷ ಕೊಟ್ರಿ. ನಾವು ಹೋಟೆಲ್ ತಿಂಡಿ ಬೆಲೆಗಳನ್ನ ಸ್ವಲ್ಪ ಏರ್ಸ್ಬೋದಾನೆ? ಏರ್ಸಿ ಏರ್ಸಿ, ನಿಮ್ಗೆ ಏನು ಎಡವಟ್ಟ ಆಗದಾಗೆ ನಾನ್ ನೋಡ್ಕೋತೀನಿ. ಆದ್ರೂ ಮಾತ್ರ ನೀವ್ ಆಗಾಗ ಇಲ್ಲಿಗೆ ಬರ್ತಾ ಇರಿ, ಆಟ ಆಡ್ತಾ ಇರಿ. ನಾನೇ ಎಂ ಎಲ್ ಎ ವಿವೇಕ. ಗೊತ್ತಿದೆ ಕಣಯ್ಯ, ವಿಧಾನಸೌಧಕ್ಕೆ ದಾರಿ ಕೂಡ ಗೊತ್ತಿಲ್ಲದೆ ಇರೋ ಎಂ ಎಲ್ ಎ ಅಂತ ನನಗೆ ಗೊತ್ತಿದೆ. ಅಲಯ್ಯ, ತಿಂಡಿ ರೇಟ್ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೋಟ್ಲ್ನವ್ರ ಹತ್ರ 10,000 ತಗೊಂಡಿ ಅಂತೆ. ಮರ್ಯಾದೆಯಾಗಿ ನನಗೆ ಅದರಲ್ಲಿ ಅರ್ಧ ಕಳಿಸ್ಬಿಡು. ಯಾಕೆ ಕಳಿಸ್ಬೇಕು? ರೇಟ್ ಹೆಚ್ಚಿದ್ದಕ್ಕೋ ಹೇಳದಷ್ಟು ಮಾಡಿದ್ರೆ ಸರಿ, ಇಲ್ಲದಿದ್ರೆ ಸ್ಟೂಡೆಂಟ್ಸ್ ಹತ್ರ ಸ್ಟ್ರೈಕ್ ಮಾಡಿಸ್ತೇನೆ. ಹುಷಾರ್ ಹೋಗಲೋ ಹೋಗೋ, ನಿನ್ನಂತವನ್ನ ತುಂಬಾ ಜನ ಕಂಡಿದ್ದೀನಿ, ಅವನ್ ಕೆಳಗಿಡು. ಅಯ್ಯೋ ನನ್ನ ಮಗನೇ, ನೆನ್ನೆ ಆಶೀರ್ವಾದ ಮಾಡಿ ಅಂತ ಬಂದೆ, ಇವತ್ ನನಗೆ ತಿರುಗಿ ಬೀಳ್ತೀಯ? ನೋಡ್ತಾ ಇರು, ನಿನಗೇನ್ ಮಾಡಿಸ್ತೀನ ಮೋಹನ್. ಮೋಹನ್ ಏನಣ್ಣ? ಮೋಹನ್, ನಿಮ್ ಕಾಲೇಜಲ್ಲಿ ಸ್ಟ್ರೈಕ್ ಮಾಡಿಸಿ ಎಷ್ಟು ದಿವಸ ಆಯ್ತು? ತಿಂಗಳಾಯ್ತು. ಆ ಸ್ಟ್ರೈಕ್ ಯಾಕೆ ನಿಂತೋಯ್ತು? ಹೋಟೆಲ್ ಪ್ರೊಪ್ರೈಟರ್ಸ್ ಎಲ್ಲ ನನ್ ಗುಟ್ಟ ಕರೆದು 10,000 ಕೊಟ್ಟಲ್ಲ, ಅದ ನಿಂಗೆ ನಾನು ತಂದ್ಕೊಟ್ನಲ್ಲ. ಎಲೆಕ್ಷನ್ ಅಲ್ಲಿ ಸೋತೋದ ಮೇಲೆ ತಲೆನೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮೋಹನ್, ಇವತ್ತೇ ನಿಮ್ ಕಾಲೇಜ್ ಪ್ರಿನ್ಸಿಪಾಲ್ಗೆ ಸ್ಟ್ರೈಕ್ ನೋಟಿಸ್ ಕಳಿಸು. ಕಾರಣ ಕೇಳಿದ್ರೆ? ಹೋಟೆಲ್ನಲ್ಲಿ ತಿಂಡಿ ರೇಟ್ ಹೆಚ್ಚಿರೋದಕ್ಕೋ. ಹಾಗಾದ್ರೆ ಇವತ್ತೇ ಕಾಲೇಜ್ನಲ್ಲಿ ಸ್ಟ್ರೈಕ್. ಬೋಲೋ ಸ್ವತಂತ್ರ ಭಾರತ್ ಕಿ ಜೈ. ದಾರಿ ಬಿಡು. ಬಿಡೋಲ್ಲ, ನಾವು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದೀವಿ. ಎಷ್ಟು ದಿವಸ? ಹೋಟೆಲ್ ಯಜಮಾನ್ರಲ್ಲ ಇಡ್ಲಿ ಬೆಲೆ ಇಳಿಸೋ ತನಕ. ಅಕ್ಕಿ ಬೆಲೆ ಎಷ್ಟು? ಉದ್ದಿನ ಬೆಳೆ ಕಿಲೋಗೆ ಎಷ್ಟು? ಹೋಗ್ಲಿ, ಕಿಲೋಗೆ ಎಷ್ಟು ಇಡ್ಲಿ ಆಗತ್ತೆ ನಿನಗ್ ಗೊತ್ತಾ? ಹೋಟೆಲ್ನವ್ರು ರೇಟ್ ಹೆಚ್ಚು ಮಾಡೋದ್ರಿಂದ ನಮಗಾಗೋ ನಷ್ಟ ಎಷ್ಟು? ಈ ರೀತಿ ಸ್ಟ್ರೈಕ್ ಮಾಡಿ ನಮ್ಮ ಅಮೂಲ್ಯವಾದ ಸಮಯನ ಹಾಳು ಮಾಡೋದ್ರಿಂದ ನಮಗಾಗೋ ನಷ್ಟ ಎಷ್ಟು? ಅಂದ್ರೆ ಸ್ಟೂಡೆಂಟ್ ಸ್ಟ್ರೈಕ್ ಮಾಡೋ ತಪ್ಪ? ವಿದ್ಯಾರ್ಥಿ ಸಮಸ್ಯೆಗಳಿಗೋಸ್ಕರ ಸ್ಟ್ರೈಕ್ ಮಾಡೋದೇ ಆದ್ರೆ ಸಂತೋಷವಾಗಿ ನಾನು ಸೇರ್ಕೊಡ್ತೀನಿ. ಆದ್ರೆ ಸ್ವಾರ್ಥಿಗಳಾದ ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಯಾಗಿ ಸ್ಟ್ರೈಕ್ ಮಾಡೋದಾದ್ರೆ ಅದನ್ನ ನಾನು ಎದುರಿಸ್ತೀನಿ. ನನ್ನ ಇನ್ಸಲ್ಟ್ ಮಾಡ್ತೀನೋ? ಇಲ್ಲ, ತಿಳುವಳಿಕೆ ಹೇಳ್ತಾ ಇದ್ದೀನಿ. ಒಂದು ಪಾರ್ಟಿ ಬರುತ್ತೆ, ಗೊಬ್ಬರದ ಬೆಲೆ ಕಡಿಮೆ ಆಗಿದೆ, ಸ್ಟ್ರೈಕ್ ಮಾಡಿರ್ತಾರೆ. ಇನ್ನೊಂದು ಪಾರ್ಟಿ ಬರುತ್ತೆ, ಕಬ್ಬಿನ ಬೆಲೆ ಜಾಸ್ತಿ ಆಗಿದೆ, ಸ್ಟ್ರೈಕ್ ಮಾಡಿರ್ತಾರೆ. ಇದಕ್ಕೂ ನಮಗೆ ಯಾವ ಸಂಬಂಧ? ಸ್ವಾರ್ಥಿಗಳಾದವ್ರು ನಮ್ಮನ್ನು ಮುಂದಿಟ್ಕೊಂಡು ಅವ್ರ ಕೆಲಸ ಮಾಡಕ್ ಪ್ರಯತ್ನ ಪಡ್ತಾರೆ, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ನಾನೇ ನಿರ್ಧಾರ ತಗೊಂಡಿರೋದು. ಇರಬಹುದು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಪರಿಶೀಲನೆ ಮಾಡಕ್ ಅಷ್ಟೇ ನಿನಗ ಹಾಕಿರೋದು. ನೀನು ಈ ಕಾಲೇಜ್ ವಿದ್ಯಾರ್ಥಿ, ಮಾತು ಕೇಳಲೇಬೇಕು. ಇಂಪಾಸಿಬಲ್, ಇದು ಪ್ರಜಾರಾಜ್ಯ, ಪ್ರತಿಯೊಬ್ಬ ವ್ಯಕ್ತಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಅವನ ಅಭಿಪ್ರಾಯನ ನಿರ್ಭೀತಿಯಿಂದ ಹೇಳಬಹುದು. ಅವನ ಹತ್ರ ಏನು ವಾದ? ನಡೆಸು, ಹೋಗೋಣ. ನಾವು ಹೋಗ್ಬಿಡಲ್ಲ. ಯಾತಕ್ ಬಿಡಲ್ಲ? ಇದೇ ಹೋಟೆಲ್ ಸಮಸ್ಯೆ ಅಂತ ಹೋತಿಗಳು ಸ್ಟ್ರೈಕ್ ಮಾಡಿ ಅರ್ಧದಲ್ಲೇ ನಿಲ್ಲಿಸ್ತೆ. ಯಾಕೆ ನಿನ್ನ ಇಷ್ಟ ಬಂದಂಗೆ ಆಡಕ್ಕೆ ವಿದ್ಯಾರ್ಥಿಗಳು ನಿನ್ನ ಸೂತ್ರದ ಗೊಂಬೆ ಅಲ್ಲ? ದಾರಿ ಬಿಡು. ನಾವು ಬಿಡೋಲ್ಲ. ಬಿಡಲ್ಲ, ಬಿಡಲ್ಲ. ಹಾಕ ನಮ್ಮ ಅಣ್ಣನ ಜೊತೆ ಜಗಳಕ್ಕೆ ಹೋಗ್ಬೇಡ.
ಅವನು ಬಹಳ ಕೋಪಿಷ್ಟ ನಿಮ್ಮ ಅಣ್ಣ ಆಗಿದ್ರಿಂದ ಬದುಕೊಂಡ ಎಂದಿದ್ರೆ ಅವನು ಕಾಲು ಮುರಿದು ಕೈ ಕೊಡ್ತಿದ್ದೆ ಅದು ಅಲ್ಲದೆ ನೀನ್ ಬೇರೆ ನೆನಪಂದೆ ಥ್ಯಾಂಕ್ಸ್ ನೀನು ನನ್ನ ಎಷ್ಟು ಲೈಕ್ ಮಾಡ್ತಿದ್ಯಾ ಅಂತ ಈಗ ಗೊತ್ತಾಯ್ತು ಐ ಲೈಕ್ ಯು ವೆರಿ ಮಚ್ ಬಟ್ ಪ್ಲೀಸ್ ಆ ವಿಷಯ ಮರ್ತ್ಬಿಡಿ ಬೇರೆ ಏನಾದರೂ ಮಾತಾಡೋಣ ಓಕೆ ಇತ್ತೀಚೆ ಕಾರ್ಡ್ಸ್ ಕೂಡ ಕೈ ಕೊಡ್ತಾ ಇದೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಕಾರಣ ಓವರ್ ಕಾನ್ಫಿಡೆನ್ಸ್ ಬ್ರದರ್ ಕಾರ್ಡ್ಸ್ ಆಡುವಾಗ ಎದುರುಗಡೆ ಇರೋ ಮನುಷ್ಯನ ಕೈ ನಡುಗ್ತಾ ಇದೆಯಾ ಅಲ್ಲ ಚಡಿ ಆಗಿದೆಯಾ ಅಂತ ನೋಡ್ಕೊಂಡು ಆಡ್ಬೇಕು ಏನಯ್ಯ ಮೇಲೆ ಹಣ ತಗೊಂಡೋಗಿ ಕ್ಲಬ್ಗೆ ಬರೋದನ್ನೇ ಬಿಟ್ಬಿಟ್ಟೆ ನಾಳೆ ಛಾಯಾಪತಿಗಳು ಕೇಳಿದ್ರೆ ನಾನು ಏನ್ ಹೇಳಿ ಹಣ ಕಟ್ಬೇಕು ಅಂತಾನೆ ಕಾರ್ಡ್ಸ್ ಆಡ್ತಾ ಇದೆ ಸರ್ ನನ್ನ ಗ್ರಹಚಾರ ಈ ನಡುವೆ ನನ್ನ ಕಾರ್ಡ್ಸ್ ಅಲ್ಲಿ ಗೆಲ್ಲೋದೇ ಅಪರೂಪ ಆಗ್ಬಿಟ್ಟಿದೆ ಏನ್ ಮಾಡೋದು ತೋಚ್ತಾ ಇಲ್ಲ ಸರ್ ತೋಚುತ್ತೋ ಬಿಡುತ್ತಾ ಅದೆಲ್ಲ ನಂಗೆ ಗೊತ್ತಿಲ್ಲ ನಾಳೆ ನೀನು ಕ್ಲಬ್ಗೆ ಬಂದು ಹಣ ಕಟ್ಟಿದ್ರೆ ಸರಿ ಇಲ್ಲಾಂದ್ರೆ ನೀನು ಬರ್ದು ಕೊಟ್ಟಿರೋ ಪತ್ರನ ನಿಮ್ ಫಾದರ್ ಹತ್ರ ತೋರಿಸಬೇಕಾಗುತ್ತೆ ಖುಷ ಅಯ್ಯೋ ಅಂತ ಕೆಲಸ ಮಾಡ್ಬಿಡಿ ಸರ್ ಸೈಕಲ್ನ ಬರ್ತೀನಿ ಸರ್ ಹಣ ಕಟ್ಟಿದ್ರೆ ಸರಿ ಇಲ್ಲಾಂದ್ರೆ ಕ್ಲಬ್ ನಲ್ಲಿ ನೀನು ಬಾಯಿ ಕೆಲಸ ಮಾಡಿ ಸಾಲ ತೀರ್ಸಯ್ಯ ನನಗೆ ಸೈಕಲ್ನ ಬರ್ತೀನಿ ಸರ್ ಸರ್ ತಂದೆ ಹೇಳ್ಬಿಡಿ ಸರ್ ನಮ್ಮ ಸರ್ ಸರ್ ಅದೆಲ್ಲ ನಂಗೆ ಸರ್ ಸರ್ ತಂದೆ ಹೇಳ್ಬಿಡಿ ಸರ್ ಸರ್ ದಯವಿಟ್ಟು ಸರ್ ಪಾಪಿ ಸಲಹೆ ಕೊಡ್ತೀನಿ ಅಂತ ಪೊಲೀಸ್ ಐಡಿಯಾ ಕೊಟ್ಟು ನಾನು ಸಿಕ್ಕಿಸ್ಬಿಟ್ಟೆಲ್ಲ ಏನ್ ಮಾಡ್ಲಿ ಈಗ ಡೋಂಟ್ ವರಿ ಬ್ರದರ್ ಲೈಟ್ ಉರಿತಾ ಇದೆ ಒಂದು ಐಡಿಯಾ ಬರ್ತಾ ಇದೆ ಏನಮ್ಮ ಈಗ ಹೇಳಲ್ಲ ಹೇಳಿದ್ರೆ ನೀನೇ ಅಪೋಸ್ ಮಾಡ್ತೀಯ ಹಣ ತಗೊಂಡು ಬಂದು ಕೊಡ್ತೀನಿ ಕಟ್ಟು ನಿನ್ನ ಹೆಸರು ಆಂಗೀರಸ ಭಾರದ್ವಜ ಗೋತ್ರೋದ್ಭವಸ್ಯ ಆಪಸ್ತಂಭ ಸೂತ್ರಸ್ಯ ಶ್ರೀ ಆರುಷೇಯ ಪ್ರೌರಾನ್ವಿತ ಯಜುಶಾಖ್ಯಾಜ್ಯಾಯೇ ಷಣ್ಮುಖ ಶರ್ಮ ನೋಡಿ ಷಣ್ಮುಖ ಶರ್ಮ ನೋಡ್ತಾ ಇದ್ದೀನಿ ಸ್ವಾಮಿ ಈ ಸುಬ್ರಹ್ಮಯ್ಯ ತಾನು ಸೋಮಯ್ಯನ ಹತ್ರ 5000 ರೂಪಾಯಿ ಸಾಲ ತಗೊಂಡಿಲ್ಲ ಆ ಪ್ರೋ ನೋಟ್ ನಂದಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಅದು ನಿಜಾನೋ ಸುಳ್ಳೋ ಅಯ್ಯೋ ಕಲಿಗಾಲ ಕಲಿಗಾಲ ಸತ್ಯ ಹರಿಶ್ಚಂದ್ರ ಹುಟ್ಟಿದಿ ಪುಣ್ಯಭೂಮಿಲಿ ಇಂತ ಜನ ಹುಟ್ಟಬಹುದೇ ಅಮ್ಮ ಬನಶಂಕರಿ ತಾಯಿ ತ್ರಿಪುರ ಸುಂದರಿ ನಮ್ ದೇಶ ಯಾಕಮ್ಮ ಹೀಗಾಗೋಯ್ತು ಸ್ವಾಮಿ ಈ ವ್ಯವಹಾರ ನನ್ನ ಸಮೀಕ್ಷೆಯಲ್ಲೇ ಜರುಗಿದ್ದು ಕೊಟ್ಟ ನೋಟ್ಗಳನ್ನ ನಾನೇ ನನ್ನ ಕೈಯಿಂದ ಎಣಿಸ್ಕೊಟ್ಟೆ ಇದಕ್ಕೆ ತಾಯಿ ಚಾಮುಂಡೇಶ್ವರಿನೇ ಸಾಕ್ಷಿ ಏನ್ ಮಾಡ್ಲಿ ಆಕೆ ಈ ಕೋರ್ಟ್ಗೆ ಬರಲ್ವೇ ದಟ್ಸ್ ಆಲ್ ಯುವರ್ ಆನರ್ ಎನಿ ಕ್ರಾಸ್ ಎಕ್ಸಾಮಿನೇಷನ್ ಯೆಸ್ ಯುವರ್ ಆನರ್ ಗೋವಿಂದ ಶ್ರೀಮತ್ ರಮಾರಮಣ ಗೋವಿಂದೋ ಗೋವಿಂದ ಇನ್ನೂ ವಿಚಾರಣೆ ಪ್ರಾರಂಭ ಆಗಿಲ್ವಲ್ಲ ಅದಕ್ಕೆ ಆ ವೆಂಕಟರಮಣ ಸ್ವಾಮಿ ನೆನೆಸ್ಕೊಳ್ತಾ ಇದೀನ್ ಮಗು ಸುಳ್ಳು ಹೇಳಿದ್ರು ನಿಜಾನ ತಲೆ ಮೇಲೆ ಹೊಡೆದಾಗ ಹೇಳ್ಬೇಕು ಅಂತಾರೆ ಆದ್ರೆ ನೀನು ಆವೇಶ ಬಂದವನಾಗಿ ನಿಜವಾಗ್ಲೂ ಆ ಲಾಯರ್ ತಲೆ ಮೇಲೆ ಹೊಡೆದು ಬಿಟ್ಟಯ್ಯ ನಿಜವಾಗ್ಲೂ ನೀನು ಮುಂದಕ್ಕೆ ಬರ್ತೀಯ ಏನ್ ಸರ್ 100 ರೂಪಾಯಿ ಕೊಡ್ತಾ ಇದ್ದೀರಾ ಇದು ಸಿವಿಲ್ ಮರ್ಡರ್ ಕೇಸ್ ಆದ್ರೆ ಜಾಸ್ತಿ ಕೊಡೋಣ ಹಾಗೆ ಅರ್ಜೆಂಟ್ ಆಗಿ ಒಂದು ಮರ್ಡರ್ ಕೇಸ್ ಇದ್ರೆ ಹೇಳ್ತೀರಾ ಹೇಳೋಣ ಹೇಳೋಣ ಗಣೇಶ ಏ ಗಣೇಶ ಏನ್ ಯೋಚನೆ ಮಾಡ್ತಿದ್ಯಾ ಮಾಡಿರೋ ಸಾಲನ ಹ್ಯಾಕ್ ತೀರಿಸ್ಲಿ ಅಂತ ಸಾಲ ಯಾವ ಸಾಲ ಕ್ಲಬ್ಗೆ ನಾನು 5000 ರೂಪಾಯಿ ಸಾಲ ಕೊಡ್ಬೇಕು ಅದನ್ನ ತೀರ್ಸಕ್ಕಾಗದೆ ಅಲ್ಲಿಗೆ ಹೋಗೋದೇ ಬಿಟ್ಟಿದ್ದೆ ಮ್ಯಾನೇಜರ್ ನನ್ನ ಬೈದು ನಮ್ಮ ಕ್ಲಬ್ನಲ್ಲೇ ಕೆಲಸ ಮಾಡಿ ಅದನ್ನ ತೀರಿಸು ಅಂದ್ರು ಒಳ್ಳೇದೇ ಆಯ್ತಲ್ಲ ಏನ್ ಒಳ್ಳೇದು ಒಳ್ಳೆ ಆಟಗಾರ ಅಂತ ಹೆಸರು ತಗೊಂಡ್ರು ನಾನು ಆಟ ಬಿಟ್ಟು ಅದೇ ಕ್ಲಬ್ನಲ್ಲಿ ಕೆಲಸ ಮಾಡೋದೆ ನೋ ಇದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ ಹೋಗ್ಲಿ ನಿನ್ನ ಬದಲು ಅಲ್ಲಿ ನಾನೇ ಹೋಗಿ ಕೆಲಸ ಮಾಡ್ತೀನಿ ಅಷ್ಟು ಜನ ಗಣಸರ ಮಧ್ಯೆ ನೀನ್ ಕೆಲಸ ಮಾಡ್ತೀಯ ಏನ್ ಭಯ ಜೊತೆಗೆ ನೀನು ಇರ್ತೀಯಲ್ಲ ಲಕ್ಷ್ಮಿ ನೀನು ಉಪಕಾರ ನಿಂದಿಗೂ ಮರೆಯಲ್ಲ ಈ ಮಾತೆಲ್ಲ ನೀನ್ ಆಡ್ಕೂರ್ದು ಕಷ್ಟ ಸುಖ ಎರಡರಲ್ಲೂ ನನಗೆ ನೀನು ನಿನಗೆ ನಾನು ನನಗೆ ನೀನು ನಿನಗೆ ನಾನು ನನಗೆ ನೀನು ನಿನಗೆ ನಾನು Thank you.
ಕಲ್ತಾ ಪ್ರಜೆಗಳ ಸಮಸ್ಯೆಯನ್ನು ಪರಿಹಾರ ಮಾಡೋಕೆ ಅವನಿಗೆ ಟೈಮ್ ಇಲ್ಲ. ಈ ನನ್ನ ವಿಷಯ ಅವನ ಕಿವಿಗೆ ಹಾಕೋತಾನ? ನಾವು ದಿನ ಹೀಗೆ ಮೀಟ್ ಮಾಡೋದು ನಮ್ಮಲ್ಲಿ ಗೊತ್ತಿದೆ. ಡೋಂಟ್ ವರಿ ಡಾರ್ಲಿಂಗ್, ಐ ವಿಲ್ ಟಾಕ್ ಟು ಮೈ ಬ್ರದರ್. ಓಕೆ ಲಲಿತಾ. ಮೋಹನ್, ಇನ್ನೊಂದ್ ಸಲ ನನ್ನ ತಂಗಿನ ನಿನ್ ಜೊತೆಗೆ ನೋಡಿದ್ರೆ ನಿನ್ನ ಕರುಳು ಕಿತ್ತು ನನ್ನ ಸೈಕಲ್ ಗೆ ಚೈನ್ ಮಾಡಬೇಕಾಗುತ್ತೆ. ಹುಷಾರ್, ನಡೆಯ ಮನೆಗೆ. ನಡೆಯ ಒಳಗೆ. ಏನದು? ಏನಮ್ಮ ಬಂಗಾರಿ 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 ಅಂತ ಮುದ್ದು ಮಾಡಿ ಅವಳನ್ನ ತಲೆ ಮೇಲೆ ಕೂಡಿಸ್ಕೊಂಡ್ರಿ. ಈಗ ಅವಳು ರಸ್ತೆಯಲ್ಲಿ ಓಡಾಡೋದನ್ನ ಬಿಟ್ಟು ಆಕಾಶದಲ್ಲಿ ಓಡಾಡ್ತಿದ್ದಾಳೆ. ಅವಳಿಗೆ ಈ ಲೋಕ ಬೇಡವಂತೆ, ಪ್ರೇಮ ಲೋಕ ಬೇಕಂತೆ. ಏನೇ ಏನಾಯ್ತು? ನೋಡಮ್ಮ, ನಾನು ಮೋಹನ್ನ ಲವ್ ಮಾಡ್ತಿದ್ದೀನಿ, ಅವರು ನನ್ನ ಲವ್ ಮಾಡ್ತಿದ್ದಾರೆ. ನಾವಿಬ್ರು ನಿಮ್ ಪರ್ಮಿಷನ್ ತಗೊಂಡು ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ. ಅಷ್ಟರಲ್ಲೇ ಇವನು ಈರಾದ ಅಂತ ಮಾಡ್ತಿದ್ದಾನೆ. ಯಾರು ಆ ಮೋಹನ್? ಅವನೊಬ್ಬ ಶುದ್ಧ ಲೋಫರ್. ಅವನ್ ಇವಳು ಮದುವೆ ಆಗ್ತಾಳಂತೆ. ಕಾಲೇಜಿನಲ್ಲಿ ಅವನ್ ನಿನಗೆ ಅಪೋಸಿಷನ್, ಅದಕ್ಕೆ ನೀನ್ ಹೆದರ್ತಾ ಇದ್ಯಾ? ಮಾತ್ ಮಾತುಗೂ ವಾಕ್ ಸ್ವಾತಂತ್ರ್ಯ, ಅಭಿಪ್ರಾಯ ಸ್ವಾತಂತ್ರ್ಯ ಅಂತ ಲೆಕ್ಚರ್ ಹೊಡಿತೀಯಲ್ಲ, ಆ ಸ್ವಾತಂತ್ರ್ಯ ನನಗಿಲ್ವಾ? ಸ್ವಾತಂತ್ರ್ಯ ಇದೆ ಅಂತ ನೀನ್ ಬೆಂಕಿಲಿ ಕೈ ಇಡ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ಬೇಕಾಗತ್ತೆ ಅಲ್ಲ? ನಾನೇನ್ ಎಳೆ ಮಗು ಅಲ್ಲ, ನಾನ್ ಮೇಜರ್ ಆಗಿದ್ದೀನಿ. ಗಿರಿಜಾ, ನೀವ್ ನೀವೇ ಜಗಳ ಆಡ್ತಾ ಇದೀರಲ್ಲ, ಮುಂದೆ ಏನ್ ನಡಿಬೇಕು ಅಂತ ನೋಡ್ಬೇಡವಾ? ಬಂಗಾರಿ, ಏನಮ್ಮ? ಅಪ್ಪ, ಅವರು ನನ್ ಮದುವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಹೌದಾ? ಹ್ಮ್. ಹುಡುಗ ಯಾರಮ್ಮ? ಅದೇ ಎಕ್ಸ್ ಎಂ ಎಲ್ ಎ ಛಾಯಾಪತಿ ಅವರಿಲ್ವಾ? ಹೌದು, ಅವ್ರ ತಮ್ಮ. ಅವಿವೇಕಿ, ಅರ್ಥ ಇಲ್ಲದೆ ಬೈತೀಯನು? ಛಾಯಾಪತಿಗಳು ಅಂದ್ರೆ ಯಾರೋ? ಆ ಗರ್ಭ ಶ್ರೀಮಂತರು, ಲಕ್ಷಾಧಿಪತಿಗಳು, ಎಕ್ಸ್ ಎಂ ಎಲ್ ಎ ಅಂತ ದೊಡ್ಡ ಕಡೆ ಸಂಬಂಧ ನಮ್ಮ ಹುಡುಗಿ ಆಸೆ ಪಟ್ರೆ ಅದನ್ನ ನೋಡಿ ಸಂತೋಷ ಪಡೋದು ಬಿಟ್ಬಿಟ್ಟು ಬೈತೀಯನು ಮುಟ್ಟಾಳ? ಅಪ್ಪ, ಆಕಾಶದಲ್ಲಿರೋ ನಕ್ಷತ್ರಗಳು ನೋಡಿ ಮಾಲೆ ಕಟ್ತೀನಿ ಅಂತ ಹೇಳೋ ಪುಟ್ಟು ಮಗುಗೂ ನಿಮಗೂ ಯಾವ ವ್ಯತ್ಯಾಸವೂ ಇಲ್ಲ. ಏನಂದ್ಯೋ ನನ್ನ ಮಗನೇ. ಅಪ್ಪ, ಅವನತ್ರ ಏನ್ ಮಾತು? ನೀವು ಹೋಗಿ ಛಾಯಾಪತಿಗಳ ಹತ್ರ ಮಾತಾಡ್ಕೊಂಡ್ ಬನ್ನಿ. ಈ ಸಂಬಂಧದಿಂದ ಆದ್ರೂ ನಮ್ಮ ಪ್ರತಿಷ್ಠೆ ಬೆಳಿಲಿ. ಸ್ವಂತ ಯೋಗ್ಯತೆಯಿಂದ ಗೌರವ ಪ್ರತಿಷ್ಠೆ ಬೆಳೆಸ್ಕೊಳ್ಳೋನೆ ನಿಜವಾದ ಮನುಷ್ಯ. ಅವಳ್ ಯಾಕೆ ತಳ್ತೀಯ ಬಂಗಾರಿ? ಯೋಚನೆ ಮಾಡ್ಬೇಡಮ್ಮ, ಛಾಯಾಪತಿಗಳು ನೋಡ್ತೀನಿ. ನನ್ನ ಬಂಗಾರಿ ಶ್ರೀಮಂತನ ಮನೆ ಸೊಸೆ ಆಗ್ತಾಳೆ ಅಲ್ಲ? ಎಲ್ಲಿ ನಗು. ನಮಸ್ಕಾರ ಸ್ವಾಮಿ. ಓ, ನೀವೇನಾ ಚಿರಂಜೀವಿ ಸೌಭಾಗ್ಯವತಿ ಲಲಿತಾ ಅನ್ನೋ ಹುಡುಗಿ ತಂದೆ? ನಿಮ್ಮ ವಿಷಯದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ನನ್ನ ತಮ್ಮ. ತುಂಬಾ ಸಂತೋಷ ಸ್ವಾಮಿ. ತಾವು ಸ್ವಲ್ಪ ಕೆಳಗಿಳಿದು ಬಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು. ನಾನು ಕೆಳಗಿಳಿಯೋ ಅಲ್ಲ, ಕೈಲಾದ್ರೆ ನೀವೇ ಮೇಲೆ ಬನ್ನಿ. ಸರಿ ಸ್ವಾಮಿ. ನಿಮ್ಮ ಕೈಯಲ್ಲಿ 50,000 ರೂಪಾಯಿ ಇದ್ದಿದ್ರೆ ನಮ್ಮ ನಾಯಿ ನಿಮಗೆ ದಾರಿ ಬಿಡ್ತಿತ್ತು. 50,000 ರೂಪಾಯಿ ವರದಕ್ಷಿಣೆ ಕೇಳ್ತೀರಾ? ನನ್ನ ಕೆಪಾಸಿಟಿಗೆ ವರದಕ್ಷಿಣೆ ಕೇಳಬೇಕು ಅಂತಿದ್ರೆ 10 ಲಕ್ಷ ಕೇಳ್ತಿದ್ದೆ. ಸರಿ ಸಮಾನವಾದ ಅಂತಸ್ತು ನೋಡ್ಕೊಳ್ಳದೆ ನಿಮ್ ಮಗಳು ನನ್ನ ತಮ್ಮನ್ನ ದುಡುಕಿ ಪ್ರೀತಿಸಿದ್ದಕ್ಕೆ ಚಿಕ್ಕ ಫೈನ್. ಸ್ವಾಮಿ, 50,000 ರೂಪಾಯಿ ಕೊಟ್ರೆ ನನ್ನ ಮಗಳ ಮದ್ವೆ ನಡೆಯುತ್ತಾ? ಮಾತಿಗೆ ತಪ್ಪೋರು ನಮ್ಮ ವಂಶದಲ್ಲೇ ಹುಟ್ಟಿಲ್ಲ. 50,000 ತಗೊಂಡು ಬನ್ನಿ. ಸರಿ ಸ್ವಾಮಿ. ಹಾಗೆ ಹಾಗೆ ಬರ್ತೀನಿ. 50,000 ರೂಪಾಯಿ, ಅಷ್ಟೊಂದು ಹಣ ಎಲ್ಲಿ ತರೋದು? ಅಯ್ಯ, ನೀನ್ ಯಾಕೆ ಹಾಗೆ ಬಾಯಿ ಬಿಡ್ತೀಯ? ಪ್ರಾವಿಡೆಂಟ್ ಫಂಡ್ ಬರುತ್ತೆ, ಇರೋ 3 ಎಕರೆ ಹೊಲ ಮಾರ್ಬಿಡೋಣ, ಆಮೇಲೆ ಗಂಡ ಮಕ್ಳು ಗತಿ? ಪ್ರಪಂಚ ಜ್ಞಾನವೇ ಇಲ್ವಲ್ಲೇ ಗಿರಿಜಾ ನಿನಗೆ. ಛಾಯಾಪತಿಗಳು ಅಂದ್ರೆ ಯಾರು? ಎಕ್ಸ್ ಎಂ ಎಲ್ ಎ ಪ್ರೆಸೆಂಟ್ ಎಂ ಎಲ್ ಎ ಅಲ್ಲ, ಆದ್ರೂ ಪವರ್ ಇದೆ.
ಅವರ ಮನಸ್ಸು ಮಾಡಿದ್ರೆ ನಮ್ಮ ಗಂಡು ಮಕ್ಕಳಿಗೆ ಕೈ ತುಂಬಾ ಸಂಬಳ ಬರುವಂತ ಕೆಲಸ ಕೊಡಿಸ್ತಾರೆ 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 ಅಲ್ಲರಿ ಅಷ್ಟು ಒಳ್ಳೆ ಮನುಷ್ಯರಿರಾದ್ರೆ ನಮ್ಮಂತ ಬಡವರತ್ರ ಯಾಕ್ರೆ 50000 ರೂಪಾಯಿ ಕೇಳ್ತಾರೆ 10 ಜನ ನಮ್ಮಂತ ಬಡವರ ಹೊಟ್ಟೆ ಮೇಲೆ ಹೊಡೆದ್ರೆ ತಾನೆ ಅವರು ಶ್ರೀಮಂತರಾಗೋದು ಏಯ್ ಹುಚ್ಚ ಬಾಯಿ ಅವನ ಮೇಲೆ ಯಾಕ್ರೆ ಹೇಳ್ತೀರಾ ನೋಡಿ ಅಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಒಂದು ಒಳ್ಳೆ ಸಂಬಂಧ ನೋಡಿ ಸಾಲ ಇಲ್ಲದೆ ಸರಳವಾಗಿ ಮದುವೆ ಮಾಡೋಣ ಅಮ್ಮ ನನ್ನ ಸ್ನೇಹಿತ ಶೇಷು ಅಂತ ಇದನಮ್ಮ ಅವನಿಗೂ ಲಲಿತಾನ ಕಟ್ರೆ ತುಂಬಾ ಇಷ್ಟ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಲಲಿತಾ ನನ್ನ ಮಾತು ಕೇಳ ಲಲಿತಾ ನಾವು ಇಷ್ಟಪಡೋ ಮನುಷ್ಯರಿಗಿಂತ ನಮ್ಮನ್ನ ಇಷ್ಟಪಡೋರ ಕೈ ಹಿಡಿಯೋದ್ರಿಂದ ಸುಖ ಹೆಚ್ಚು ಯಾರಪ್ಪ ಶೇಷು ಹಾ ನಮ್ಮ ಕಾಲೇಜಿನೊಳಗೆ ಒಬ್ಬ ಜವಾನ ಇದಾನಲ್ಲ ಅವನ ಮಗ ಲೈ ಲೈ ಒಬ್ಬ ಜವಾನನ ಮಗನಿಗೆ ನನ್ನ ಮಗಳನ್ನ ಕೊಡದೇನು ಅವನ ಅಂತಸ್ತೆ ನನ್ನ ಅಂತಸ್ತೆನು ಛಾಯಾಪತಿ ಮನೆ ಮಾಡಿ ಎತ್ತಿದಾಗ ಅಂತಸ್ತು ಜ್ಞಾಪಕ ಬರಲಿಲ್ವಾ ಗಿರಿಜಾ ನೋಡಿ ಅಂದ್ರೆ ಮನುಷ್ಯನಿಗೆ ಆಸೆ ಇರಬೇಕು ನಿಜ ದುರಾಸೆ ಇರಬಾರದು ನಾವಿರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡೆಕೊಂಡ್ರೆ ಸುಖ ಪಡ್ತೀವಿ ಮನುಷ್ಯ ದುಡ್ಡಿಂದಲೇ ಸುಖ ಪಡ್ತಾನೆ ಅನ್ನೋದು ತಪ್ಪು ಹಳ್ಳ ಆರೋಗ್ಯ ಶಕ್ತಿ ಇಲ್ದಿರೋನು ಸಮುದ್ರ ಆರೋಗ್ಯ ಹೋಗ್ತೀನಿ ಅಂದ್ರೆ ನೀರಿನಲ್ಲಿ ಮುಳುಗಬೇಕಾಗುತ್ತೆ ಏಯ್ ನೀನು ಯಾಕೆ ಹೀಗೆ ಮಾತಾಡ್ತೀಯಾ ಅಂತ ನನಗೆ ಗೊತ್ತು ನಿನ್ನ ತಂಗಿ ಒಬ್ಬ ಶ್ರೀಮಂತನ ಮನೆ ಸೇರಿಬಿಟ್ರೆ ನಿಂಗೆ ಹೊಟ್ಟೆಗಿಚ್ಚು ಅದಕ್ಕೆ ಹೇಗೆ ಮಾತಾಡ್ತೀಯಾ ಅಪ್ಪ ನಿನಗೆ ಬಡವರು ಕಂಡ್ರೆ ನಿಕೃಷ್ಟ ಶ್ರೀಮಂತರು ಕಂಡ್ರೆ ಇಷ್ಟ ಅವರು ಸರಿಸಮಕ್ಕೆ ತೂಗೋಕಾಗದೆ ಕಷ್ಟಪಡಬೇಕಾಗುತ್ತೆ ಏಯ್ ಸಾಕು ನಿಲ್ಸೋ ನಿನ್ನ ಕೆಲಸಕ್ಕೆ ಬಾರದು ವಾದನ 50000 ಅಲ್ಲ 1 ಲಕ್ಷ ವರದಕ್ಷಿಣೆ ಕೊಟ್ಟರು ಸರಿ ಈ ಮದುವೆ ನಡೆಯಲೇಬೇಕು ಆಗ್ಲೇ ನನ್ನ ಟ್ರಿಸ್ಟ್ನಲ್ಲಿ ನಮ್ಮ ಯೋಗ್ಯತೆ ಹೆಚ್ಚೋದು ಶಬಾಷ್ ಶಬಾಷ್ ನೀವಿಬ್ರು ನನ್ನ ಮಕ್ಕಳು ಲೈ ಇವರಿಬ್ಬರು ನೋಡಿ ಕಲ್ತ್ಕೊಳ್ಳೋ ಕಲ್ತ್ಕೊಳ್ಳೋ ನಡಿ ಅಮ್ಮ ಆ ಛಾಯಾಪತಿ ವರದಕ್ಷಿಣೆ ಹಾಗೆ ತಗೊಳ್ತಾನೋ ನಾನು ನೋಡ್ತೀನಿ ಅದೆಲ್ಲ ಬೇಡಪ್ಪ ಮದುವೆ ನನ್ನ ಬಂಗಾರಿಗೆ ಮದುವೆ ಮುದ್ದು ಮಗಳಿಗೆ ಇಂದು ಮದುವೆ ನನ್ನ ಬಂಗಾರಿಗೆ ಮದುವೆ ಮುದ್ದು ಮಗಳಿಗೆ ಇಂದು ಮದುವೆ 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 ಕುಬೇರನ ಅರಮನೆಯ ಅರಗಿಣಿ ಇವಳು ಬಂಗಾರದ ತಟ್ಟೆಯಲೇ ಊಟವ ಮಾಡುವಳು ಕುಬೇರನ ಅರಮನೆಯ ಅರಗಿಣಿ ಇವಳು ಬಂಗಾರದ ತಟ್ಟೆಯಲೇ ಊಟವ ಮಾಡುವಳು ಮದುವೆ ಮದುವೆ
ಬಾಳಲಿ ಇನ್ನು ಬರಿ ಸುಖವೇನೆ ಅತ್ತರು ಕಣ್ಣಲ್ಲಿ ಪನ್ನೀರೇನೆ ಬಾಳಲಿ ಇನ್ನು ಬರಿ ಸುಖವೇನೆ ಅತ್ತರು ಕಣ್ಣಲ್ಲಿ ಪನ್ನೀರೇನೆ ನೋಟಿನ ಹಾಸಿಗೆಯಲ್ಲೇ ಮಲಗಿ ತಾಯಾಗಿರುವಳು ಎಂದು ಸುಖವಾಗಿರುವಳು ಮದುವೆ ಮದುವೆ ಮಹಾಲಕ್ಷ್ಮೀ ದೇವಿಗೆ ಮದುವೆ ಶ್ರೀದೇವಿಗೆ ಇಂದು ಮದುವೆ ಮದುವೆ ವಿವೇಕ ಚೂಡಾಮಣಿ ಅಸೆಂಬ್ಲಿಗೂ ಲೇಟು ಮದುವೆಗೂ ಲೇಟು ಹಿಂಗಲ್ಲ ಛಾಯಾಪತಿ ಫಸ್ಟ್ ಟೈಮ್ ದಾರಿ ಇಟ್ಟು ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ವಿಧಾನ ಸುದ್ದಿ ಹೋದ್ಲಲ್ಲ ಮೀಟಿಂಗ್ ಮೇಲ್ ಮೀಟಿಂಗು ಗುರಿ ಎಲ್ಲ ನಾನೇ ಮಾತಾಡಿದ್ದು ಪಚ್ಚೆ ಮೀಟಿಂಗು ಬಿಲ್ಡಿಂಗ್ ಮೀಟಿಂಗು ಎಮ್ ಎಲ್ ಎ ಮೀಟಿಂಗು ಬಿಲ್ಡಿಂಗ್ ಬರೋದ್ರ ಜೊತೆ ಕಾಂಟ್ರಾಕ್ಟರ್ ಮೀಟಿಂಗು ಎಲೆಕ್ಷನ್ ಕಮಿಟಿ ಮೀಟಿಂಗು ಮೀಟಿಂಗ್ ಮೇಲ್ ಮೀಟಿಂಗ್ ಅಲ್ಲೆಲ್ಲ ಸಿಟ್ಟಿಂಗ್ ಪ್ಲೀಸ್ ಇಟ್ಕೊಂಡು ಬಂದ್ಬಿಡ್ಬೇಕು ಮತ್ತೆ ಫಸ್ಟ್ ಊಟಿಂಗ್ ಆಮೇಲೆ ಮೀಟಿಂಗ್ ಮತ್ತೆ ಕೊಡದೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಹಾ ಹಾ ಕುತ್ಕೊಳ್ಳಿ ಓಂ ಕ್ಷತ್ರಶ್ಚ ರಾಜ ವರುಣೋಧಿ ರಾಜ ನಕ್ಷತ್ರಾಣ ಈ ಮದುವೆಗೆ ವರದಕ್ಷಿಣೆ ತಗೊಂಡಿದ್ದೀರಾ ಅಂತ ರಿಪೋರ್ಟ್ ಬಂದಿದೆ ನಿಜನಾ ನಾನೇ ಚೆನ್ನಾಗಿ ಕೇಳ್ತೀರಿ ನಾನು ಯಾಕ್ರಿ ವರದಕ್ಷಿಣೆ ವಿವೇಕ ಚೂಡಾಮಣಿ ಮದುವೆಗೆ ವರದಕ್ಷಿಣೆ ತಗೊಂಡಿದ್ದೀರಾ ಅಂತ ಕೇಳ್ತಿದ್ದಾನೆ ನೋಡಿ ಯಾವುದನ್ನೇ ಆಗ್ಲಿ ವಿಚಾರ ಮಾಡಿ ಮಾತಾಡ್ಬೇಕು ಗೊತ್ತಾಯ್ತಾ ನಮ್ ಛಾಯಾಪತಿ ಯಾರು ಏನು ಏಳು ವರ್ಷಗಳ ಕಾಲದಿಂದ ಸತತವಾಗಿ ಜವಾಬ್ದಾರಿಯುತವಾದ ಶಾಸಕನಾಗಿ ಬಾಳದವನು ಇವತ್ತಿಲ್ಲ ಆದ್ರೆ ಅವನ ಅವಾಗ ರೂಲ್ಸ್ ಪ್ರಕಾರ ಏನೇನ್ ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾನೆ ಜುಜುಬಿ ವರದಕ್ಷಿಣೆಗೋಸ್ಕರ ಕೈ ಒಡ್ಬೇಕಾಗಿಲ್ಲ ನಾನು ಪ್ರೆಸೆಂಟ್ ಎಂ ಎಲ್ ಎ ಹೇಳ್ತಾ ಇದ್ದೀನಿ ಡ್ಯೂ ಡ್ಯೂಟಿ ನೀವು ಈ ಮದುವೆಗೆ ವರದಕ್ಷಿಣೆ ಕೊಡ್ತಾ ಇದ್ದೀರಂತೆ ಇಲ್ಲ ಸರ್ ವರದಕ್ಷಿಣೆ ಕೊಡೋದಕ್ಕೆ ನಾನು ಮಾಡ ಆಫ್ಟರ್ ಆಲ್ ನಾನೊಬ್ಬ ಫೋರ್ಮನ್ ನಮಗೆ ರಿಪೋರ್ಟ್ ಬಂದಿದೆ ಯಾರೋ ಸುಳ್ಳು ಹೇಳಿದ ಸರ್ ಛಾಯಾಪತಿಗಳು ಆ ಗರ್ಭ ಶ್ರೀಮಂತರು ಅವರು ನನ್ನ ಹತ್ರ ದುಡ್ಡು ತಗೊಳ್ದೆ ಎರಡು ಖರ್ಚು ಅವರೇ ವಹಿಸ್ಕೊಂಡು ಈ ಮದುವೆ ಮಾಡ್ತಾ ಇದ್ದಾರೆ ಅವರೇ ನನ್ನ ಭಾಗದ ದೇವ್ರ ತಾಯಿ ಹೌದಾ ಹೌದು ಸರ್ ಹಾಗಂತ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಕೊಡಿ ನೀನು ಜೊತೆ 24 ಗಂಟೆ ಹಾಳು ಆಗಿರ್ಬೋದಪ್ಪ ರಿಟೈರ್ಡ್ ಆಗ್ತಾ ಇದೀಯ ಯಾಕ್ರಿ ಭಯ ಪಡ್ತೀರ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯ್ಲೇಬೇಕು ಉದ್ಯೋಗದಲ್ಲಿರುವ ರಿಟೈರ್ಡ್ ಆಗ್ಲೇಬೇಕು ನಿಜ ಗಿರಿಜ ಸತ್ತೋದವನಿಗೆ ಅವನ ಸತ್ತ ಮೇಲೆ ಅವನಿಗೋಸ್ಕರ ಯಾರು ಹೇಳ್ತಾರೆ ಅಂತ ಅವನಿಗೆ ಗೊತ್ತಾಗಲ್ಲ ಆದ್ರೆ ರಿಟೈರ್ಡ್ ಆದವನು ಅವನ ಕಷ್ಟ ಅವನೇ ಅನುಭವಿಸ್ಬೇಕು ನಮಗೇನ್ರಿ ಮುತ್ತಿನಂತ ಮಕ್ಕಳಿದ್ದಾರೆ
ಹಾಯ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ತಿನ್ಬಹುದು. ಗಿರಿಜಾ, ನನಗೆ ಬರೋ ಗ್ರಾಜ್ಯುಟಿ ಹಣದಲ್ಲಿ ಹೇಗಾದ್ರೂ ಮಾಡಿ ಆ ಚಂದ್ರಯ್ಯನ ಸಾಲ ತೀರಿಸ್ಬಿಟ್ರೆ ನನಗೆಷ್ಟೋ ನೆಮ್ಮದಿ. ಮೊದಲು ಕೊಡೋರು ಕೊಟ್ಬಿಡಿ, ಗಂಜಿನ ಆದ್ರೂ ಕುಡ್ಕೊಂಡು ಸಂತೋಷವಾಗಿರ್ಬಹುದು. ಮೇಡಮ್, ಮ್ಯಾನೇಜರ್ ಕರೀತಾರೆ. ನಂದು ಡ್ರಾಪ್. ಗಣೇಶ ಏನ್ ಮಾವ, ಸ್ವಲ್ಪ ಆಚೆ ಪಾಪ ಮಾತಾಡ್ಬೇಕು. ತಗೊಳ್ಳಿ. ಏನ್ ಮಾವ? ಗಣೇಶ, ಲಕ್ಷ್ಮಿ ಇನ್ನು ಮನೆಗೆ ಬಂದಿಲ್ವಲ್ಲ, ನಿನಗೆ ಅದು ಗೊತ್ತೇನಪ್ಪ? ಇಲ್ವಲ್ಲ, ದಿನ 5 ಗಂಟೆಗೆ ಮನೆಗೆ ಹೋಗ್ತಾಳಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗಿರ್ಬೋದು? ನೀವೇನು ಗಾಬರಿ ಆಗ್ಬೇಡಿ, ವಿಚಾರಿಸೋಣ, ಬನ್ನಿ. ಸರ್, ಲಕ್ಷ್ಮಿ ಇನ್ನು ಮನೆಗೆ ಬಂದಿಲ್ವಂತೆ, ನಿಮ್ಗೆ ಏನಾದ್ರೂ ಹೇಳೋದ್ಲ? ಸಂಜೆ 5 ಗಂಟೆಗೆ ಹೊರಟೋದ್ಲಲ್ಲ, 100 ರೂಪಾಯಿ ಅಡ್ವಾನ್ಸ್ ಬೇರೆ ಕೇಳಿ ತಗೊಂಡು ಹೋದ್ಲು. ನೀನೇನು ವರಿ ಮಾಡ್ಕೋಬೇಡ ಮಾವ, ಫ್ರೆಂಡ್ ಜೊತೆಲಿ ಸಿನಿಮಾ ಹೋಗಿರ್ಬೇಕು. ನಾನು ಹುಡುಗಿ ಕರ್ಕೊಂಡ್ಬಿಡ್ತೀನಿ, ನಿನ್ ಮನೆಗೆ ಹೋಗು. ಈ ಹುಡುಗಿ ಒಬ್ಬ ರೆವಲ್ಯೂಷನರಿ ಟೈಪ್ ಇದ್ದಂಗೆ ಕಾಣುತ್ತೆ. ತಗೊಳ್ಳಿ, ಕಮಲ ಸಾಲಿ ಮನೆಗೆ ಬಿಟ್ಬಿಟ್ಟು ಬಾರೋ. ಹೋಗೋ. ಮುದಿ ಜಾನಕಿ ರಾಮಯ್ಯನ್ ಏನ್ ಮಾಡಿದ್ರು? ಗಣೇಶ ಲಕ್ಷ್ಮಿನ್ ಮದುವೆ ಮಾಡ್ಕೋಬೇಕು ಅಂತಿದ್ನ. ಹೌದು ಸರ್. ಐ ಸಿ, ಗುಡ್ ಐಡಿಯಾ. ನಾಳೆ ಕೋರ್ಟಲ್ಲಿ ಬಲವಾದ ಸಾಕ್ಷಿಗೆ ಏರ್ಪಾಟ್ ಮಾಡು. ಏನಂತ ಸರ್? ಲಕ್ಷ್ಮಿ ಗಣೇಶ ಇಬ್ಬರಿಗೂ ಮದುವೆ ಮಾಡಿಸ್ಬೇಕು ಅಂತಿದ್ದ ಜಾನಕಿ ರಾಮಯ್ಯ, ಆದ್ರೆ ಈ ಮದುವೆ ಇಷ್ಟ ಇಲ್ಲದೆ ಲಕ್ಷ್ಮಿ ಯಾರ ಜೊತೆಗೋ ಓಡ್ಹೋದ್ಲು ಅಂತ ಅವಮಾನ ತಾಳ್ಲಾರದೆ ಜಾನಕಿ ರಾಮಯ್ಯ ನದಿ ಹಾರಿ ಸತ್ ಹೋಗ್ಬಿಟ್ಟ ಅಂತ. ಓಕೆ ಓಕೆ ಸರ್. ದಟ್ಸಾಳಿ ವರಾನ ನಮ್ಮ ಸಾಕ್ಷಿನ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಎಕ್ಸಾಮಿನ್ ಮಾಡಬಹುದು. ನಿನ್ನ ಹೆಸರು? ಡೇವಿಡ್. ಯುವರ್ ಆನರ್, ಈ ಸಾಕ್ಷಿ ಹಿಂದೆ ಒಂದ್ಸಲ ಒಂದು ಸಿವಿಲ್ ಕೇಸ್ನಲ್ಲಿ ತನ್ನ ಹೆಸರನ್ನ ಷಣ್ಮುಖ ಶರ್ಮಾ ಅಂತ ಹೇಳಿದ್ದಾರೆ, ಈಗ ತನ್ನ ಹೆಸರನ್ನ ಡೇವಿಡ್ ಅಂತ ಹೇಳ್ತಿದ್ದಾರೆ. ದಿಸ್ ಪಾಯಿಂಟ್ ಮೇ ಬಿ ನೋಟೆಡ್ ಯುವರ್ ಆನರ್. ಅವ್ರು ಹೇಳೋದು ನಿಜಾನ? ನಿನ್ನ ಹೆಸರು ಷಣ್ಮುಖ ಶರ್ಮಾ ತಾನೆ? ಆಗ ಇದು ಅಪರಾಧ ಅಂತ ನಿಮಗೆ ಗೊತ್ತಿದೆ ತಾನೆ? ಸಾಕ್ಷಿ ಹೇಳೋದು ಅಪರಾಧ ಹೇಗಾಗುತ್ತೆ ಯುವರ್ ಆನರ್? ಸಾಕ್ಷಿ ಹೇಳೋದು ಅಪರಾಧ ಅಲ್ಲ, ಷಣ್ಮುಖ ಶರ್ಮನಾದ ನೀನು ಡೇವಿಡ್ ಅಂತ ಹೇಳ್ಕೊಂಡು ನ್ಯಾಯಾಲಯನ ಮೋಸ ಪಡಿಸ್ತಿರೋದು ಅಪರಾಧನೆ. ಯುವರ್ ಆನರ್, ಆಗ ನಾನು ಷಣ್ಮುಖ ಶರ್ಮ ಆಗಿದ್ದೆ, ಆದ್ರೆ ಈಗ ನಾನು ಮತಾಂತರ ಹೊಂದಿ ಡೇವಿಡ್ ಆಗಿದ್ದೀನಿ, ಇದು ಅಪರಾಧನೇ? ಯು ಕ್ಯಾನ್ ಪ್ರೊಸೀಡ್. ಮೃತನಾದ ವ್ಯಕ್ತಿ ನಿನಗೆ ಗೊತ್ತಾ? ಗೊತ್ತು. ಈ ವ್ಯಕ್ತಿಯನ್ನ ಈ ಮುಂಚೆ ನೀನು ಎಲ್ಲಾದರೂ ನೋಡಿದ್ಯಾ? ನೋಡಿದ್ದೀನಿ. ಹೆಣ ಇಟ್ಟು ದೋಣಿ ಚೀಲನ್ ಹೊತ್ಕೊಂಡು ಬಂದು ಕೆರೆ ನೀರಲ್ಲಿ ಮುಳುಗಿಸ್ತಾ ಇದ್ದ ಈ ಪಾಪಿನ ನಾನು ಚೆನ್ನಾಗಿ ನೋಡಿದ್ದೀನಿ. ಈ ಘಟನೆ ನಡೆದ ಎಷ್ಟು ದಿನ ಆಯ್ತು? ಸುಮಾರು 15 ದಿವಸ ಆಗಿರ್ಬೋದು. 26ನೇ ತಾರೀಕು ಬುಧವಾರ ಸಂಜೆ
ಆಗಿ ಅವನ ಜೊತೆ ಇನ್ನೂ ಇಬ್ಬರಿದ್ರು. ದಟ್ಸ್ ಆಲ್ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ನಮ್ಮ ಸಾಕ್ಷಿಗೆ ಬುದ್ಧಿ ಭ್ರಮಣೆ ಆಗಿರಬೇಕು. ಮೊದಲು ಈತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು. ಅಲ್ಲಿ ತನಕ ಈ ಕೇಸನ್ನ ಅರ್ಜೆಂಟ್ ಮಾಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಕುಮಾರ್, ನೀನ ನನ್ನ ತಮ್ಮನ ಸ್ವಂತ ಭಾವ ಇದನಾಗಿ ಕೋರ್ಟ್ ಅಲ್ಲಿ ನನ್ನ ವಿರುದ್ಧ ಸಾಕ್ಷಿ ಹೇಳ್ತೀಯಲ್ಲ. ಆದಾಕ್ಷಣ ನೀನ್ ಮಾಡೋ ಅನ್ಯಾಯಕ್ಕೆಲ್ಲ ನಾನು ಫ್ಯೂಸ್ ಇಡ್ತೀನಿ ಅನ್ಕೊಂಡಿದ್ದೇನು? ಮುಚ್ಚು ಬಾಯ್. ಈಗಲಾದ್ರೂ ನನ್ನ ಪರವಾಗಿ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳಿದ್ರೆ ಸರಿ, ಇಲ್ದಿದ್ರೆ ನಿನ್ ತಂಗಿ ಲಲಿತಾ ಅಶೋಕವನದಲ್ಲಿ ತೋಟಗಾರಿಕೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕಾಗತ್ತೆ. ಹುಷಾರ್. ಲಕ್ಷ್ಮಿಗ್ ನೀನ್ ಮಾಡಿರೋ ಅನ್ಯಾಯದ ಮುಂದೆ ನನ್ ತಂಗಿಗ್ ನೀನ್ ಮಾಡೋ ಅನ್ಯಾಯ ಏನು ದೊಡ್ಡದಲ್ಲ. ಹುಚ್ಚು ಮುಂಡೆ ಇದೆ. ಅವಳಾಗಲೇ ಹತ್ತು ಜನಕ್ಕೆ ಮಾರಾಟ ಆಗೋಗಿದ್ದಾಳೋ. ಛಾಯಾಪತಿ, ನೀನು ಗಟ್ಟಿಯಾಗಿ ಅರಚಿಕೊಂಡು ಬಿಟ್ಟು ಮಾತ್ರಕ್ಕೆ ಅವಳು ಪತಿವ್ರತಿ ಆಗ್ಬಿಡ್ತಾಳ? ನೀನ್ ಮಾಡಿರೋ ಅನ್ಯಾಯಕ್ಕೆ ನಿನ್ನ ಕೋರ್ಟ್ಗೆ ಅರಿತೀನಿ. ನಿನ್ನ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳೋದ್ ಬಿಟ್ರೆ ತಾನೆ ಅದನ್ನ ತಡೆಯೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಹಾಗೋ ಏನಾಗ ಅವನೊಂದು ಕೈ ನೋಡ್ಕೊಳ. ಗಿರಿಜಾ, ಗಿರಿಜಾ ಬಂದೆ. ನೋಡಿದ್ಯಾ ಹೇಗೆ ಅರ್ಧೋಗಿದೆ? ನಾನು ರಿಟೈರ್ಡ್ ಆದ್ರೂ ಈ ಶರ್ಟ್ ಇನ್ನೂ ರಿಟೈರ್ಡ್ ಆಗಿಲ್ಲ. ತಗೋ, ಯಾರಿಗಾರು ಕೊಟ್ಬಿಡು. ಇಷ್ಟು ಗಟ್ಟಿಯಾಗಿರೋ ಶರ್ಟ್ನ ಯಾರಿಗಾದ್ರೂ ಕೊಡೋದಕ್ಕೆ ನಾವೇನು ಕುಬೇರಿನ ಮೊಮ್ಮಕ್ಕಳೇ? ಸ್ವಲ್ಪ ಇರಿ. ಇದನ್ನೇ ಹೊಲ್ದ ಹಾಕ್ಕೊಂಡ್ರೆ ಇನ್ನು 3 ವರ್ಷ ಉಪಯೋಗಿಸಬಹುದು. ಯಾಕೆ ನಿಂತಿರಾ ಗಿರಿಜಾ? ನಿಂಗ್ ವಯಸ್ಸಾಗೋಯ್ತು, ಕಣ್ ಕಾಣಲ್ಲ. ಕೊಡು. ಸೂಜಿ ದಾರ ಪೋಣಿಸಕ್ ಬರಲ್ಲ. ನಗಬೇಡವೆ, ಕೊಡಿ ಇಲ್ಲಿ. ಯಾಕೆ? ನಾನ್ ವಯಸ್ಸಾದಳು, ನೀವಿನ್ನು ಚಿಕ್ಕವ್ರಲ್ಲ. ಏನ್ ಮಹಾ ವಯಸ್ಸಾಗಿದೆ? ನನಗಿಂತಲೂ 10 ವರ್ಷ ದೊಡ್ಡವರು. ಇಟ್ಕೊಳ್ಳಿ. 9 ವರ್ಷ. 1 ವರ್ಷ ತಾನೆ ನಾನ್ ಜಾಸ್ತಿ ಹೇಳಿದ್ದು. ನೋಡಿದ್ರ ಗಿರ್ಜಾ, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಈ ಓಲ್ಡ್ನ ಗೋಲ್ಡ್ ಮಾಡ್ಬಿಟ್ಟೆ.
ಯಾರು ನಿನ್ನನ್ನು ಹೀಗೆ ಮಾಡಿದ್ದು? ನಾನು ಅವರನ್ನ. ಶಿವು, ಯಾಕೆ ಸುಮ್ಮನೆ ಆವೇಶ ಪಡ್ತೀಯ? ಜೀವನದಲ್ಲಿ ನಾನು ಸತ್ಯಕ್ಕೂ ಧರ್ಮಕ್ಕೂ ದೂರವಾಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಇನ್ಮೇಲೂ ಹಾಗೆ ನಡೆದ್ರೆ ಅಪಾಯ ಬರುತ್ತೆ ಅಂತ ದೇವ್ರೇ ನನ್ನ ಕಾಲ್ ಕತ್ತರಿಸ್ಬಿಟ್ಟು ನಡೆಯದಾಗ ಮಾಡ್ಬಿಟ್ಟ. ನೀನು ಮುಚ್ಚಿಟ್ರು ನಾನು ತಿಳ್ಕೊಳ್ತೀನಿ. ನಿನಗೆ ಅನ್ಯಾಯ ಮಾಡಿದವರು ಖಂಡಿತ ಸುಮ್ಮನೆ ಬಿಡಲ್ಲ. ಶಿವು, ನಾನು ಗಣೇಶ ಇಬ್ರು ಅಪ್ರಯೋಜಕರಾಗೋಗ್ಬಿಟ್ರಿ. ಬಿಸಿಲು ಕುದುರೆ ಬೆನ್ನ ಹತ್ತಿ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಂಡ್ಬಿಟ್ರಿ. ನೀನ್ ಬುದ್ಧಿವಂತ, ದುಡುಕಿ ಅನಾಹುತ ಮಾಡ್ಕೋಬೇಡ. ಎಲ್ರು ಸ್ವಲ್ಪ ಹೊರಗಡೆ ಹೋಗ್ತೀರಾ? ನಾನು ಗಣೇಶನ ಹತ್ರ ಮಾತಾಡ್ಬೇಕು. ಅಣ್ಣ, ಒಂದು ಕೊಡ ಹಾಲ್ಗೆ ಒಂದ್ ತೊಟ್ಟು ವಿಷ ಬಿದ್ರೆ ಸಾಕು, ಕುಡ್ದವರೆಲ್ಲ ಸತ್ತೋಗ್ಬಿಡ್ತಾರೆ. ನಾವೊಂದು ಸುಳ್ಳು ಹೇಳಿದ್ರೆ ಸಾಕು, ಒಂದ್ ತಪ್ಪು ಮಾಡಿದ್ರೆ ಸಾಕು, ನಮ್ಗೆ ಸಂಬಂಧಪಟ್ಟವ್ರ ಜೀವನ ಎಲ್ಲ ಹಾಳಾಗ್ಬಿಡತ್ತೆ. ಹೌದಣ್ಣ, ಏನೋ ಸಾಧಿಸ್ಬೇಕು ಅಂತ ನಾವು ಒಡವೆ ಕದ್ವಿ. ಅದ್ರ ಪರಿಣಾಮ ಏನಾಯ್ತು? ಮಾನ ಹೋಯ್ತು, ಮಾವ ಸತ್ ಹೋದ, ಲಕ್ಷ್ಮಿ ಏನಾದ್ಲೂ ಗೊತ್ತಿಲ್ಲ. ಲಕ್ಷ್ಮಿ ಇದಾರಣ್ಣ? ಛಾಯಾಪತಿ ಅವಳನ್ನ ವೇಶ್ಯ ಮನೇಲಿ ಇಟ್ಟಿದ್ದಾನೆ. ಅಣ್ಣ, ಕೋಪ ಮಾಡ್ಕೊಂಡು ಆ ಚಂಡಾಲನ್ನ ಎದುರಾಕೋಬೇಡ. ಅವನ್ ನಮ್ ತಂಗಿ ಜೀವನನ್ನ ಹಾಳು ಮಾಡ್ಬಿಡ್ತಾನೆ. ಮೊದಲು ಲಕ್ಷ್ಮಿನ ಹುಡುಕೋ ಪ್ರಯತ್ನ ಮಾಡು. ಮಗ, ಇವ್ರು ಯಾರು ಒಪ್ಪದೆ ಇದ್ರೆ ಹೊಸ ಹುಡುಗಿ ಇದ್ದಾಳೆ, ಯಾರಿಗೂ ಒಪ್ತಾ ಇಲ್ಲ. ಗಲಾಟೆ ಇಲ್ದೆ ನೀನೇ ಒಪ್ಪಿಸ್ಕೋ, ಹೋಗ್. ನಿನ್ನೆ ಕರ್ಕೊಂಡು ಹೋಗಿ ಬಂದೆ, ತಪ್ಪಿಸ್ಕೊಂಡು ಹೋಗೋದಂತ ದಯವಿಟ್ಟು ಗಲಾಟೆ ಮಾಡ್ಬೇಡ. ಲಕ್ಷ್ಮಿ, 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 ನಾನಿನ್ ಬದುಕಿರಬಾರ್ದು, ನನ್ನ ಬಿಟ್ಟು ಬಿಡು ಗಣೇಶ. ಆ ನರಕದಿಂದ ನಿನ್ನ ಉಳಿಸಿದ್ದು ಸಾಯೋದಕ್ಕಲ್ಲ, ನಾನ್ ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಲಕ್ಷ್ಮಿ, ಜೀವನದಲ್ಲಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಆಸೆ. ಬೇಡ ಅನ್ಬೇಡ ಲಕ್ಷ್ಮಿ, ಅದಕ್ಕೆ ಅವಕಾಶ ಕೊಡು. ಪೇಷಂಟ್ ಅಲ್ಲಿ ಬೆಳಗ್ಗೆನೆ ಡಿಸ್ಚಾರ್ಜ್ ಆಯ್ತು. ಎಲ್ಲಿಗೆ ಹೋದ್ರು? ಐ ಡೋಂಟ್ ನೋ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಏನಯ್ಯ ಬೆಳಗ್ಗೆನೆ ಬಂದೆ? ಇಲ್ಲಿ ಎಲ್ರು ಯಾತಕ್ಕೆ ಬರ್ತಾರೆ ಅದಕ್ಕೆ ಬಂದಿದ್ದೀನಿ ಬುದ್ಧಿ. ಅದೇನಿದೆಯಾ, ನಿನ್ ಸರಕು ತೆಗೆದಿಡು, ತೂಕ ಮಾಡಿ ರೇಟ್ ಕಟ್ತೀನಿ. ಮಂಗಳೂರಲ್ಲಿ ಹಾವು ಕಚ್ಚಿ ಮೂವರ ಮರಣ, ವಿಷ ತೆಗೆದ್ರು ಪ್ರಾಣ ಹೋಯ್ತು. ಒತ್ತೆಗೆಡೋಕೆ ನಮ್ದು ಹತ್ರ ಇರೋ ಸರ್ಕು ಇದನ್ನ ಇಟ್ಕೊಂಡು 10 ರೂಪಾಯಿ ಕೊಡಿ ಬುದ್ಧಿ. ಹೆದರ್ಕ ಬಡಿ ಬುದ್ಧಿ, ಹೆದರ್ಬೇಡಿ. ನಿಮ್ಗೆ ಹಲ್ಗೆ ಇಲ್ಲ, ಒಂದ್ಸಲ ಕಚ್ಚಿಸ್ಕೊಳ್ಳಿ, ನಿಮ್ದಕ್ಕೆ ಗೊತ್ತಾಯ್ತದೆ. ಒಳಗಿಡು, ಮೊದಲು ಒಳಗಿಡು, 10 ರೂಪಾಯಿ ಕೊಡಿ, ಒಳಗಿಡು, ಬಿಡು ಬಿಡು, ಆಚೆಗಿಡು, ಮೊದಲು ತೆಗಿ ತೆಗಿ. 10 ರೂಪಾಯಿ ಎಷ್ಟು ಅವಸ್ಥೆ ಪಡಿಸ್ಬಿಟ್ಟು ಆಗಿ ಹೋಗ್ತಾರೆ. ನಮಸ್ಕಾರ ಬುದ್ಧಿ. ಇವನು 10 ರೂಪಾಯಿ ಕೊಟ್ಟಿದ್ನ, ಅವಳು ಏನಾದ್ರೂ ನೋಡಿದ್ರೆ ಆವಾದ್ರೂ ಸರಿ ಅಡ್ಲೆ ಇಟ್ಕೊಂಡ್ಬಿಡ್ತಿದ್ಲು ಏನೋ. ಅಯ್ಯೋ ಶಿವನೇ,
ಏನು ಅಂದ್ರೆ ನಾನು ನಿಮಗೆ ಸೇವೆ ಮಾಡೋಕ್ ಬದಲಾಗಿ ನೀವು ನನಗೆ ಸೇವೆ ಮಾಡ್ತಾ ಇದ್ದೀರಾ ಗಿರಿಜಾ ಗಂಡ ಹೆಂಡತಿಯ ಮೇಲೆ ಕಷ್ಟ ಸುಖ ಇಬ್ಬರು ಸಂವಾಗ ಹಂಚ್ಕೋಬೇಕು ಇಷ್ಟು ವರ್ಷ ನೀನ್ ನಮ್ಮೆಲ್ಲರ ಸೇವೆ ಮಾಡ್ಲಿಲ್ವೇ ಕುಮಾರ್ ಹೇಗಿದ್ದಾನೆ ಏ ಹುಷಾರಾಗಿದ್ದಾನೆ ಯಾವಾಗ ಕರ್ಕೊಂಡು ಬರ್ತೀರಾ ಬೇಗ ಕರ್ಕೊಂಡು ಬರ್ತೀನಿ ಅವನಿಗೂ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಹೌದಾ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನು ನನ್ನ ಮಗ ಕಾಲಿಗೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ ಅವನ ಪಕ್ಕದಲ್ಲಿ ಇದ್ದುಕೊಂಡು ಸೇವೆ ಮಾಡೋದಕ್ಕೆ ಬದಲಾಗಿ ಎಲ್ಲಿ ನಿಮ್ಮ ಕೈಲಿ ಸೇವೆ ಮಾಡಿಸ್ಕೊಳ್ತಾ ಇದ್ದೀನಿ ಈ ನನ್ನ ಸ್ಥಿತಿ ಯಾವ ಹೆಂಗಸ್ಗೂ ಬರಬಾರ್ದು ಅಂದ್ರೆ ಬರಬಾರ್ದು ನೋಡು ಕಣ್ರೆಪ್ಪೆ ಬಿಟ್ಟಾಗ ಹುಟ್ಟು ಅಂತಾರೆ ಕಣ್ರೆಪ್ಪೆ ಮುಚ್ಕೊಂಡಾಗ ಸಾವು ಅಂತಾರೆ ಇವೆರಡರ ಮಧ್ಯೆ ಆ ದೇವರು ಎಷ್ಟು ಕಷ್ಟ ಕೊಟ್ಟಿದ ಅಯ್ಯೋ ದೇವ್ರೆ ನನಗ ಅದೆಲ್ಲಿಂದ ತಂದು ಗಂಟೆ ಹಾಕ್ತಿಯಪ್ಪ ನನ್ನ ಹೆಂಡತಿ ಬೀಡ ಮಾಡಿಸ್ಕೊಡೋದು ತಪ್ಪಲ್ಲ ಅವಳ ವಾಂತಿ ನಿಲ್ಲೋಲ್ಲ ಒಂಬತ್ತನೇ ಕೇಸು ವಾಂತಿಲಿ ಹೋಗೋದೆ ಹೀಗೆ ಹೋಗ್ತಾ ಇದ್ರೆ ನಮಗೆಲ್ಲ ವಾಂತಿ ಆಗತ್ತೋ ಅನ್ನೋ ಭಯ ಬಂದ್ಬಿಟ್ಟಿದೆ ಚಂದ್ರ ಡೋರೆ ಏನಯ್ಯ ಬಂದೆ ಒಂದು ನೂರು ರೂಪಾಯಿ ಸಾಲ ಏನ್ ತಂದ ಚಿನ್ನ ಬೆಳ್ಳಿ ಬಡವನ ಹತ್ರ ಏನಿದೆ ಏನು ಇಲ್ಲದೆ ನನ್ನ ಹತ್ರ ವ್ಯವಹಾರವೇ ಇಲ್ವಲ್ಲ ಹೋಗ್ಲಿ ಐವತ್ತು ಐವತ್ತು ರೂಪಾಯಿ ಹಣ ಅಲ್ವಾ ಏನಾರು ತಂದಿದ್ರೆ ಇಟ್ಟು ಮಾತಾಡು ಕೊಟ್ಟು ಹಣ ತಗೊಂಡು ಹೋಗು ಗಣೇಶ ಪರಮೇಶ್ವರ ಪುತ್ರ ನಿನಗೇನು ಬಂತಯ್ಯ ಹೊತ್ತು ಏನಯ್ಯ ಗಣೇಶನ್ನೇ ಒತ್ತೇಡ್ತಾ ಇದೆಯಲ್ಲ ಅವನೇ ನನ್ನ ಈ ಪರಿಸ್ಥಿತಿಗೆ ತಂದ ನಿನಗೇನು ಬಂತಯ್ಯ ದಾಡಿ ಹುಟ್ಟದಾಗಿಂದ ಸಾಯವರೆಗೂ ದಾಕ್ಷಿಣ್ಯವಿಲ್ಲದೆ ದಕ್ಷಿಣೆ ತಗೊಳ್ಳೋ ಜನ ನೀವು ಆದಿದೇವನ ಅನಾಥ ಮಾಡ್ಬಿಟ್ಟಿಯಲ್ಲಯ್ಯ ಒಟ್ಟ ನಿಮ್ ಟೈಮ್ ಚೆನ್ನಾಗಿಲ್ಲ ನನಗ್ ಪೂಜೆನೇ ಬರದು ನಮ್ಮ ಮನೇಲಿ ಬಂದು ಕೂತಿದ್ದಾನೆ ನಾನೇ ದಿನ ಅವನ್ ಪೂಜೆ ಮಾಡ್ತೀನಿ ಆಯ್ತು ಆಯ್ತು ತಗೊಳ್ಳಿ ಅಣ್ಣ ಪೂಜೆ ಮಾಡೋದಕ್ಕೆ ತಿಂಗಳಿಗೆ ಮೂವತ್ತು ರೂಪಾಯಿ ಆಯ್ತು ಹೇಗೂ ಇದಕ್ಕೆ ಬಡ್ಡಿ ಕೊಡ್ಬೇಕಲ್ಲ ಅದಕ್ಕೆ ಮೊದಲು ಪೂಜೆ ಮಾಡ್ಬಿಟ್ಟು ಹೋಗಿ ದಿನ ಆರು ಗಂಟೆಗೆಲ್ಲ ಬರಬೇಕು ಅಪ್ಪ ಗಣೇಶ ನಾನ್ ನಿನ್ ಬಿಟ್ರು ನಿನ್ನ ಬಿಡ್ಲಿಲ್ವಲ್ಲೋ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಬರ್ತೀನಿ ಇದೇನ್ರಿ ಇದು ದೇವ್ರನ್ನ ಒತ್ತೆ ಇಟ್ಕೊಂಡಿದ್ದೀರಾ ವ್ಯಾಪಾರ ಕಡೆ ವ್ಯಾಪಾರನಾ ನಿಮ್ ಸ್ನೇಹಿತ ಶಂಕರ ಇದಾನಲ್ಲ ಅವನ ಹತ್ರ ಸಾಲ ವಸೂಲ್ ಮಾಡ್ಕೊಂಡ್ ಬನ್ನಿ ಅವನ ಹತ್ರ ಏನಿದೆಯಾ ಪಾಪ ಕಷ್ಟ ಕಣ್ಣೀರು ಎರಡೇ ಅದಕ್ಕೆ ನಾವೇನ್ ಮಾಡೋದಕ್ಕಾಗುತ್ತೆ ನೋಡೇ ಬಾಗು ಸಾಲಗಾರರು ಯಾವಾಗಲೂ ಬದುಕಿಸಿ ಸಾಲ ತೀರಿಸ್ಕೋಬೇಕು ಹಿಂಸೆ ಕೊಟ್ರೆ ಬರೋದು ಹೋಗುತ್ತೆ ಅದಕ್ಕೆ ನಾ ಹೇಳದ್ ಕೇಳಿ ಅವನ ಹಳೆ ಮನೆ ಬರ್ಸ್ಕೊಳ್ಳಿಲ್ಲ ಅಂದ್ರೆ ಸತ್ತೋಗ್ಬಿಟ್ಟನು ನನ್ನ ಪ್ರಾಣ ಸ್ನೇಹಿತರ ಸಾಯ್ಲಿಂತ್ಯ ನಿನ್ನ ಸಾಯಿಸ್ಬಿಟ್ಟೇನು ಹುಷಾರ್ ಹೊಡಿತೀರೇನ್ರಿ ನಾನೆಲ್ಲಾದ್ರೂ ಹೋಗಿ ಸತ್ತು ಹೋಗ್ತೀನಿ ಹೊರಟೋಗು ಹೊರಟೋಗು ಅಂತ ಹೇಳು ನೀರು ಬಿಟ್ಬಿಡ್ತೀನಿ ಏನ್ರಿ ನೀವು ಏನಾಗಿದೆ ನಿಮ್ಗೆ ತುಂಬಾ ಬದಲಾಯಿಸಿ ಹೋಗ್ಬಿಟ್ಟಿದ್ದೀರಲ್ಲ ಈಗ ಟೈಮ್ ಚೆನ್ನಾಗಾಗಿದೆ ಡೈ ಕೆಳೆ ಮೇಲೆ ಕೆಳೆ ನಡಿ ಒಳಗೆ ನಡಿ ಗಣೇಶ ನೀ ಬಂದ್ಗಳಿಗೆ ಇವತ್ತು ಒಂದು ನಿಮಿಷ ನಾನು ಗಂಡಸಾದನಪ್ಪ ಒಂಬತ್ತು ಸಾರಿ ವಾಂತಿ ಹೋಯ್ತು ಅಂದಲ್ಲ ಇವಳು ಆಗ್ಲಿ ನಾಳೆ ನನ್ನ ಮಗ ಹುಟ್ಟೆ ಹುಡ್ತಾರೆ ಅವನು ನಿನ್ನ ಹೆಸರು ಇಡ್ತೀನಿ ಗಣೇಶ ಅಂತ ಅಪ್ಪ ಅಣ್ಣ ಹತ್ತಿಗೆ ಬಂದಿದ್ದಾರೆ ನೀನ್ ಯಾವ ತಪ್ಪು ಮಾಡಿದೆ ಧೈರ್ಯವಾಗಿ ಹೇಳು ಅಪ್ಪ ನಾನು ಲಕ್ಷ್ಮೀನ ಮದುವೆ ಮಾಡ್ಕೊಂಡಿದ್ದೀನಿ
ನೀನ್ ಹೀಗಿರುವಾಗ ನಾನ್ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ದಯವಿಟ್ಟು ನನಗೆ ಕ್ಷಮಿಸಿ ಆಶೀರ್ವಾದ ಮಾಡಮ್ಮ ಗಣೇಶ ನನ್ನ ಮಗನ ಹುಟ್ಟಿ ಇಂಥ ಕೆಲಸ ಮಾಡೋದೆ ನಿನ್ನ ಮೇಲೆ ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ ಎಲ್ಲ ಮಣ್ಣಪಾಲ್ ಮಾಡಿಬಿಟ್ಟೆ ಯಾವನ ಜೊತೆಲೇ ಓಡೋದು ಇವಳನ್ನ ಕರ್ಕೊಂಡ್ಬಂದು ನಿನ್ನ ಹೆಂಡತಿ ಅಂತ ಹೇಳ್ಕೊತೀಯಲ್ಲ ನಿಂಗೆ ನಾಶಕ ಆಗಲ್ಲ ಅಪ್ಪ ಸತ್ಯಕ್ಕೂ ಅಸತ್ಯಕ್ಕೂ ಒಂದೇ ಅಕ್ಷರದ ವ್ಯತ್ಯಾಸ ಆದರೆ ಅರ್ಥದಲ್ಲಿ ಅಜಗಜಾಂತರ ವ್ಯತ್ಯಾಸ ಜೀವನದ ಕಹಿಸಿಗಳ ಅನುಭವ ಆಗಿರೋ ನೀನು ಈ ರೀತಿ ಮಾತಾಡಬಾರದಪ್ಪ ಏಯ್ ಈಗ ನನ್ನ ವೇದನೆ ನಿನಗೆ ಅರ್ಥವಾಗಲ್ಲ ನಾಳೆ ನೀನು ನಾಲ್ಕು ಮಕ್ಕಳು ತಂದೆ ಆದರೆ ಆ ಗೊತ್ತಾಗುತ್ತೆ ಹೆತ್ತವರ ನೋವು ಅಪ್ಪ ಅವನು ಮಾಡಬಾರ ತಪ್ಪುಗಳನ್ನ ಮಾಡುತ್ತಿರುವಾಗ ಅವನು ದಂಡಿಸಲಿಲ್ಲ ಇವತ್ತು ಅವನು ಒಂದು ಒಳ್ಳೆ ಕಾರ್ಯ ಮಾಡ್ಕೊಂಡು ಬಂದಿದ್ದಾನೆ ಬೈತಿರಲ್ಲ ನನಗೆ ಬುದ್ಧಿ ಹೇಳ್ತೀಯಾ ಪಾಪಿ ನಿನ್ನ ಅವರಿಗೆ ಸಪೋರ್ಟ್ ನಿನ್ನ ಕೈ ಮುಗಿತಿನಪ್ಪ ಮೊದಲೇ ಈ ಮನೆ ನರಕ ಆಗೋಗಿದೆ ನನ್ನಿಂದ ಇನ್ನು ಅನ್ಯಾಯ ಆಗೋದು ಬೇಡ ನಾನು ಬರ್ತೀನಪ್ಪ ಆಶೀರ್ವಾದ ನಾನು ಬರ್ತೀನಮ್ಮ ಗಣೇಶ 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 ಏನಾಯ್ತು ಮಾತು ಬರ್ತಾ ಇಲ್ಲ ಗಿರಿಜಾ ಏನಾಯ್ತು ಮಾತಾಡಮ್ಮ ಗಿರಿಜಾ 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 ಮಾತಾಡು ಇಲ್ಲಿಗೆ ಯಾಕೆ ಬಂದೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಸಹಾಯ ನಿನಗ ಎಲ್ಲಾದರೂ ಉಂಟ ಹಾವಿಗೆ ಹಾಲೆರಿತೀನ ನಾನು ನಿನ್ನ ತಂಗಿ ಮದುವೆ ದಿವಸ ವರದಕ್ಷಿಣೆ ತಗೋತಿದ್ದೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನಗೆ ನಾನು ಸಹಾಯ ಮಾಡ್ತೀನ ಇಂಪಾಸಿಬಲ್ ಹಾಗನ್ಬಿಡಿ ಸರ್ ನಮ್ಮಮ್ಮ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ಒಂದು 500 ರೂಪಾಯಿ ಸಾಲ ಅಂತ ಕೊಡಿ ನಮ್ಮ ಅಮ್ಮನಿಗೆ ಜೀವದಾನ ಮಾಡಿದಾಗ ಆಗುತ್ತೆ ಓ ಐ ಸಿ ನಿಮ್ಮಮ್ಮನಂತವರು ದಿನಕ್ಕೆ ನೂರಾರು ಜನ ಸಾಯ್ತಾರೆ ಈ ದೇಶದಲ್ಲಿ ಅದರಿಂದ ಏನು ನಷ್ಟ ಇಲ್ಲ ಯು ಬ್ಲಡ್ಡಿ ಚಲೋ ಬಾಯ್ತಗೆ ಆಗ Thank you.
ಪ್ರೀತಿಯು ನಿನಗೆ ಕನಸಂತೆ ಬದುಕಿರುವಾಗ ಬರಿ ಚಿಂತೆ ಶಾಂತಿಯು ನಿನಗೆ ಕನಸಂತೆ ಬದುಕಿರುವಾಗ ಬರಿ ಚಿಂತೆ ಮಣ್ಣಲ್ಲಿ ನೀನು ಮಣ್ಣಾದಾಗಲೇ ಮಣ್ಣಲ್ಲಿ ನೀನು ಮಣ್ಣಾದಾಗಲೇ ನಿಶ್ಚಿಂತೆ ನಿಶ್ಚಿಂತೆ ಶಾಂತಿಯು ನಿನಗೆ ಕನಸಂತೆ ಬದುಕಿರುವಾಗ ಬರಿ ಚಿಂತೆ ಮಕ್ಕಳು ಮಕ್ಕಳು ಎಂದೇ ಹಗಲಿರುಳು ಎನ್ನದೆ ದುಡಿದೆ ಮಕ್ಕಳು ಮಕ್ಕಳು ಎಂದೇ ಹಗಲಿರುಳು ಎನ್ನದೆ ದುಡಿದೆ ಅವರಿಂದಲಿ ನೀನು ಕೊನೆಗೆ ಏನು ಸುಖವನ್ನು ಕಂಡೆ ಏನು ಸುಖವನ್ನು ಕಂಡೆ ಶಾಂತಿಯು ನಿನಗೆ ಕನಸಂತೆ ಬದುಕಿರುವಾಗ ಬರಿ ಚಿಂತೆ ಜನುಮವ ಯಾರೋ ಕೊಟ್ಟರು ಸುಡುಗಾಡಿಗೆ ಯಾರೋ ಕೊಟ್ಟರು ಜನುಮವ ಯಾರೋ ಕೊಟ್ಟರು ಸುಡುಗಾಡಿಗೆ ಯಾರೋ ಕೊಟ್ಟರು ಬೆಂಕಿಯನಾರೋ ಇಟ್ಟರು ಕಡೆತನಕ ಬರುವರು ಯಾರೋ ಕಡೆತನಕ ಬರುವರು ಯಾರೋ ಶಾಂತಿಯು ನಿನಗೆ ಕನಸಂತೆ ಬದುಕಿರುವಾಗ ಬರಿ ಚಿಂತೆ ಮಣ್ಣಲ್ಲಿ ನೀನು ಮಣ್ಣಾದಾಗಲೇ ಮಣ್ಣಲ್ಲಿ ನೀನು ಮಣ್ಣಾದಾಗಲೇ ನಿಶ್ಚಿಂತೆ 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 ಯು ಆರ್ ಅಂಡರ್ ಅರೆಸ್ಟ್ ಇನ್ಸ್ಪೆಕ್ಟರ್ ಸರ್ ಈ ನನ್ನ ತಾಯಿ ನನ್ನನ್ನು 9 ತಿಂಗಳು ಹೊತ್ತಿದ್ದಾಳೆ ಆಕೆಗಿದುವರೆಗೂ ನಾನು ಯಾವ ಸುಖಾನೂ ಕೊಡಲಿಲ್ಲ ಕಡೆ ಪಕ್ಷ ಆಕೆ ಕರ್ಮ ಮಾಡೋಕ್ಕಾದ್ರೂ ಅವಕಾಶ ಮಾಡಿಕೊಡಿ ಐ ಆಮ್ ಸಾರಿ ಕಾನ್ಸ್ಟೇಬಲ್ ಮಧ್ಯಾಹ್ನ ಸುಮಾರು 3 ಗಂಟೆ ಹೊತ್ತಿಗೆ ಛಾಯಾಪತಿ ಮನೆಗೆ ಹೋಗಿ ಅವ್ರನ್ನ ಕೊಂದು ಹಣ ಕದ್ದು ಓಡ್ ಹೋದೆ ಅಂತ ನಿನ್ನ ಮೇಲೆ ಆಪಾದನೆ ಹೊರಿಸಲಾಗಿದೆ ಇದಕ್ಕೇನು ಹೇಳ್ತೀಯ ನಿನ್ನ ಪರವಾಗಿ ವಾದಿಸೋಕೆ ಲಾಯರ್ನ ಇಟ್ಕೊಂಡಿದ್ಯಾ ಸುಳ್ಳನ್ನ ನಿಜ ಅನ್ನೋದಕ್ಕೆ ಲಾಯರ್ ಬೇಕು ನಿಜಾನ ನಿಜ ಅಂತ ಹೇಳೋಕೆ ಲಾಯರ್ ಯಾಕೆ ಇವರ ಆನರ್ ವಿಚಾರಣೆ ಆರಂಭಿಸಿ ಎಸ್ ಯುವರ್ ಆನರ್ ನಿನ್ನ ಹೆಸರು ಶಿವಸ್ವಾಮಿ ಆಗಸ್ಟ್ 15ನೇ ತಾರೀಕು ನೀನು ಛಾಯಾಪತಿಗಳ ಮನೆಗೆ ಯಾಕೆ ಹೋಗಿದ್ದೆ ಹಣಕ್ಕೋಸ್ಕರವಾಗಿ ಯಾವ ಹಣ ಯಾವ ಹಣ ಅಂದ್ರೆ ಸರ್ಕಾರದವರು ಪ್ರಿಂಟ್ ಮಾಡಿ ಚಲಾವಣೆ ಮಾಡ್ತಿರೋ ಹಣ ಅವ್ರ ಹಣ ಕೊಡೋಕೆ ನೀನೇನ ಅವ್ರ ಹತ್ರ ಉದ್ಯೋಗ ಮಾಡ್ತಿದ್ಯೇನು ನಿಮಗೂ ಛಾಯಾಪತಿಗಳಿಗೂ ಹಿಂದಿನಿಂದಲೂ ದ್ವೇಷ ಇತ್ತು ನಿನ್ ತಂಗಿ ಮದುವೆಯಲ್ಲಿ ಅವರು ವರದಕ್ಷಿಣೆ ತಗೊಂಡಿದ್ದಾರಂತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅದು ಸುಳ್ಳು ಅಂತ ಗೊತ್ತಾಗಿ ನಿನಗೆ ಅವಮಾನ ಆಯ್ತು ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಮೇಲೆ ದ್ವೇಷ ಸಾಧಿಸಿ ಪ್ಲಾನ್ ಮಾಡಿ ನೀನೇ ಈ ಕೊಲೆ ಮಾಡಿದ್ಯಾ ಅಂತ ನಾನು ಹೇಳ್ತೀನಿ ನೀನೇನು ಹೇಳ್ತೀಯಾ
ಇನ್ನೊಂದು ಸಲ ನ್ಯಾಯಶಾಸ್ತ್ರನ ಓದ್ಕೊಂಡು ಬನ್ನಿ ಅಂತೀನಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ನೀವು ಗೌರವವಾಗಿ ಮಾತಾಡ್ಬೇಕು. ಕ್ಷಮಿಸಿ ಯುವರ್ ಆನರ್. ಸಾಕ್ಷಿಗಳನ್ನ ಕರೆಸೋದಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೋತೀನಿ. ಪರ್ಮಿಷನ್ ಗ್ರಾಂಟೆಡ್. ನಾ ಹೇಳ್ದಾಗ ಹೇಳು, ಸತ್ಯವನ್ನೇ ಹೇಳ್ತೀನಿ. ಹಾ ಹಾಗೆ ಅನ್ಕೊಳ್ಳಿ. ನಿನ್ ಹೆಸರು? ಶಾಮಣ್ಣ. ಉದ್ಯೋಗ? ಛಾಯಾಪತಿಗಳ ಮನೆಯಲ್ಲಿ ಜವನ. ಈತ ಗೊತ್ತಾ? ಅಯ್ಯೋಯ್ಯೋ, ಇವ್ರ ಮರ್ಯಾದಾಗತ್ತೆ. ಅವತ್ತೇನ್ ಮಾಡಿದ್ರು? ಫೈಟಿಂಗ್ ಸಿನಿಮಾದಲ್ಲಿ ಮಾಡೋ ಹಾಗೆ ಡಿಶಂ ಡಿಶಂ. ಇವ್ರ ಕೈಯಲ್ಲಿ ಕೊಡ್ಲಿ, ನಮ್ಮ ಯಜಮಾನ ಕೈಯಲ್ಲಿ ತುಪ್ಪಾಕಿ. ತುಪ್ಪಾಕಿಯಿಂದ ಸುಟ್ಟ ಮೇಲೆ ಕೊಡ್ಲಿ ಬೀಸಿದ್ನ? ಇಲ್ಲ, ಕೊಡ್ಲಿ ಬೀಸಿದ ಮೇಲೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಬುದ್ಧಿ. ತುಪ್ಪಾಕಿ ಡಮ್ ಅಂದಾಗ ನಾನು ತಲೆ ತಿರುಗಿ ಬಿದ್ದ್ಬಿಟ್ಟೆ. ಎದ್ದಾಗ ನಮ್ ರಾಯ ಸತ್ ಬಿದ್ದಿದ್ರು. ದಟ್ಸ್ ಆಲ್ ಯುವರ್ ಆನರ್. ನೀನೇನಾದ್ರೂ ಹೇಳ್ತೀಯಾ? ಸಾಕ್ಷಿ ಹೇಳಿದ್ದನ್ನು ಕೇಳಿದ ಮೇಲೂ ನಾನು ಹೇಳಬೇಕಾದ್ದು ಇದೇ ಅನ್ಸುತ್ತೇನು. ಅಂದ್ರೆ? ಸಾವು ಬದುಕಿನಲ್ಲಿದ್ದ ನಮ್ಮ ತಾಯಿ ಔಷಧಿಗಾಗಿ ಹಣ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಆ ಜಾಗಕ್ಕೆ ಹೋಗಿದ್ದು ನಿಜ. ಛಾಯಾಪತಿ ಅಕಾರಣವಾಗಿ ನನ್ನನ್ನು ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದು ನಿಜ. ಆತ್ಮರಕ್ಷಣೆಗೋಸ್ಕರ ಆ ಜಗಳದಲ್ಲಿ ನಾನು ಕೊಡ್ಲಿ ಬೀಸಿದ್ದು ನಿಜ. ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆಯೇನೋ ನೋಡು. ಹುಟ್ಟೋದು ಮನುಷ್ಯ ಒಬ್ಬನೇ, ಹೋಗೋವಾಗಲೂ ಒಬ್ಬನೇ. ಆದರೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಇದೆಲ್ಲ ದೇವರು ಕೊಟ್ಟ ಒಂದು ಗುಂಪು ಕೊಡು. ಆ ಗುಂಪಿನಲ್ಲೋ ನೀನು ನಾತ ದೃಷ್ಟ ಕೊಡು. ನೋಡು, ಈ ಥರ ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಮನಸ್ಸಿಗೆ ಇನ್ನೂ ನೋವಾಗತ್ತೆ. ಬಂದ್ಬಿಡು ನನ್ನ ಅಂಗಡಿಗೆ, ಇದನ್ನೆಲ್ಲ ಮರಿಬಹುದು. ಬಂದ್ಬಿಡು ಬಂದ್ಬಿಡು. ಚಂದ್ರಣ್ಣ, ನನಗೆ ನನ್ನ ಮಕ್ಕಳ ಜ್ಞಾಪಕಕ್ಕೆ ಬರ್ತಾ, ನನ್ನ ದೊಡ್ಡ ಮಗ ನನ್ನ ಕಂಡ್ರೆ ತುಂಬ ಪ್ರೀತಿ. ಇರೋ ಸ್ವಲ್ಪ ದಿವಸ ಅವನ ಜೊತೆಯಲ್ಲಿ ಕಳೆದು ಬಿಡ್ತೀನಿ. ನೋಡು, ಸಮಾಧಾನ ತಂದ್ಕೋಬೇಕು. ಚಂದ್ರಣ್ಣ, ನನಗೊಂದು ಸಹಾಯ ಮಾಡ್ತೀಯಾ? ಹೇಳು, ಏನಾಗ್ಬೇಕು ಹೇಳು. ನಿನಗೆ ನಾನು ತುಂಬಾ ಋಣ ಪಟ್ಟಿದ್ದೀನಿ, ಅದನ್ನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲಪ್ಪ. ಯಾರೋ ನಿನ್ ಕೇಳಿದ್ದು? ಅಲ್ಲ, ನಂದಂತ ಏನು ಉಳಿದಿಲ್ಲ. ಈ ಮನೇಲಿರೋ ಅಲ್ಪ ಸ್ವಲ್ಪ ಸಾಮಾನು ತಗೊಂಡು ಸ್ವಲ್ಪನಾದ್ರೂ ನಿನ್ ಋಣನ ನಾನು ತೀರಿಸ್ತೇನೋ ತೃಪ್ತಿ ಕೊಟ್ಬಿಡು. ನಾನು ಅದಕ್ಕಾಗಿ ಬರಲಿಲ್ಲ ಕಣು, ನಾನು ಅದಕ್ಕಾಗಿ ಬರಲಿಲ್ಲ. ಒಬ್ಬರೇ ಒಂಟಿಯಾಗಿ ಏನ್ ಮಾಡ್ತಿದ್ಯೋ ತನ್ ನೋಡ್ಬೇಕು ತಮ್ಮ ಕಣು. ಹಾಗನ್ಬೇಡ ಕಣು, ಹಾಗನ್ಬೇಡ, ಹಾಗನ್ಬೇಡ. ಲಕ್ಷ್ಮಿ, ನಾನೀಗ ಬದಲಾಗಿದ್ದೀನಿ ಲಕ್ಷ್ಮಿ. ಕಾಚು ಕೂಡ ಮುಟ್ತಾ ಇಲ್ಲ, ಕೂಲಿ ಮಾಡ್ತಾ ಇದ್ದೀನಿ. ನನ್ನ ಮಾತು ನಂಬು ಲಕ್ಷ್ಮಿ, ನಾನು ಮೇಸ್ತ್ರಿ ಮನೆಗೆ ಹೋಗಿ ನಾಳೆ ಕೆಲಸ ಕೇಳ್ಕೊಂಬರ್ತೀನಿ. ನಿನ್ ಮಲ್ಕು, ರೆಸ್ಟ್ ತಗೋ. ಅಪ್ಪ, ನೀನ ಬದ
ಬದುಕಿರೋ ಸ್ವಲ್ಪ ದಿವಸ ನಿನ್ನ ಜೊತೆಲಿ ಕಳೆಯೋಣ ಅಂತ ಬಂದೆ ಕಣು. ಅಪ್ಪ, ಚಿಕ್ಕನಲ್ಲಿ ನನ್ನ ಬಹಳ ಪ್ರೀತಿಯಿಂದ ಸಾಕಿದ್ರಿ. ನಿಮ್ ಶಕ್ತಿಗೆ ಮೀರಿ ನಾನು ಕೇಳಿದ್ನೆಲ್ಲ ತಕ್ಕೊಟ್ರಿ. ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಗ ನಿಮ್ಗೊಂದೊತ್ತು ಊಟ ಹಾಕೋ ಪರಿಸ್ಥಿತಿಯಲ್ಲಿ ನಾನಿಲ್ಲಪ್ಪ ಗಣೇಶ. ಹೌದಪ್ಪ, ನಿಮ್ಮನ್ನ ಇಸ್ತಿದ್ದಿಲ್ಲಿ ನಮ್ಮನೇಲಿ ಇಟ್ಕೊಂಡು ಸಾಕೋ ಯೋಗ್ಯತೆ ನನಗಿಲ್ಲಪ್ಪ. ಬೇಡ ಕಣೋ, ನನಗೋಸ್ಕರ ನೀ ತೊಂದರೆ ತಗೋಬೇಡಪ್ಪ. ದೇವ್ರು ಚೆನ್ನಾಗಿಟ್ಟರು, ಬದುಕಿದ್ರೆ ಅದನ್ನ ನಾನು ಕಣ್ ತುಂಬ ನೋಡ್ತೀನಿ. ಹೇಳ್ಬೇಡ ಬಂಗಾರಿ. ಡ್ಯಾಡಿ, ಅಣ್ಣನ ಕಾಲ್ಗಳು ಹೋದಾಗ, ಅಮ್ಮ ಸತ್ತೋದಾಗ, ಶಿವು ಜೈಲಿನ ಪಾಲಾದಾಗ ನಾನು ನಿಮ್ಮನ್ನೆಲ್ಲ ನೋಡಕ್ ಬರಲಿಲ್ಲ. ಆಗ ನಾನು ನಮ್ಮೂರ ಜೊತೆ ಹನಿಮೂನ್ ಟ್ರಿಪ್ ಅಲ್ಲಿ ದೇಶಗಳು ತಿರುಗಾಡ್ತಾ ಇದ್ದೆ. ಮನೆಗೆ ಬಂದ್ಮೇಲೆ ನೀನ್ ಕಷ್ಟದಲ್ಲಿ ಇದ್ಯಂತ ತಿಳಿದ್ರು. ನಾನ್ ನಿಮ್ಮನ್ನೆಲ್ಲ ನೋಡಕ್ ಬಾರ್ದೇನೆ ಹೋದೆ. ಇಂಥ ಮಗಳನ್ನ ನೋಡಕ್ಕೆ ನೀನ್ ಯಾಕೆ ಬಂದೆ ಡ್ಯಾಡಿ? ಹಾಗೆ ಹೇಳ್ಬೇಡಮ್ಮ, ಎಷ್ಟೇ ಆಗ್ಲಿ ನೀನ್ ನನ್ನ ಮಗು ಅಲ್ಲ. ಬಂಗಾರಿ, ನಿನ್ನ ಒಂದ್ ದಿವಸ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೆ, ಈಗೆಷ್ಟು ದಿವಸ ಬಿಟ್ಟಿರ್ಬೇಕಾಯ್ತು. ಅದಕ್ಕೆ ಉಳಿದ ಸ್ವಲ್ಪ ದಿವಸ ನಿನ್ ಜೊತೆಲೆ ಈ ಮನೇಲೆ ಕಳೆದ್ಬೇಡ ಅಂತ ಬಂದಿದ್ದೀನಿ. ಡ್ಯಾಡಿ, ನನ್ನ ಅತ್ತೆ ಮನೆ ಕಳಿಸುವಾಗ ನೀನ್ ಉಳಿದ ಜೀವನನ ಈ ಮನೇಲೆ ಕಳಿತೀನಿ ಅಂತ ಅವ್ರ ಹತ್ರ ಹೇಳಿದ್ಯಾ? ಬಂಗಾರಿ, ಹೌದು ಡ್ಯಾಡಿ. ನಿನ್ ಸಾಕು ಹೊಣೆ ನಾವ್ ಹೇಗೋರಕ್ಕಾಗತ್ತೆ? ಕುಬೇರನಾರ ಮನೆಯ ಅರಗಿಣಿ ನಿವಳು ಬಂಗಾರದ ತಟ್ಟೆಯಲೇ ಊಟವ ಮಾಡುವಳು. ಅಮ್ಮ, ನೀನ್ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋದಕ್ಕೋಸ್ಕರ ನನ್ನ ಹತ್ರ ಇದ್ದ ಸ್ವಲ್ಪ ಆಸ್ತಿನೂ ಮಾರಾಕ್ಬಿಟ್ಟೆ. ಅಮ್ಮ, ನೀ ಸಂತೋಷವಾಗಿದ್ಯ, ದೊಡ್ಡ ಮನೇಲಿ ಸೊಸೆಯಾಗಿದ್ಯ, ದೇವ್ರನ್ನ ಚೆನ್ನಾಗಿಟ್ಟಲಿ, ದೇವ್ರನ್ನ ಚೆನ್ನಾಗಿಟ್ಟಲಿ. ಡ್ಯಾಡಿ, ಏನಾಯ್ತು ಹೇಳಮ್ಮ, ಏನಾಯ್ತು? ಬಂಗಾರಿ, ಇಲ್ಲಮ್ಮ, ಯಾಕಂದ್ರೆ ಈ ಮನೇಲಿ ನೀ ಸಂತೋಷ ಇಲ್ವೇನಮ್ಮ? ಸಂತೋಷ ಇಲ್ವೇ? ಹೇ ಚಡ್ಡ,
ಮೇಲೆ ಬನ್ನಿ. ಬೇಡವೋ, ಕಣ್ಣೀರ್ ಕುಡ್ದು ಕುಡ್ದು ಹೊಟ್ಟೆ ತುಂಬಿದೆ. ಏನಂದ್ರೆ ಡ್ಯಾಡಿನ ಇಲ್ಲ ಇಟ್ಕೊಳ್ಳೋಣ. ಸಾರಿ ಮಾವ, ಸಾರಿ. ಬೇಕಾದ್ರೆ ಒಂದ್ ಹತ್ತು ಇಪ್ಪತ್ತು ತಗೊಂಡು ಕೊಳಗಾರ ತಂದೆನ ನನ್ನ ಮನೇಲಿ ನಾ ಇಟ್ಕೊಳ್ಳ. ಇಟ್ಕೊಂಡ್ರೆ ನನ್ನ ಪ್ರೆಸ್ಟೀಜ್ಗೆ ಧಕ್ಕೆ ಬರುತ್ತೆ. ಬಾಯ್. ಅಂದ್ಕೊಂಡಿದ್ನಲ್ಲಪ್ಪ, ನನ್ನ ಕನಸಿನಲ್ಲೂ ನಿನ್ ಹೇಗಾಗೋ ನೋಡಿದ್ದೆ. ಆ ದೇವರು ನಿನ್ ಕಾಲು ತೆಗೆದು ಬಿಟ್ಟು ಎಂಥ ಜಾಗದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾನು ಅಪ್ಪ. ನಮ್ಮ ಕಾಲ್ ಮೇಲೆ ನಾವೇ ಕಲ್ಲೆತ್ತ ಹಾಕೊಂಡ್ರೆ ಆ ದೇವ್ರೇನಪ್ಪ ಮಾಡ್ತಾನೆ? ಹೌದಪ್ಪ. ಅಪ್ಪ, ಅಮ್ಮ ಹೇಗಿದ್ದಾಳಪ್ಪ? ಅಮ್ಮ ಇನ್ನೆಲ್ಲ ಅಮ್ಮನೋ ಹೊರಟೋದು, ನನ್ನನ್ನು ತಬ್ಬಲಿ ಮಾಡಿ ಹೊರಟೋದು. ಅಮ್ಮ, ನನ್ನ ಕುಟುಂಬನೇ ಚೆಲ್ಲ ಪಿಲ್ಲಿಯಾಗೋಯ್ತು. ಇಲ್ಲಿಗೆ ಯಾಕಪ್ಪ ಬಂದೆ? ನನ್ನ ಮನೆಗೆ ಕರ್ಕೊಂಡು ಹೋಗಕ್ಕ? ಇಲ್ಲಪ್ಪ, ಹೊಟ್ಟೆ ಹಸು ತಡೆಯೋಕ್ಕಾಗದೆ ಇಲ್ಲಿಗೆ ಬಂದೆ. ಇಲ್ಲಿದ್ರೆ ಒಂದು ತನ್ನನಾದ್ರೂ ಸಿಕ್ಕತ್ತಲ್ಲ ಅಂತ. ಕುಮಾರ, ನಿನ್ನ ನೋಡಿದ ಮೇಲೆ ನನ್ನ ಮನಸ್ಸಿಗೆ ಎಷ್ಟೋ ಸಂತೋಷ ಆಯ್ತು. ಸಾಯೋಕ್ ಮುಂಚೆ ಇಲ್ಲೇ ಇದ್ರೆ ಕೊನೆಗೆ ನನಗ್ ಬೆಂಕಿನಾದ್ರೂ ಇಡ್ತೀಯ ಅಲ್ವೇ? ಹೇಳಬೇಡಪ್ಪ. ಏಯ್, ಯಾರೇ ನೀನು? ನಾನು ಬನಾಥ ಸ್ವಾಮಿ, ನನ್ನೂ ಇಲ್ಲಿ ಸೇರಿಸ್ಕೋತಿರೋ ಅಂತ ಬಂದೆ. ಸಾಧ್ಯವಿಲ್ಲ, ನಿನ್ನ ಮೈಯಲ್ಲಿ ಯಾವಂಗೂ ಊನವಾಗಿಲ್ಲ, ಇಲ್ಲಿ ಬರೀ ಅಂಗವಿಕರನ್ನೇ ಸೇರಿಸ್ಕೊಳ್ಳೋದು. ಹಾಗೇನ್ಬೇಡಿ, ನೋಡಿ ಬದುಕಕ್ಕೆ ಬೇರೆ ದಾರಿನೇ ಇಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಸ್ವಾಮಿ. ಒಂದು ತನ್ನ ಹಾಕೋದಕ್ಕೆ ನನ್ನ ಮೈನಲ್ಲಿರೋ ಯಾವಂಗ ಬೇಕಾದ್ರೂ ಕತ್ತರಿಸಾಕ್ಬಿಡ್ತೀನಿ. ದಯವಿಟ್ಟು ಹೊರಗಡೆ ಮಾತ್ರ ನನ್ನ ಕಳಿಸ್ಬೇಡಿ. ಏಯ್, ಯಾರ ಹುಚ್ಚ ಅಂತ ಕಾಣುತ್ತೆ, ತಡ್ರು ಆಚೆ. ಅಪ್ಪ, ಅವ್ರು ನಿನ್ನ ತಳ್ಳೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ, ನೋಡೋಕ್ಕಾಗಲ್ಲಪ್ಪ. ಅದೇಡಪ್ಪ, ಹಾಂ.
ಮೋಡ ಮಳೆಯ ತರುವುದು ಭೂಮಿ ತಂಪು ಮಾಡುವುದು ಮೋಡ ಮಳೆಯ ತರುವುದು ಭೂಮಿ ತಂಪು ಮಾಡುವುದು ಭೂಮಿ ಮುಗಿಲಿಗೇನು ಕೊಡುವುದು ಭೂಮಿ ಮುಗಿಲಿಗೇನು ಕೊಡುವುದು ಏನು ಕೊಡುವುದು ಕಾಂತಿ ಕಮಲವ ಅರುಳುವಂತೆ ಮಾಡುವುದು ಸೂರ್ಯಕಾಂತಿ ಕಮಲವ ಅರುಳುವಂತೆ ಮಾಡುವುದು ಕಮಲ ರವಿಗೆ ಏನು ಕೊಡುವುದು ಕಮಲ ರವಿಗೆ ಏನು ಕೊಡುವುದು ಏನು ಕೊಡುವುದು ನದಿ ಓಡುತ್ತಿರುವುದು ಬೆಳಗ್ಗೆ ಜೀವ ನೀಡುವುದು ನದಿ ಓಡುತ್ತಿರುವುದು ಬೆಳಗ್ಗೆ ಜೀವ ನೀಡುವುದು ಬೆಳೆಯು ನದಿಗೆ ಏನು ಕೊಡುವುದು ಬೆಳೆಯು ನದಿಗೆ ಏನು ಕೊಡುವುದು ಏನು ಕೊಡುವುದು ತಂದೆ ತಾಯಿ ಮಕ್ಕಳ ಪ್ರಾಣದಂತೆ ಬೆಳೆಸುವರು ತಂದೆ ತಾಯಿ ಮಕ್ಕಳ ಪ್ರಾಣದಂತೆ ಬೆಳೆಸುವರು ಅವರು ನಮಗೆ ಏನು ಕೊಡುವರು ಸುಳ್ಳು ಸುಳ್ಳು ಏನು ಕೊಡಲಿಲ್ಲವ ಎದೆಯ ತುಂಬ ವೇದನೆ ಕೊಡಲಿಲ್ಲವೇ ಕಣ್ಣ ತುಂಬ ಕಂಬನಿ ತುಂಬಲಿಲ್ಲವೇ ನಿರಾಸೆಯನ್ನು ಬದುಕಲಿ ತಂದು ಜೀವ ಸಹಿತ ಸುಡುತ್ತಿಹರೆ ಸಾವ ಬಳಿಗೆ ನೂಕಿದರೆ ಜೀವ ಸಹಿತ ಸುಡುತ್ತಿಹರೆ ಸಾವ ಬಳಿಗೆ ನೂಕಿದರೆ ನೂಕಿದರೆ ಆತ್ಮಹತ್ಯೆ 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 ನಿಮ್ಮ ದೃಷ್ಟಿಲ ಅಪರಾಧವಾಗಿರಬಹುದು ಯಾರಿಗೂ ಬದುಕಬೇಕು ಅನ್ನೋ ಆಸೆ ಇರೋದಿಲ್ಲ ತೊಂಬತ್ತೊಂಬತ್ತು ವರ್ಷದ ಮುದುಕ ದಿನ ಮೈಗೆ ಇಂಜೆಕ್ಷನ್ಗಳನ್ನ ಚುಚ್ಚಿಸ್ಕೊಂಡು ಔಷಧಿ ಕುಡಿತಾ ಬದುಕಿರ್ತಾನೆ ಹಾಗಿರುವಾಗ ನಾನು ಯಾಕೆ ಸಹಾಯ ಕೊರತೆ ಅಂತ ನೀವು ಯೋಚನೆ ಮಾಡಿದ್ದೀರಾ ನಿಮ್ಮ ಪರವಾಗಿ ವಾದಿಸೋಕೆ ಯಾರಾದ್ರೂ ಲಾಯರ್ನ ಇಟ್ಕೊಂಡಿದ್ದೀರಾ ಲಾಯರ್ ಫೀಸ್ ಕೊಡೋ ಶಕ್ತಿ ನನಗಿದ್ದಿದ್ರೆ ನಾನ್ಯಾಕೆ ಆತ್ಮಹತ್ಯೆ ಮಾಡ್ಕೋತಿದ್ದೆ ನಿಮ್ಮ ಆತ್ಮಹತ್ಯೆ ಪ್ರಯತ್ನಕ್ಕೆ ಬೇರೆ ಯಾರಾದರೂ ಕಾರಣ ಇದ್ದಾರೆ ಏನು ಇದ್ದಾರೆ ಯಾರು ಸರ್ಕಾರ ಸರ್ಕಾರ ಏನ್ ಮಾಡ್ತು ನನಗೆ ನನಗೆ 55 ವರ್ಷ ತುಂಬಿತು ಅಂತ ರಿಟೈರ್ಮೆಂಟ್ ಕೊಟ್ಬಿಟ್ರು ಅದು ಎಲ್ಲರ ಶ್ರೇಯಸ್ಸಿಗೋಸ್ಕರ ಸರ್ಕಾರ ಮಾಡಿರೋ ಕಾನೂನು ಕಾನೂನು ಯಾರನ್ನ ಕೇಳಿ ಮಾಡ್ತೀವಿ ಕಾನೂನು ಯಾರ ಹಿತಕ್ಕೋಸ್ಕರ ಈ ಕಾನೂನು ಮಾಡ್ತು ಪ್ರಜಾಪ್ರಭುತ್ವ 55 ವರ್ಷ ಆದ್ಮೇಲೆ ದೇಹದ ಶಕ್ತಿ ಕಡಿಮೆ ಆಗಿರುತ್ತೆ ದುಡಿಯೋ ಚೈತನ್ಯ ಕಡಿಮೆ ಆಗಿರುತ್ತೆ ಅಂತ ಇದು ಅನ್ಯಾಯ ಮಹಾಸ್ವಾಮಿ ನಾನೊಂದು ಫ್ಯಾಕ್ಟ್ರಿಲಿ ಒಂದೇ ಒಂದ್ ಯಂತ್ರದ ಮೇಲ್ವಿಚಾರಣೆಯಲ್ಲಿ ಇದ್ದ ಫೋರ್ಮ್ ಅನ್ನು ನನಗೆ 55 ವರ್ಷ ಆಯ್ತು ಮುದಿತನ ಬಂದ್ಬಿಡ್ತು ಮೈನಲ್ಲಿ ಶಕ್ತಿ ಇಲ್ಲ ಅಂತ ರಿಟೈರ್ಮೆಂಟ್ ಕೊಟ್ಬಿಟ್ರು
ಆದರೆ ರಾಜ್ಯಾಂಗವನ್ನು ಯಂತ್ರ ನಡೆಸುವ ಆ ರಾಜಕೀಯ ವ್ಯಕ್ತಿಗಳಿಗೆ ವಯೋಮಿತಿನೇ ಇಲ್ವೇನು, ಅವ್ರಿಗೆ ರಿಟೈರ್ಮೆಂಟ್ ಇಲ್ವೇನು, ಅವ್ರ ಸಾಯವರೆಗೂ ಪದವಿಲೇ ಇರಬಹುದೇನು? ನಮ್ಮಂಥವ್ರಿಗೆ 55ನೇ ವಯಸ್ಸಿನಲ್ಲಿ ಮುದಿತನ ಬಂದ್ರೆ ಇವರಿಗೆ 55ನೇ ವಯಸ್ಸಿನಲ್ಲಿ ಯವ್ವನ ಉಕ್ಕತ್ತೇನು? ಯುವರ್ ಆನರ್, ಈ ಅಪರಾಧಿ ಪ್ರಜಾಪ್ರಭುತ್ವದ ಪರಮಾಧಿಕಾರದ ಬಗ್ಗೆ ಜಾಣತನದ ಮಾತುಗಳನ್ನಾಡಿ ತನ್ನ ಅಪರಾಧವನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದರಿಂದ IPC 309 ಸೆಕ್ಷನ್ ಪ್ರಕಾರ ಈ ಅಪರಾಧಿಗೆ ಶಿಕ್ಷೆ ವಿಧಿಸಬೇಕು ಅಂತ ನಾನು ನ್ಯಾಯಾಲಯವನ್ನ ಕೇಳ್ಕೊಳ್ತೀನಿ. ಶಂಕರಯ್ಯ, ಹೇಳಬೇಕಾಗಿರೋದೆಲ್ಲ ಮುಗೀತು, ಇನ್ನೂ ಏನಾದ್ರೂ ಇದೆಯೋ? ಇದೆ ಮಹಾಸ್ವಾಮಿ, ನಾನು ರಿಟೈರ್ಡ್ ಆದ್ಮೇಲೆ ಎಲ್ಲಾದರೂ ಕೆಲಸ ಮಾಡಿ ಬದುಕೋಣ ಅಂತ ಕೆಲಸ ಕೇಳಿದೆ, ಯಾರು ಕೆಲಸ ಕೊಡಲಿಲ್ಲ. ಆದರೆ ಹಸಿವು ನನ್ನ ಬಿಡಲಿಲ್ಲ, ಹೊಟ್ಟೆ ಹಸಿವು ತಡೀಲಾರದೆ ಎಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೋ ಅಂತ ಆತ್ಮಹತ್ಯೆ ಮಾಡಿಕೊಳ್ಳದೆ ವಾಸಿ ಅಂತ ನಿರ್ಧಾರ ಮಾಡಿಬಿಟ್ಟೆ. ಯುವರ್ ಆನರ್, ಈ ಕೇಸು ತುಂಬ ವಿಚಿತ್ರವಾಗಿದೆ. ಇವರು ಮಾತಾಡೋ ಧಾಟಿ ಆಲೋಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಐ ವುಡ್ ಲೈಕ್ ಟು ಟೇಕ್ ಅಪ್ ದಿಸ್ ಕೇಸ್ ವಾಲಂಟಿಯರ್ಲಿ. ಇದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು. ಯುವರ್ ಆನರ್, ವೃದ್ಧಾಪ್ಯದಲ್ಲಿರೋ ತಂದೆ ತಾಯಿಗಳನ್ನು ಪೋಷಿಸಬೇಕಾದ ಬಾಧ್ಯತೆ ಹೆತ್ತ ಮಕ್ಕಳದ್ದು. ಆ ಕರ್ತವ್ಯನ ಮರೆತ ಇವರ ಮಕ್ಕಳನ್ನ ವಿಚಾರಣೆ ಮಾಡೋದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ಗಣೇಶ್, ವೃದ್ಧಾಪ್ಯದಲ್ಲಿರೋ ಹೆತ್ತ ತಂದೆ ತಾಯಿಗಳನ್ನ ಕಾಪಾಡಬೇಕಾದ್ದು ಮಗನ ಕರ್ತವ್ಯ. ಕರ್ತವ್ಯನೇ, ಆದರೆ ಶಕ್ತಿ ಇರಬೇಕಲ್ಲ. ಅಂದ್ರೆ ನಿಮಗೆ ನಿಮ್ಮ ತಂದೆಯನ್ನು ಕಾಪಾಡೋ ಶಕ್ತಿ ಇಲ್ಲ ಅಂತೀರಾ? ಹೌದು. ಇದನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಗಂಡ ಹೆಂಡತಿ ಇಬ್ರು ಊಟ ಮಾಡೋದನ್ನ ಮೂರು ಜನನೂ ಹಂಚ್ಕೋಬೋದಾಗಿತ್ತಲ್ಲ, ಅದನ್ನು ಮರೆತು ನೀವು ಅವರನ್ನ ನಿರ್ಲಕ್ಷ್ಯ ಮಾಡಿ ಅವರ ಆತ್ಮಹತ್ಯೆ ಪ್ರಯತ್ನಕ್ಕೆ ಪರೋಕ್ಷವಾಗಿ ನೀವು ಉತ್ತೇಜನ ಕೊಟ್ಟಿದ್ದೀರಾ ಅಂತ ನಾನು ಹೇಳ್ತೀನಿ. ಇರ್ಬೋದು ಸರ್. ನಾನೊಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಉತ್ತರ ಹೇಳ್ತೀರಾ? ನೀವು ನನ್ನನ್ನು ಪ್ರಶ್ನೆ ಕೇಳ್ತೀರಾ? ಆಲ್ ರೈಟ್, ಕೇಳಿ ಸರ್. ಕೊಲೆ ಅಥವಾ ಯಾವುದೇ ಅಪರಾಧ ಮಾಡಿ ಜೈಲಲ್ಲಿರೋ ಒಬ್ಬ ಖೈದಿಗೆ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ? ಸುಮಾರು 10 ರೂಪಾಯಿ. ಒಬ್ಬ ಖೈದಿಗೆ ಸರ್ಕಾರ 10 ರೂಪಾಯಿ ಖರ್ಚು ಮಾಡ್ತಾ ಇದೆ. ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ಅಪರಾಧನೂ ಮಾಡಿಲ್ಲ. ಕಷ್ಟಪಟ್ಟು ದುಡಿದ್ರು ನನಗೆ ಅದರಲ್ಲಿ ಅರ್ಧ ಸಹ ಸಿಗ್ತಾ ಇಲ್ಲ. ಸಮಾಜಘಾತಕರ ಕೆಲವರು ದೌರ್ಜನ್ಯಕ್ಕೆ ಬಲಿಯಾದ ನನ್ನ ಹೆಂಡತಿ ಮತಿಹೀನಳಾಗಿ ಬುದ್ಧಿ ಕೆಟ್ಟು ನರಳ್ತಾ ಇದ್ದಾಳೆ. ನನ್ನ ಹೆಂಡತಿ ಔಷಧಿಗೋಸ್ಕರ ಹಣ ಉಪಯೋಗಿಸ್ಲ, ನಮ್ಮ ಊಟಕ್ಕೋಸ್ಕರ ಹಣ ಉಪಯೋಗಿಸ್ಲ, ಇಲ್ಲ ಚಿಕ್ಕನಿಂದ ಪ್ರೀತಿಯಿಂದ ಯಾವ ಕೊರತೆ ಇಲ್ಲದೆ ಸಾಕಿಸಲ ಇದೆ ನನ್ನ ತಂದೆ ಸಾಕೋದಕ್ಕೋಸ್ಕರ ಹಣ ಉಪಯೋಗಿಸ್ಲ? ನೀವೇ ಹೇಳಿ ಸರ್, ನೀವೇ ಹೇಳಿ ಸರ್. ನೋ ಮೋರ್ ಕ್ವೆಶ್ಚನ್ಸ್ ಯುವರ್ ಆನರ್. ಯುವರ್ ಆನರ್, ಛಾಯಾಪತಿ ಈ ರೀತಿ ನನ್ನ ಕಾಲ್ ಕತ್ತರಿಸದೇ ಇದ್ದಿದ್ರೆ ನಮ್ಮ ತಂದೆ ನಾನು ಖಂಡಿತವಾಗ್ಲೂ ಸಾಕ್ತಿದ್ದೆ. ಈ ಅಪರಾಧಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಅರ್ಕೆ ಮಾಡ್ಕೊಳ್ತೀನಿ. ಕುಮಾರ್, ನೀನು ಸುಳ್ಳು ಸಾಕ್ಷಿ ಹೇಳಿದ್ರಿಂದಲೇ ನಿನಗೆ ಈ ಪರಿಸ್ಥಿತಿ ಬಂತು. ನೀನು ಮಾಡಿದ ತಪ್ಪು ಅಂತ ಈಗಲಾದ್ರೂ ಗೊತ್ತಾಯ್ತಾ? ಸುಳ್ಳು ಹೇಳೋರಿಗೆಲ್ಲ ಇದೇ ಶಿಕ್ಷೆ ಆಗಿದ್ದಿದ್ರೆ ಈ ದೇಶ ತುಂಬಾ ಬರೀ ಕುಂಟ ಇರ್ತಿದ್ರು. ನೋ ಮೋರ್ ಕ್ವೆಶ್ಚನ್ಸ್ ಇವರ ಅಣ್ಣ. ಈ ಶಂಕರಯ್ಯನವರು ನಿಮಗೇನಾಗಬೇಕು? ನನ್ನ ತಂದೆ. ಅವ್ರು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಆಶ್ರಯ ಕೇಳಿದ್ದಕ್ಕೆ ನೀವು ಇಲ್ಲ ಅಂದ್ರಂತೆ, ನಿಜನಾ? ನಿಜ. ಹಸುವಿನ ಸಂಕಟದಿಂದ ಮನೆ ಬಾಗಿಲಿಗೆ ಬಂದ ಅಪ್ಪನ್ನ ಆಚೆಗಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಬುದ್ಧಿ ಹುಟ್ಟೋಕೆ ದಾರಿ ಮಾಡಿದ್ದು ನೀನೆ ಅಂತ ಹೇಳ್ತೀನಿ. ನಾನಿದ್ದನ್ನು ಒಪ್ಪಲ್ಲ. ಯಾಕೆ? ಅವರನ್ನ ಸಾಕೋ ಜವಾಬ್ದಾರಿ ನಂದಲ್ಲ. ಅವ್ರನ್ನ ಸಾಕೋ ಜವಾಬ್ದಾರಿ ನಿಂದಲ್ಲ ಅಂತ ಹೇಳ್ತೀಯಲ್ಲ, ಅವ್ರು ನಿನ್ ತಂದೆ. ಈ ತಾಳಿ ಕುತ್ತಿಗೆ ಬೀಳೋ ತನಕನೇ ತಂದೆ ಮಗಳ ಸಂಬಂಧ. ಮೊದಲನೇ ಗಂಟು ಹಾಕಿದಾಗ ಹೆತ್ತವ್ರ ಸಂಬಂಧ, ಎರಡನೇ ಗಂಟು ಹಾಕಿದಾಗ ಸೋದರ ಅನುಬಂಧ, ಮೂರನೇ ಗಂಟು ಹಾಕಿದಾಗ ತವ್ರ ಮನೆಯವ್ರ ಹಕ್ಕೇ ಮುಗೀತು ಅಂತ ಅರ್ಥ. ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗು ಅಂತ ಗಾದೆ ಮಾತಿರುವಾಗ ಇವರನ್ನ ಸಾಕೋ ಜವಾಬ್ದಾರಿ ನಂದ್ ಹೇಗಾಗತ್ತೆ? ಹೊಣೆ ಇಲ್ಲದೆ ಇರಬಹುದು. ಹೆತ್ತವರು ಅನ್ನೋ ಋಣಕ್ಕಾದ್ರೂ ತುತ್ತನ್ನ ಹಾಕಬಾರದು ಅಂತ ಇದೇನು? ಈ ಪ್ರಶ್ನೆನ ನನ್ ಕೇಳ್ಬೇಡಿ. ಸ್ತ್ರೀಗೆ ಆಸ್ತಿಯಲ್ಲಿ ಯಾವ ಹಕ್ಕನ್ನು ಕೊಡದೇ ಇರೋ ರಾಜ್ಯಾಂಗನ್ ಕೇಳಿ. ಅತ್ತೆ ಮನೆಗೆ ಹೋದ್ಮೇಲೆ ತವ್ರ ಮನೆಯವ್ರಿಗೆ ಒಂದು ತುತ್ತನ್ನ ಕೂಡ ಹಾಕದೇ ಇರೋ ಹಾಗೆ ಮಾಡಿರೋ ಈ ಸಮಾಜನ್ ಕೇಳಿ.
ಹೀಗೆ ಸಾಹಿನೇನೇ ಭೂಷಣ ಯಾವ ರೀತಿ ಕ್ರಾಂತಿ ಮಾಡೋ ಅಭಿಲಾಷೇನು ಅವಳ ಅಂತರಂಗದಲ್ಲಿ ಬರಬಾರದು ಅಂತ ತುಳಿತಾ ಇರೋ ಹಿರಿಯರನ್ನ ಕೇಳಿ ಕೇಳಿ ಸರ್ ಕೇಳಿ ಗಟ್ಟಿಯಾಗಿ ಕೇಳಿ ಕುತ್ತಿಗೆ ನರಗಳು ಉಬ್ಬಿ ಗಂಟೆ ಹರಿಯೋ ತನಕ ಕೇಳಿ ಕೇಳಿ ಸರ್ ಕೇಳಿ ಕೇಳಿ ಡ್ಯಾಡಿ ನಿನ್ ಬಂಗಾರಿ ನಿನ್ನ ದೂರ ಮಾಡಿದ್ದು ಅನುರಾಗ ಇಲ್ಲದೆ ಅಲ್ಲ ಡ್ಯಾಡಿ ಅಧಿಕಾರ ಇದೆ ಅದು ನಿನ್ನ ಅಂತರಾತ್ಮ ಗೊತ್ತು ಡ್ಯಾಡಿ ನಿನ್ನ ಅಂತರಾತ್ಮ ಗೊತ್ತು ಡ್ಯಾಡಿ ಇಲ್ಲಮ್ಮ ಹಾಗಂತ ನಾನು ಹೇಳಲಿಲ್ಲ ಅವರು ಹೇಳ್ತಾ ಇದ್ದಾರೆ ಅಷ್ಟೇ No more questions, Sivarana. Mr. Shivu, ನೀನು ಆ ಕೊಲೆ ಮಾಡದೇ ಇದ್ದಿದ್ರೆ ನಾಲ್ಕು ಜನದ ಜೊತೆ ಸಮಾಜದಲ್ಲಿ ಗೌರವವಾಗಿರ್ತಿದ್ದೆ ನಿನಗೆ ಬರೋ ಸಂಪಾದನೆಯಲ್ಲಿ ನಿಮ್ಮ ತಂದೆ ಸುಖವಾಗಿರ್ತಿದ್ರು ಆದರೆ ನೀನು ಸೆರೆಮನೆ ಸೇರಿ ನಿಮ್ಮ ತಂದೆಯ ಆತ್ಮಹತ್ಯೆ ಪ್ರಯತ್ನಕ್ಕೆ ಪರೋಕ್ಷವಾಗಿ ನೀನು ಕಾರಣ ಆಗಿದೆಯಾ ಅಂತ ನಾನು ಹೇಳ್ತೀನಿ ಹೌದು ಸರ್ ನಿನ್ನ ತಪ್ಪನ್ನು ನೀನು ಅರ್ಥ ಮಾಡ್ಕೊಳ್ಳುವಂತಹ ವಿವೇಕ ನಿನಗಿದ್ರು ಯಾಕಂತ ಅಪರಾಧ ಮಾಡಿದೆ ನೀನು ಚಿಕ್ಕಂದಿನಿಂದಲೂ ನಮ್ಮ ತಾಯಿ ಪೋಷಣೆಯಲ್ಲೇ ಬೆಳೆದೆ ಆ ನನ್ನ ತಾಯಿ ನನಗೆ ಒಳ್ಳೆ ಬುದ್ಧಿ ನ್ಯಾಯವಾದ ದಾರಿನ ತೋರಿಸ್ಕೊಟ್ರು ನಾನು ವಿದ್ಯಾವಂತನಾಗಿ ನಮ್ಮ ಸಂಸಾರದ ಭಾರನ ಹೊರಬೇಕು ಅಂತ ಕನಸ್ಕಂಡಿದ್ದೆ ಆದರೆ ನನಗೆ ತಿಳಿದಿದೆ ಛಾಯಾಪತಿ ಅನ್ನೋ ವಿಷ ಸರ್ಪಾನ ಕೊಂದು ಸಮಾಜಕ್ಕೆ ಒಳ್ಳೇದು ಮಾಡಿದೆ ಸರ್ ನಮ್ಮ ತಂದೆ ಅಪರಾಧಿ ಅಂತ ತೀರ್ಮಾನವಾದರೆ ಅವರಿಗೆ ಯಾವ ಶಿಕ್ಷೆ ವಿಧಿಸ್ತೀರಾ ಅದನ್ನ ನಿರ್ಣಯ ಮಾಡೋದು ನ್ಯಾಯಮೂರ್ತಿ ಸರ್ ನೀವು ಲಾಯರ್ ಹಾಗಾದರೂ ವಾದ ಮಾಡಿ ತಕ್ಷಣ ಅವರಿಗೆ ಜೈಲ್ ಶಿಕ್ಷೆ ಆಗೋಗ್ ಮಾಡಿ ಹೆತ್ತ ತಂದೆಗೆ ಜೈಲ್ ಶಿಫಾರಸು ಮಾಡ್ತಾ ಇದೆಯಲ್ಲ ಇದೇನ ಪಿತೃವಾತ್ಸಲ್ಯ ಹೌದು ಸರ್ ಹಾಗಾದರೂ ಮಾಡಿದ್ರೆ ಅವರ ಹಸುವಿನ ಸಮಸ್ಯೆನಾದರೂ ತೀರುತ್ತೆ ಅಪ್ಪ ನೀನು ತಪ್ಪು ಮಾಡಿಬಿಟ್ಟಿಯಪ್ಪ ಈ ಸಮಾಜಕ್ಕೆ ಕ್ಯಾನ್ಸರ್ ರೋಗದಂಗೆ ಬೆಳೆದಿರೋ ಒಬ್ಬ ದುಷ್ಟಲ್ ತಲೆ ಕತ್ತರಿಸಿ ಬಿಸಾಕಿದ್ದಿದ್ರೆ ಈ ದೇಶಕ್ಕೇನೆ ಒಳ್ಳೆ ಕಾರ್ಯ ಮಾಡ್ದಂಗ ಆಗ್ತಿತ್ತಪ್ಪ ನಿನಗೆ ಫಾಸಿ ಶಿಕ್ಷೆ ಕೊಟ್ಟಾಗ ಕಾನೂನಿನ ಪ್ರಕಾರ ನೀನು ಅಪೇಕ್ಷೆ ಪಟ್ಟ ಸಾವು ತಾನಾಗೇ ಸಿಕ್ತಿತ್ತಪ್ಪ ಅಕಸ್ಮಾತ್ ನಿನಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರು ನಿನ್ನ ಅನ್ನದ ಸಮಸ್ಯೆನಾದರೂ ತೀರ್ತಿತ್ತಪ್ಪ ಐ ಆಬ್ಜೆಕ್ಟ್ ಯುವರ್ ಆನರ್ ಈ ಸಾಕ್ಷಿ ಅಪರಾಧಿಯನ್ನ ಪ್ರೊವೋಕ್ ಮಾಡ್ತಾ ಇದ್ದಾನೆ ಕಾನೂನು ಪ್ರಕಾರ ಇದು ಅಪರಾಧ ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರೀ ಸಾಕ್ಷಿಗಳ ಆಧಾರದ ಮೇಲೆ ಶಿಕ್ಷೆ ವಿಧಿಸೋ ಈ ಕಾನೂನಿಗೂ ದುಡ್ಡಿಗೂ ಡಂಬಾಚಾರಕ್ಕೂ ಬೆಲೆ ಕೊಡೋ ಈ ಸಮಾಜಕ್ಕೂ ನಾನ್ ಬೆಲೆ ಕೊಡೋದಿಲ್ಲ ನಾನ್ ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ವಯಸ್ಸಾದ ನನ್ನ ತಂದೆ ನೋಡಿ ಸಂಕಟ ಪಡ್ತಾ ಇದ್ದೀನಿ ಇಲ್ಲ ಮಹಾಸ್ವಾಮಿ ಇದರಲ್ಲಿ ಇವ್ರದ್ದು ಯಾರ್ದು ತಪ್ಪಿಲ್ಲ ತಪ್ಪೆಲ್ಲ ನಂದೇ ನನಗೆ ಜನ್ಮ ಕೊಡು ಅಂತ ಯಾವ ಮಕ್ಕಳು ತಂದೆ ತಾಯಿಗಳನ್ನ ಕೇಳೋದಿಲ್ಲ ತಂದೆ ತಾಯಿಗಳ ಸಂತೋಷದ ಫಲ ಈ ಮಕ್ಕಳು ಈ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ ಅದಕ್ಕೆ ಬದಲಾಗಿ ಮಕ್ಕಳಿಂದ ಯಾವ ಪ್ರತಿಫಲನೂ ಅಪೇಕ್ಷೆ ಮಾಡಬಾರದು ಇಲ್ಲ ಯುವರ್ ಆನರ್ ತಂದೆ ತಾಯಿಗಳು ಮಕ್ಕಳಿಂದ ಏನೇನು ಅಪೇಕ್ಷೆ ಹೋದ್ರು ಮಕ್ಕಳಾದವರಿಗೆ ಬುದ್ಧಿ ಬಂದ ಮೇಲೆ ಅವ್ರ ಜೀವನ ಅವರೇ ರೂಪಿಸಿಕೊಂಡು ತಂದೆ ತಾಯಿಗಳನ್ನ ಸಾಕಬೇಕಾಗಿರೋದು ಮಕ್ಕಳ ಕರ್ತವ್ಯ ಆ ಕರ್ತವ್ಯ ನಾನು ಮಾಡಲಿಲ್ಲ ಯುವರ್ ಆನರ್ ಆದ್ರಿಂದ ತಪ್ಪು ನಂದೆ ಯುವರ್ ಆನರ್ ತಪ್ಪು ನಂದೆ ತಪ್ಪು ನಂದೆ ತಪ್ಪು ನಂದೆ ತಪ್ಪು ಮಕ್ಕಳದಲ್ಲ ಮಹಾಸ್ವಾಮಿ ನನ್ನ ಹಾಗೆ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ತಂದೆ ತಾಯಿಗಳದ್ದು ಮನಸ್ಸಿನಲ್ಲಿ ಗಾಳಿ ಗೋಪುರ ಕಟ್ತಾ ಯಾವುದೋ ಊಹಾಲೋಕದಲ್ಲಿ ಕಾಲ ಕಳೆದು ನನ್ನ ಮಕ್ಕಳ ಭವಿಷ್ಯನ ನಾನೇ ಹಾಳು ಮಾಡಿಬಿಟ್ಟೆ ಮಹಾಸ್ವಾಮಿ ನನ್ನ ಹಾಗೆ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ತಂದೆ ತಾಯಿಗಳು ನನ್ನ ಜೀವನ ನಿದರ್ಶನವಾಗಿಟ್ಟುಕೊಂಡು ತಮ್ಮ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಈ ದೇಶದ ಸತ್ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಾನು ಕೇಳ್ಕೊತೀನಿ ಇವರ ಆನರ್ ತಂದೆ ಮಕ್ಕಳ ಈ ದುರಂತವಾದ ಸತ್ಯ ಸಂಗತಿನ ನ್ಯಾಯಾಲಯ ಕೇಳಿದೆ ಶಂಕರಯ್ಯನವರಂಥ ವಯೋವೃದ್ಧರು ಆತ್ಮಹತ್ಯೆಗೆ ಪ್ರಯತ್ನ ಪಡೋದನ್ನ ತಡೆಯೋದಕ್ಕೆ
ಘನ ಸರ್ಕಾರ ಸೂಕ್ತ ಕ್ರಮನ ಕೈಗೊಳ್ಳಬೇಕು. ಇವರ ಆನರ್ ಉದಾಹರಣೆಗೆ ರಾಜಮಹಾರಾಜರುಗಳ ಕಾಲದಲ್ಲಿ ವಯೋವೃದ್ಧರಿಗೆ ವಾನಪ್ರಸ್ಥಾಶ್ರಮದ ಆಶ್ರಯದಲ್ಲಿ ಪೋಷಣೆ ಸಿಗ್ತಾ ಇತ್ತು. ಹಾಗೂ ಸಮಾಜವಾದಿ ದೇಶಗಳಲ್ಲಿ ಇಂಥವರ ಸಂಪೂರ್ಣ ಹೊಣೆಯನ್ನ ಸರ್ಕಾರವೇ ವಹಿಸುತ್ತೆ. ಹಾಗೆಯೇ ನಮ್ಮ ದೇಶದಲ್ಲೂ ಕೂಡ ವಯೋವೃದ್ಧರ ಅಸಹಾಯಕರ ಸಂಪೂರ್ಣ ಹೊಣೆಯನ್ನ ಸರ್ಕಾರ ವಹಿಸಿಕೊಳ್ಳೋ ಹಾಗೆ ನ್ಯಾಯಾಲಯ ಘನ ಸರ್ಕಾರಕ್ಕೆ ಸಲಹೆಯನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ದಟ್ಸ್ ಆಲ್ ಇವರಾನ. ತಾಯಿ ತಂದೆಯ ತಾನೆ ಪ್ರತ್ಯಕ್ಷ ದೇವರು, ತಾಯಿ ತಂದೆ ತಾನೆ ಜನ್ಮ ಕೊಟ್ಟವರು, ನೆನಪಿಡಿದಿ ಸುಖ ತರದು ಅವರ ಕಣ್ಣೀರು, ಅವರ ಆನಂದವೇ ಬಾಳಿನ ಉಸಿರು, ಬಾಳಿ